ಪ್ರಿಯ ವೀಕ್ಷಕರೇ, ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಬುದ್ಧ ದೇವನ ಅಮರವಾಣಿ ಪಾವನ ಬುದ್ಧ ದೇವನ ಅಮರವಾಣಿ ಪಾವನ ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ ಉದ್ಧರಿಸಲು ಅವತರಿಸಿದ ಬುದ್ಧನು ಗುರು ಗೋತ್ತಿರಬಾಗಿದ ನಾಗಾರ್ಜುನ ಸಿದ್ಧನು ಆತ್ಮಶಕ್ತಿ ಸಾಧಿಸಿ ಆತ್ಮಶಕ್ತಿ ಸಾಧಿಸಿ ಅಹಿಂಸೆ ಮಾರ್ಗ ತೋರಿಸಿ ಪಂಚಶೀಲ ಪಾಲನೆಯೇ ನಮ್ಮ ಧ್ಯೇಯ ಸಾಧನ ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ ಶಾಂತಿ ಬುದ್ಧ ದೇವನ ಅಮರವಾಣಿ ಪಾವನ ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ ತೀರಚಂದ ಪರ್ವತ ಶಿಖರದಂದ ಕೃಷ್ಣಾ ನದಿ ತೀರ ಚಂದ ಶ್ರೀ ಪರ್ವತ ಶಿಖರದಂದ ಚಂದ್ರ ಸೂರ್ಯ ಇರುವ ತನಕ ನಿತ್ಯವು ಆನ ಪ್ರೇಮ ಭರಿತ ಜಾಗ ನಿರತ ಪುಣ್ಯ ಚರಿತ ಭಾರತ ಪ್ರೇಮ ಭರಿತ ಜಾಗ ನಿರತ ಪುಣ್ಯ ಚರಿತ ಭಾರತ ಧರ್ಮ ಕೃಭೆಯ ರಕ್ಷೆ ಪಡೆದ ಕರ್ಮ ವೀರ ಜೀವನ ಸಮಾಧಾನ ನಮ್ಮ ನಾಡಿನ ದಾನ ಶಾಂತಿ ಬುದ್ಧ ದೇವನ ಅಮರವಾಣಿ ಪಾವನ ಶಾಂತಿ ಸಮಾಧಾನ ನಮ್ಮ ನಾಡಿನ ದಾನ ಶಾಂತಿ ಸಮಾಧಾನ ಶಾಂತಿ ಸಮಾಧಾನ ಪಾಂಚಾಲಿ ಎಂದು ನೀನು ಪಂಚ ಪಾಂಡವರ ಪತ್ನಿಯಾದೆಯೋ ಅಂದೇ ನಮ್ಮ ಭರತ ಕುಲ ಮಾತ್ರವಲ್ಲ ಭಾರತ ನಾರಿ ಕುಲವೇ ಚರಿತಾರ್ಥವಾಯಿತು. ಇಂದು ಇಂತಹ ಮಾತುಗಳನ್ನು ಹೇಳುತ್ತಿದ್ದೀರಿ, ಅಂದು ನಾರದರ ಕತೆ ಹೇಳುತ್ತಿದ್ದಾಗ ಎಲ್ಲದಕ್ಕೂ ಹೂ ಕೊಟ್ಟಿದ್ದೀರಿ. ಏನೆಂದು ಪಾಂಚಾಲಿ? ಏನೇ ಕುಂದೋಪಸುಂದರು ಅಣ್ಣ ತಮ್ಮಂದಿರಾದರು ಹಂಗನಗಾಗಿ ಅಂತಃಕಲಹ ಕೇಳಿದರೆಂದು ಅದರಂತೆ ನನ್ನ ದಿಸೆಯಿಂದ ನಿಮ್ಮ ಐವರ ಮಧ್ಯೆ ಯಾವ ಭಿನ್ನ ಭಾವಗಳು ಬರಕೂಡದೆಂದು. ಅನುಭವದಿಂದ ದೊಡ್ಡವರು ಅನೇಕ ವಿಚಾರಗಳನ್ನು ಹೇಳುತ್ತಾರೆ, ಅದರಿಂದಲ್ಲವೇ ನಮ್ಮಲ್ಲಿ ಒಬ್ಬೊಬ್ಬರ ಹತ್ತಿರ ಒಂದೊಂದು ವರ್ಷ ಪತ್ನಿ ಭಾವದಲ್ಲಿ ನೀರಿರಬೇಕೆಂದು ನಿಯಾಮಕ ಮಾಡಿದೆ. ನಿಯಮ ಭಂಗ ಮಾಡಿದವರು ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕೆಂದು ಶಿಕ್ಷೆ ವಿಧಿಸಿದಿರಿ, ಸದ್ಯ ದ್ವೀಪಾಂತರಕ್ಕೆ ಹೋಗಬೇಕೆಂದು ಹೇಳಲಿಲ್ಲ. ಅದು ಶಿಕ್ಷೆಯಲ್ಲ ದ್ರೌಪದಿ, ಪ್ರಾಯಶ್ಚಿತ್ತ. ಶಾಸನವನ್ನು ವಿಧಿಸಿದವರೇ ಶಾಸನ ಭಂಗ ಮಾಡಿದರೆ ಅದಕ್ಕಿಂತ ಮಿಗಿಲಾದ ವಂಚನೆ ಏನಿದೆ? ಶಿಕ್ಷಾ ಸ್ಮೃತಿ ಆತ್ಮೀಯರೆಂದು ಆಧರಿಸಿದು, ಅನ್ಯರೆಂದು ಖಂಡಿಸದು. ಅದಕ್ಕೆ ನೀವು ಧರ್ಮರಾಯರೆಂದು ಪ್ರಖ್ಯಾತರಾದರು. ಅಮೃತವಾಗಲಿ ವಿಷವಾಗಲಿ ಎಲ್ಲಕ್ಕೂ ಸ್ತ್ರೀಯೇ ಮೂಲ ಕಾರಣವೆಂದು ನನ್ನ ಭಾವನೆ. ಸೇವೆ, ಸಹನ, ಸೌಶೀಲ್ಯ, ಸಾಂಪ್ರದಾಯ, ಈ ಆದರ್ಶದ ಶಿಖರದ ಮೇಲೆ ಹೆಂಗಸು ನಿಂತರೆ ಈ ಲೋಕದಲ್ಲಿ ಅನ್ಯಾಯ ಆಭಾಸಗಳಿಗೆ ಅವಕಾಶವೇ ಇಲ್ಲ. ನಿಜ, ಆದರೂ ನನ್ನ ತಮ್ಮಂದಿರ ಆಂತರ್ಯ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದಲೇ ನಾವು ಇವರು ನಿನ್ನ ಕೈ ಹಿಡಿದೆವು, ಮತ್ಸ್ಯಯಂತ್ರವನ್ನು ಛೇದಿಸುವನು ಅರ್ಜುನನು ಕೊನೆಯಾದ. ಅರ್ಜುನ, ಅರ್ಜುನ, ರಕ್ಷಿಸು, ರಕ್ಷಿಸು, ಅರ್ಜುನ, ರಕ್ಷಿಸು, ರಕ್ಷಿಸು, ರಕ್ಷಿಸು. ಅರ್ಜುನ, ಅರ್ಜುನ, ನಿನ್ನ ಗೋವನ್ನು ರಕ್ಷಿಸಿ ಗುಂಡು ಕಟ್ಟಿಕೋ. ಗೋವುಗಳೇ, ಏನಾಗಿದೆ ವಿಪ್ರೋತ್ತಮ? ಏನು ಹೇಳಿ, ಅರ್ಧರಾತ್ರಿಯಲ್ಲಿ ಯಾರೋ ಆಭರಿಸಿದ್ದಾರೆ. ಏನು ಧರ್ಮಮೂರ್ತಿಯಾದ ಧರ್ಮರಾಜನ ರಾಜ್ಯ ಪರಿಪಾಲನೆಯಲ್ಲಿ ಇಂದ್ರಪ್ರಸ್ಥದಲ್ಲಿ ಗೋವುಗಳ ಅಪಹಾರವೇ? ಹೌದು, ಅದೇ ವಿಪರೀತ. ಸೋಮದೇವನನ್ನು ಹೊರಡಿಕೊಂಡು ಹೋಗಿದ್ದಾರೆ ಇನ್ನು ಅನುಷ್ಠಾನದಲ್ಲಿ ಅಗ್ನಿಹೋತ್ರದಲ್ಲಿ. ಈ ಅತ್ಯಾಚಾರವನ್ನು ಅಡಗಿಸುತ್ತೇನೆ, ಧೂರ್ತರನ್ನು ಧ್ವಂಸ ಮಾಡುತ್ತೇನೆ.
ಸ್ವಲ್ಪ ತಡಿ. ನೀನಂತ ಮಹಾವೀರು, ಆದರೆ ಅರ್ಧರಾತ್ರಿಯಲ್ಲೇ ಆ ತಳ್ಳುವ ಗೋಗಳನ್ನು ಅಪಹರಿಸಿದ್ದು ಕಾಲು ವಿಳಂಬವಾದರೆ ಗೋಳ ಚಿಕ್ಕ ಹೆಸರು ಈ ಪಾಪ ನನಗೆ ಅಲ್ಲವೇ? ನಿಮಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಮಹಾಪಾಪ. ಕದ್ದವರು ಯಾರೇ ಆಗಿರಲಿ, ಮೂರು ಲೋಕಗಳಲ್ಲಿ ಎಲ್ಲೇ ಅಡಗಿರಲಿ, ಅವರನ್ನು ಸಂಹರಿಸಿ ನಿಮ್ಮ ಗೋವುಗಳನ್ನು ತಂದು ಕೊಡುತ್ತೇನೆ. ಒಂದೇ ಕ್ಷಣ, ಆಯುಧ ಶಾಲೆಗೆ ಹೋಗಿ ಬರುತ್ತೇನೆ. ಸೇವಕ, ರಥವನ್ನು ಸಿದ್ಧಪಡಿಸಿ. ಆಯುಧ ಶಾಲೆಗೆ ಹೋಗುತ್ತೇನ ಪ್ರಭು? ಹೌದು. ಹೇಳ್ಬಾರಪ್ಪ, ಬರ್ಬಾರಪ್ಪ. ಅರ್ಜುನನೇ? ಹೌದು ಪ್ರಭು. ಅರ್ಜುನ, ಏನೀ ಅಪಚಾರ! ಅರ್ಜುನ, ಅರ್ಜುನ! ಅಣ್ಣನು ಕರೀತಾರೆ ಸ್ವಾಮಿ. ಗೋ ಸಂರಕ್ಷಣಾರ್ಥವಾಗಿ ಹೊರಟಿದ್ದೇನೆ. ಅರ್ಜುನ, ಅರ್ಜುನ, ಇನ್ನೂ ಕಡೆ ಕೇಳಿಸಿದೆ ಬ್ರಾಹ್ಮಣ ಅಕ್ಕಂದನ, ನಿಧಾನ ಮಾಡಿದ್ರೆ ಗೋಹತ್ಯ ಆಪಾತಕವೂ ಬರುತ್ತದೆ. ಯಾವ ಪಾಪಿಗಳು ಗೋಗಳಿಗೆ ಏನು ತೊಂದರೆ ಮಾಡಿದರು? ಶರಸಂಧಾನ ಚಾತುರ್ಯ ಪುತ್ರೋತ್ತಮ, ಆ ನೀಚರೆಲ್ಲ ನಿಶೇಷರಾದರು. ಇನ್ನು ನಿರ್ಭಯವಾಗಿ ನಿಮ್ಮ ಗೋವುಗಳನ್ನು ಓಡಿಸಿಕೊಂಡು ಹೋಗಿ. ಸುತ್ತಾರ್ಥನಾಗ್ಲೆ ಅರ್ಜುನ, ಸುತ್ತಾರ್ಥನಾಗ್ಲೆ. ಅರ್ಜುನ, ಅರ್ಜುನ, ಅರ್ಜುನ! ಯಾವನ ಮಾಯಾವಿ ಕೈಮಲ್ಲಿ ನಿಂತು ಗೋವುಗಳನ್ನ ಬಂದುಕೊಂಡು ಹೋಗುತ್ತಿರುವ ಎಲ್ಲಿ ಸ್ವಾಮಿ? ಅದು ಆಯುಷು. ಅಧೈರ್ಯ ಪಡಬೇಡಿ ಸ್ವಾಮಿ, ಇದೋ ಶಬ್ದ ಭೇದಿ ಬಿಟ್ಟ ಕ್ಷಣದಲ್ಲಿ ಅವನ ಪ್ರಾಣವನ್ನು ತೆಗೆಯುತ್ತದೆ. ಚಿತ್ರಲೇಖ, ವೀರನ್ ಮಾತ್ರವಲ್ಲ ಮನೋಹರನ್ ಕೂಡ. ಹೌದು, ಅವನು ನಿನಗೆ ತಕ್ಕವನೇ. ಮಾತನಾಡಬೇಡ, ಶಬ್ದ ಬೇಡಿ, ನೀನು ಒಂದು ಸುಮ್ಮನಿರು. ಯಾವ ಭಯವೂ ಇಲ್ಲದೆ ಹಸುಗಳನ್ನು ಓಡಿಸಿಕೊಂಡು ಹೋಗಿ. ಅರ್ಜುನ, ಈ ಉಪಕಾರವನ್ನು ನನ್ನ ಗೆಲುವಿನಲ್ಲಿ ನಾನು ಎಂದಿಗೂ ಮರೆಯುವುದಿಲ್ಲ. ಈಗ ತಪ್ಪದೆ ಸಾಧಿಸ್ತೇನೆ. ಯಾರು? ನಾವು ನಾಗಕನ್ಯರು, ಇವಳೇ ನಾಗರಾಜಕುಮಾರಿ ಉಲೋಚಿ, ನಾನು ಸಖಿ ಚಿತ್ರಲೇಖ. ನಿಮ್ ಬಿಲ್ ವಿದ್ಯೆಗೆ ಭ್ರಾಂತರಾಗಿ ಮೋಹನಾಕಾರಕ್ಕೆ ಮರುಳಾಗಿ ಸಂತೋಷ. ಮೌನವಾಗಿ ಅವರು ಹೋಗುತ್ತಿದ್ದರು. ನೀನು ಪರಾಕು ಹಾಡುತ್ತೀಯಲ್ಲ. ಯಾವ ಹಾಡು ಹಾಡದೆ, ಯಾವ ಮಾತು ಆಡದೆ ಕಥೆ ಕಡೆ ಕಟ್ಟುವುದು ಹೇಗೆ? ಕಥೆಯೂ ಇಲ್ಲ, ಕಾರಣವೂ ಇಲ್ಲ. ನಮ್ಮ ಕಥೆಯ ಈ ದಿನ ಉಪಯೋಗವಿಲ್ಲವಾಯಿತು.
ಉಲೂಚಿ ಎಂದು ಕಣ್ಣೆತ್ತಿ ಸಹ ನೋಡಲಿಲ್ಲವಲ್ಲ. ಕಣ್ಣು ಬಿಡುವ ಮುನ್ನ ನನಗೆ ನೂರು ತುಂಬಿತಿ. ನನಗೆ ಈ ಪುತ್ರ ವಿಯೋಗ ಉಂಟು ಮಾಡು. ಪತ್ನಿ ಆತರ ಪಡಬೇಡ. ಆ ಉಲೂಚಿ ಪತಿಪುತ್ರರಿಂದ ಮರೆಯಲ್ಪಟ್ಟು ವಿರಹ ವೇದನೆ ನನಗೆ. ಸ್ತ್ರೀ ಸಹಜವಾದ ತಾಳ್ಮೆಯನ್ನೇ ಮರೆತು ಎಂತಹ ಘೋರವಾದ ಶಾಪ ಕೊಟ್ಟೆ. ಈ ನಮ್ಮ ಶಾಪ ವಿಮೋಚನೆಗೆ ಕಾರಣ ಆ ಪುಣ್ಯವತಿ ತಾನೆ. ಒಂದಲ್ಲ ಒಂದು ದಿನ ಯಾತ್ರೆಗೆ ಹೊರಟಿದ್ದೇನೆ ಅಣ್ಣ. ತೀರ್ಥಯಾತ್ರೆ? ಹೌದು ದೇವಿ, ಸಮಯ ಭಂಗ ಮಾಡಿ ಅಪಚಾರ ಮಾಡಿದನಲ್ಲವೇ. ಅಪಾರ್ಥ ಮಾಡಿಕೊಂಡ ಪಾರ್ಥ, ಗೋಬ್ರಾಹ್ಮಣ ರಕ್ಷಣೆಗಲ್ಲವೇ ನೀನು ಆಯ್ದ ಹಿಡಿದಿದ್ದು. ಇಲ್ಲದಿದ್ದಲ್ಲಿ ಅವರ ತೊಂದರೆಯನ್ನು ನೀಗದ ದೋಷ ಬರುತ್ತಿತ್ತಲ್ಲ. ಸಮಯಭಂಗಕ್ಕೆ ಈಗೇನು ಪ್ರಭುಗಳ ಮಾತು ಕೇಳಿದಿರ? ಸಮಾಧಾನಕ್ಕಾಗಿ ಸಾಗರ ಮಾತಾಡಬಹುದು ಅಣ್ಣ. ತೀರ್ಥಯಾತ್ರೆ ಮಾಡಲು ನಿಶ್ಚಯಿಸಿದ್ದೇನೆ. ಸಂವತ್ಸರ ಕಾಲದಲ್ಲಿ ಸಮಸ್ತ ಕ್ಷೇತ್ರಗಳನ್ನು ಸಂದರ್ಶಿಸಿ ಸನ್ನಿಧಿಯ ಸೇವೆಗೆ ಬರುತ್ತೇನೆ. ಆಶೀರ್ವಾದ ಮಾಡಬೇಕು. ಯಾಕೆ ಹೊಳ್ತಾ ಇದೀಯಾ? ಯಾರು ಹೋದ್ರು ಅಥವಾ ಹೋಗೋದ್ರಲ್ಲಿದ್ದಾರೋ ಏನೋ? ನಿನ್ನ ನೋಡಿ ನನಗೂ ಒಳೋ ಬರ್ತಾ ಇದೆಯಲ್ಲೋ. ಯಾರೋ ಹೋಗಿದ್ದು ಹೇಳೋ. ದೇವರಾಗ ಎದುರುಗಡೆ ನಿಂತಿದೀಯಲ್ಲೋ. ಯಾಕೋ ಎಲ್ಲಿಗ ಹೋಗ್ತೀಯಾ? ಏನಿದು ಗಂಟು? ಸ್ನಾನಕ್ಕೆ ರಂಗವಸ್ತ್ರ, ಹಾಸ್ಕೊಳಕ್ ಒಂದ್ ಕಂಬಳಿ, ಹೊತ್ಕೊಳಕ್ ಒಂದ್ ಸಾಲು, ತಂಬಿಗೆ ಪಂಚಪಾತ್ರೆ, ಉದ್ಧರಣೆ, ಈಳಿಗೆ ಮಳೆ, ಅಡಿಗೆ ಬೇಕಾಯ್ತು ಒಂದು ವರ್ಷಕ್ಕೆಲ್ಲ. ವಾತಾಪಿ, ಈಗ ನಾವು ಹೊರಟಿರುವುದು ತೀರ್ಥಯಾತ್ರೆಗಾಗಿ, ಸುಖವಾಗಿ ತಿಂದು ನಿದ್ರಿಸುವುದಕ್ಕಲ್ಲ. ಹಾಗಾದ್ರೆ ಕುದುರೆ ಗಿದ್ರೆ ರಥ ಆಗಿತ್ತ ಆಳು ಕಾಳು ಯಾರು ಬರಲ್ವೇ? ಇಲ್ಲ, ಪಾದಚಾರಿಗಳಾಗಿಯೇ ಭಾರತ ವರ್ಷವನ್ನೆಲ್ಲ ಪ್ರದಕ್ಷಿಣೆ ಮಾಡಬೇಕು. ನಿನಗೆ ಇಷ್ಟವಿದ್ರೆ ಬಾ, ಇಲ್ಲದಿದ್ರೆ ಇಲ್ಲೇ. ಅಯ್ಯೋ, ನಿನ್ನ ಬಿಟ್ಟು ಒಂದು ಕ್ಷಣ ಇರಲ್ಲ. ನೀನು ಮುಂದೆ, ನಾನು ಹಿಂದೆ. ನಿನಗ್ಯಾರು ನನಗೆ
ಹಿಂಸೆ ಮಾಡಬೇಡವೆ. ಹಿಂಸೆ ಪರಿಹಾರ ಮಾಡುವುದಕ್ಕೆ ಹಾಡಿದ್ದು. ನಿನ್ನ ಹಾಡಿನ ಪ್ರತಿ ಮಾತು ಅರ್ಜುನನ ಸೌಂದರ್ಯ ರೇಖೆಯಾಗಿ ನನ್ನ ಮನಸ್ಸನ್ನು ಉಯ್ಯಾಲಿಯಾಡಿಸುತ್ತಿದೆ. ನನ್ನ ಪ್ರೇಮ ಜೀವನ ಹಗಲು ಕನಸು ಇಲ್ಲವೇ ಕಣ್ಣೀರು ಕಥೆಯೋ? ಇದು ಪ್ರತ್ಯಕ್ಷವಾಗದ ಪ್ರೇಮ ಸಂದರ್ಶನ. ಅಷ್ಟೇನೆ ಚಿತ್ರ, ಚಂದನ ಲೇಪನದಿಂದ ತಂಪಾಗುವ ಬದಲು ವಿರಹ ಜ್ವಾಲೆಯಿಂದ ನನ್ನ ದೇಹ ಪರಿತಪಿಸುತ್ತಿದೆ. ಚಿತ್ರಲೇಖ ನಿದ್ರೆ ಮಾಡುವ ಲೋಚಿ, ಮೂರು ಜಾವ ಆಯ್ತು. ಜಗತ್ತಿಗೆ ಮೂರು ಜಾವ, ನನ್ನ ಪ್ರೇಮ ಜೀವನವು ಅಂತ್ಯವಾದಂತಿದೆ. ಯಾಕಮ್ಮ ಈ ಮೂಕ ವ್ಯಥೆ? ಇಷ್ಟಕ್ಕೂ ಅರ್ಜುನ ಕಾಣಿಸಿ ಒಲ್ಲೆನೆಂದರೆ ತಾನೇ? ಎನ್ನೂ ಕಾಣಿಸ್ತಾನೆಯೇ, ಕಣ್ಣಿಗೆ ಹಬ್ಬ ಮಾಡುತ್ತಾನೆಯೇ, ನನ್ನ ಮನೋರಥ ಪೂರ್ಣ ಮಾಡುತ್ತಾನೆಯೇ? ಕಾಣದಿರುವುದಕ್ಕೆ ಆತನೇನು ಜೀವಾತ್ಮನು ಪರಮಾತ್ಮನು? ಹುಚ್ಚ ಹುಡುಗಿ. ಈಗ ನಾವು ಹೋಗ್ತಾ ಇರೋದು ತೀರ್ಥಯಾತ್ರಿಗೂ ಅಥವಾ ದೀಪಾಂತರವಾದಕ್ಕೂ. ಯಾಕೆ? ಏನೇ ಒಂದೂರೇ ಒಂದ್ ಹಳ್ಳಿನೇ, ಒಟ್ಟು ಅನ್ನವಿಲ್ಲ, ಕಣ್ ತುಂಬಾ ನಿದ್ರೆ ಇಲ್ಲ, ಸೂತ್ರ ಹಾಕಿತ್ತ ಪಡೆದಾಗಿ ತಿರುಗ್ತಾ ಇರೋದೇ ನಮ್ ಕೆಲಸವೇ. ಮತ್ತೆ ಹಗಲೊಂದೂರು ರಾತ್ರಿಯೊಂದೂರು ಯಾತ್ರೆಯಿಂದ ಏನನ್ನು ತಿಳಿದುಕೊಂಡಿದ್ದೀಯ? ಇಂಥ ದೋಣದ ಅಡಿಯಲ್ಲಿ ಅಲ್ಲಿತ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ರಾತ್ರಿಯಿಂದ ಹಸಿವು ಪ್ರಾಣ ಹಿಂಡ್ತಾ ಇದೆ, ಮಾತಿದ್ರೆ ಹಣ್ತಿನ್ನು ಹಣ್ತಿನ್ನು ಅಂತೀಯಲ್ಲ, ನನಗೆ ರೋಗವೇ. ಸರ್ ಹೋಯ್ತು, ನಾವಿನ್ನೂ ನೈಮಿಷಾರಣ್ಯದಲ್ಲೇ ಇದ್ದೇವೆ. ನೀನು ಹೀಗೆ ಹಸಿವು ಹಸಿವು ಎಂದು ಕಂಗಿಟ್ರೆ ನಾವು ಕ್ಷೇತ್ರಗಳ ದರ್ಶನ ಮಾಡಿದ ಹಾಗೇನೆ. ಹೊಟ್ಟೆ ಅವಳು ಹಸಿವು ಕಾಡ್ತಾ ಇದ್ರೆ ಕ್ಷೇತ್ರಗಳ ದರ್ಶನ ಎಲ್ಲಿ? ನಮ್ಮ ಲೋಕ ದರ್ಶನ ನೋಡು. ಇವತ್ತೊಂದು ದಿವಸ ಹೇಗಾದ್ರೂ ಮಾಡ್ತಾ ಇತ್ತು. ನಾಳೆ 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 ಎಲ್ಲಯ್ಯ ಬರುತ್ತೆ. ಅರಿಯಲ್ಲಿ ಹೀಗೆ ಅಳಿತಾ ಇದ್ರೆ ಇವತ್ತೇ ಯಾವ್ದಾದ್ರು ಹುಲಿಯೋ ಕರಡಿಯೋ ಬಂದು ನಮ್ಮನ್ನ ಕಳಿಸ್ ಮಾಡ್ತೀನಿ. ಬಾತಿಂದ ಆಗ್ಬಿಡ್ತಾ ಏನದು ಭೂತ ಪ್ರೇತ ಪಿಶಾಚಿ? ಅಲ್ಲವಯ್ಯ, ನಾರದ ಮಹಾಮುನಿಗಳು. ಇವರೇನು ಎಲ್ಲಾದರೂ ಬರ್ತಾರೆ. ನಮಸ್ಕರಿಸ್ತೇವೆ ಪೂಜ್ಯ. ನಾನು ಹಾಗೆ ಅಂದೆ. ಕಲ್ಯಾಣ ಮಸ್ತು ಸ್ವಾಮಿ, ಅವರಿವ್ರ ಕಲಹ ತಂದು ಹಾಕಿ ನಿಮ್ ಹೊಟ್ಟೆ ತುಂಬ್ಕೋತೀರಲ್ಲ, ಆ ಗುಟ್ಟು ಸ್ವಲ್ಪ ನಮ್ಗೆ ಈ ಸಮಯದಲ್ಲಿ ಹೇಳ್ಕೊಡಬಾರದೆ. ಮತಾಪಿ, ಅದು ಕಲಹವಲ್ಲ, ಕಠಿಣ ಸಮಸ್ಯೆಗಳಿಗೆ ಕಲ್ಯಾಣ ಗೀತೆ. ಸ್ವಾಮಿ, ತಮ್ಮ ಸಂದೇಶವನ್ನು ಆದೇಶವನ್ನಾಗಿಟ್ಟುಕೊಂಡೇ ಯಾತ್ರೆ ಮಾಡುತ್ತಿದ್ದೇನೆ. ಎಲ್ಲವನ್ನೂ ತಿಳಿದೇ ಇಲ್ಲಿಗೆ ಬಂದೆ. ಬಂದ್ರ ಏನಾದ್ರೂ ತೊಂದ್ರ? ನಮ್ಮ ಯಾತ್ರೆ ಇನ್ನೊಂದು ವರ್ಷ ಹೆಚ್ಚು ಅಂತೀರಾ? ಅಲ್ಲಪ್ಪ, ಈ ಸಂವತ್ಸರದಲ್ಲೇ ಸರ್ವತೀರ್ಥಗಳನ್ನು ಸಂದರ್ಶಿಸು ಅಂತ ಹೇಳುವುದಕ್ಕೆ ಬಂದೆ. ಯಾವ ಯಾವ ದಿವ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಪ್ಪಣೆ ಕೊಟ್ಟರೆ? ಅಯ್ಯೋ, ಮುಖ್ಯವಾದ ಮೂರು ಹೇಳಿ ಮುಗಿಸಿ ಸ್ವಾಮಿ. ಮುಖ್ಯವಾದದ್ದು ಪ್ರಾಮುಖ್ಯವಾದದ್ದು ಎಲ್ಲವನ್ನೂ ಹೇಳುತ್ತೇನೆ. ಸರಿ ಹೇಳಿ. ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರ ವಿಶಾಲಾಕ್ಷಯರ ದರ್ಶನ ಮಾಡು. ಗೈಯಲ್ಲಿ ಗದಾಧರನನ್ನು ನೋಡಿ ಜಗನ್ನಾಥನ ಸನ್ನಿಧಿಗೆ ಹೋಗು. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಮನಸಾರ ವಂದಿಸಿ ಮಹಿಳೆ ಮಂಡಲಕ್ಕೆ ಹೋಗು. ಮಹಿಷಮರ್ದಿನಿಯ ಅನುಗ್ರಹಕ್ಕೆ ಪಾತ್ರರಾಗಿ ಕಂಚಿಯಲ್ಲಿ ಕಾಮಾಕ್ಷಿ ದೇವಿ, ಮಧುರೆಯಲ್ಲಿ ಮೀನಾಕ್ಷಿ ದೇವಿಯನ್ನು ಸೇವಿಸಿ ರಾಮೇಶ್ವರಕ್ಕೆ ಹೋಗು. ಶ್ವೇತ ಸ್ನಾನದಿಂದ ಪುನೀತನಾಗಿ ಉತ್ತರಾಭಿಮುಖನಾಗಿ ಹೊರಟು ನಾಸಿಕ ತ್ರಯಂಬಕ ಕ್ಷೇತ್ರಗಳ ದರ್ಶನ ಮಾಡಿ ಕ್ಷೇತ್ರಗಳ ಕ್ಷೇತ್ರವಾದ ದ್ವಾರಕಾ ನಗರಕ್ಕೆ ಹೋಗು. ಅದು ಸರಿ, ಎಲ್ಲ ಹೇಳಿ ಒಂದು ಬಿಟ್ರಲ್ಲ. ಯಾವುದು? ಯಮಲೋಕ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಊರ್ ತಿರುಗೋದ್ರೊಳಗಾಗಿ ನಮ್ಮ ಗತಿ ಏನು ಅಂತ. ಸರಿ, ನೀವು ಒಂದೇ ಕ್ಷಣದಲ್ಲಿ ಮೂರು ಲೋಕ ಸಂಚಾರ ಮಾಡ್ತೀರಿ ಅಂತ ಕೇಳಿದೀನಿ. ಹೇಗೆ? ಕಾಲಿಗೇನಾದ್ರು ಹೊಸ ಹಚ್ಕೋತೀರಾ? ಹೊಟ್ಟಿಗೇನಾದ್ರು ಮುದ್ದೆ ಹಾಕೋತೀರಾ? ಏನ್ ವಿಷಯ? ನಿಶ್ಚಲ ಚಿತ್ತ, ನಾಮ ಸಂಕೀರ್ತನೆ, ಇವೇ ನಮ್ಮ ತರಣೋಪಾಯ. ಮುನೀಂದ್ರ, ತಮ್ಮ ಅಪ್ಪಣೆಯಂತೆ ಎಲ್ಲಾ ಕ್ಷೇತ್ರಗಳಿಗೂ ಹೋಗುತ್ತೆ. ನಾರಾಯಣ, ದಯವಿಟ್ಟು ದಯಮಾಡಿಸಿ, ಸದ್ಯಕ್ಕೆ ನಮ್ಮನ್ನು ಬಿಟ್ಟುಬಿಡಿ. ಮಾತಾಡ್ತಾ ಇದ್ದಿದ್ರು, ಇವತ್ತೆಲ್ಲ ಮಾತಾಡ್ತಾ ಇರೋರು ನಿಮಗೆ ಇರ್ಲಿ. ಅಲ್ಲ ಮಾತಾಡ, ನೀನು ಸಾವಿರ ಹೇಳು ಲಕ್ಷ ಹೇಳು. ಮಾನವರಿಗೆ ಮಾನವೇ, ಮರ್ಯಾದೆಯೇ, ಸಂಸ್ಕೃತಿಯೇ, ಸಂಪ್ರದಾಯವೇ, ಬಯಸಿ ಬಯಸಿ ಅವರ ಬಾಂಧವ್ಯವನ್ನು ಬೆಳೆಸುವುದೇ. ಅಂತಸ್ತಿನಲ್ಲಿ ಭೇದವೇ ವಿನಃ ರೀತಿ ನೀತಿ ಎಲ್ಲರಿಗೂ ಒಂದೇ ತಾನೇ ಅಪ್ಪ. ಸಾಕು, ನಿಲ್ಲಿಸು. ಬಹುಪತ್ನಿತ್ವ ಮಾನವರಿಗೆ ಸಹಜ. ಗಾಂಧರ್ವ, ಸ್ವಯಂವರ ಎನ್ನುವ ವಿವಾಹಗಳೆಲ್ಲ ಸಮಾಜದ ಕಣ್ಣಿಗೆ ಮಣ್ಣಿರಿಚುವ ಸ್ವೇಚ್ಛಾ ವರ್ತನೆಗಳು. ಆ ಮದುವೆಗಳು ಗಂಡು ಹೆಣ್ಣಿನ ದಾಂಪತ್ಯಕ್ಕೆ ಏನೂ ಲೋಪ ತಂದಿಲ್ಲವಲ್ಲಪ್ಪ. ತಂದಿಲ್ಲವೇ? ನಿನಗೆ ಗೊತ್ತೇ? ಗಾಂಧರ್ವವೆಂದೇ ಶಕುಂತಲೆಯ ಶೀಲವನ್ನು ಕೆಡಿಸಿ ಕಡಿಮೆ ನಿರಾಕರಿಸಿದಲ್ಲವೇ ದುಷ್ಯಂತ? ಅದೇ ಈ ಮಾನವ ಜಾತಿ ಅಳವಡಿಸಿಕೊಂಡಿರುವ ಅವಕಾಶವಾದ. ಅದಕ್ಕೆ ಕಾರಣ ದೂರ್ವಾಸರ ಶಾಪವಲ್ವೇಪ್ಪ? ಶಾಪ ತಾಪ
ಅದೆಲ್ಲ ನನಗೆ ಬೇಕಿಲ್ಲ. ದೀರ್ಘಾಯುಗಳಾದ ನಾಗಲೋಕದವರಲ್ಲಿ, ಅಲ್ಪಾಯುಗಳಾದ ನರಲೋಕದವರಲ್ಲಿ. ಆಯಸ್ಸಿಗೆ ಯಾರಪ್ಪ ಹೊಣೆ? ಹುಟ್ಟಿದುದು ಚಂದ್ರವಂಶ, ಒಡ ಹುಟ್ಟಿದವನು ಧರ್ಮರಾಜ, ದಿಟ್ಟತನದಲ್ಲಿ ಎದುರಿಲ್ಲದ ಧನುರ್ಧಾರಿ ಅರ್ಜುನ. ಏನೇ ಆಗಲಿ, ಈ ವಿಜಾತಿ ಈ ವಿವಾಹ ನನಗೆ ಸಮ್ಮತವಿಲ್ಲ. ಅದರಿಂದ ಆಗುವ ಕಷ್ಟನಷ್ಟಗಳು ನಿನಗೆ ತಿಳಿಯದು. ನಿನ್ನೆ ಮೇಲ್ಮೆಗಾಗಿ ಹೇಳುತ್ತೇನೆ, ಅರ್ಜುನನ ಮಾತು ಮರೆತು ಬಿಡು. ಹೇಗೆ ಮರೆಯಲಿ? ಮನಸ್ಸು ಮಾರು ಹೋದ ಮೇಲೆ ಮರೆಯಲು ಸಾಧ್ಯವೇ ಅಪ್ಪ? ಪೂಜೆ, ಅಪ್ಪ ನನಗೆ ಈ ಮದುವೆಯೇ ಬೇಡ. ಹುಟ್ಟಿದ ಗಿಡಗಳೆಲ್ಲ ಹೂ ಬಿಡುತ್ತದೆ. ಇಷ್ಟ ಬಂದಂತೆ ನಡೆಯಲು ಈ ಲೋಕದಲ್ಲಿ ಸಾಧ್ಯವಿಲ್ಲ. ಇದರ ಮೇಲೆ ನಿನ್ನಿಷ್ಟ. ನಮಸ್ಕಾರ ಸ್ವಾಮಿ. ನಾರಾಯಣ. ಸ್ವಾಮಿ, ಪ್ರೇಮ ಪಾಪವೇ? ಪ್ರೇಮವಾದರೆ ಪುಣ್ಯವೇ, ಮೋಹ ಮಾತ್ರ ಮಹಾಪಾಪ. ಮಹಾಪಾಪ ಹಾಗಲ್ಲ ಸ್ವಾಮಿ, ತಾವು ಸರ್ವಜ್ಞರು. ಆದ್ದರಿಂದಲೇ ಇಷ್ಟು ಆತುರವಾಗಿ ಇಲ್ಲಿಗೆ ಬಂದೆ. ಸ್ವಾಮಿ, ನಮ್ಮ ಉಮೇಶಿ ಬಾಯಿ ಬಿಟ್ಟು ಕೇಳಲಾರದೇ ಇದ್ದಾಳೆ. ಏನು ಹೇಳಿದೆ? ಅರ್ಜುನ ನನಗೆ ಅವಮಾನ ಮಾಡಿದ್ದಾನೆ. ಆತನಿಗೆ ಅಂಗನೀರೆಂದರೆ ಬಹಳ ಅಭಿಮಾನವಲ್ಲ. ಆ ವಿಷಯ ಬಗೆಹರಿಸಬೇಕೆಂದೇ ನಮ್ಮ ಉಮೇಶಿಯ ಹಠ. ಆತನಿಗೆ ಯಾತ್ರಾ ದೀಕ್ಷೆ ಮುಗಿಬೇಕಲ್ಲ. ಈ ದೀಕ್ಷೆಗಳೆಲ್ಲ ವನಿತಾ ದರ್ಶನದವರಿಗೆ. ಸರಿ, ಹಾಗೆಂದ ಮೇಲೆ ಇನ್ನೇನು? ಅರ್ಜುನ ಗಂಗಾ ತೀರದಲ್ಲಿದ್ದಾನೆ. ಸಂಕಲ್ಪ ಸಿದ್ಧಿಯೋ ಗಾಲಿಗೆ ಬುದ್ಧಿಯೋ ಪರೀಕ್ಷೆಯಾಗಲಿ. ಸ್ವಾಮಿ, ಉಣುಚಿ ಪಾರ್ಥರ ವಿವಾಹಕ್ಕೆ ಈ ಚಿತ್ರಲೇಖ ನಾಂದಿ ಹಾಡಿದಳೆಂದರೆ ಸಂಕಲ್ಪ ಸಿದ್ಧಿಯೇ. ನಾರಾಯಣ ನಾರಾಯಣ.
ನಿಜವನ್ನು ತಿಳಿದೆ ದಯ ತೋರಿ ಕರದಲ್ಲೇ ಬರುದೆ ಜೊತೆಯಲ್ಲೇ ಇರುದೆ ಕರದಲ್ಲೇ ಬರುದೆ ಜೊತೆಯಲ್ಲೇ ಇರುದೆ ನಿನಗಾಗಿ ಬೇಕಾದ ನಾಗೈಯುವೆ ದೊರೆತೆ 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 ನನಗೆ ದೊರೆತೆ ಆ ಮರತೆ ಮನದ ದೊರೆತೆ ಅನುಮಾನವು ಸಂದೇಹವು ಹೇಳಿಂದು ಕೂಡ ಇತ್ತು ಸಂದೇಹವು ಬಂದಾಗ ಗೌರವ ಕೊಟ್ಟಿರ ಯಾವಾಗ ಆಗ ಹುಟ್ಟದ ಬಳಿ ಶಬ್ದ ಭೇದಿ ಪ್ರಯೋಗ ಮಾಡಿದಾಗ ಓಹೋ ಅನ್ಯ ಮನಸ್ಕನಾಗಿದ್ದೆ ಅದಕ್ಕೆ ಕೋಪ ಒಂದೇ ಕೋಪ ಒಂದೇ ಅಲ್ಲ ಶಾಪವೂ ಆಯಿತು ಶಾಪ ಕೊಡಬಹುದಾಗಿತ್ತು ಪಾಪವೆಂದು ಸುಮ್ಮನಾದೆ ಇಲ್ಲದಿದ್ದರೆ ಇಲ್ಲದಿದ್ದರೆ ಹೋಗಲು ಬಿಡಿ ಹೇಳುವುದನ್ನು ಬಿಡಿಸಿ ಹೇಳಬಾರದೆ ನಿಮ್ಮನ್ನು ಮಂಗಲಸೂತ್ರವಾಗಿ ಮಾರ್ಪಡಿಸಿ ಕೊರಳಿಗೆ ಕಟ್ಟುತ್ತಿದ್ದೆ ನೀನೇನು ದೇವತೆಯೋ ಮನ ಬಂದಂತೆ ಮಾರ್ಪಡಿಸುವುದಕ್ಕೆ ಹೌದು ದೇವತೆ ಪ್ರೇಮ ದೇವತೆ ಪ್ರೇಮಕ್ಕೆ ಲೋಕವೇ ವಶವಾಗಿದೆ ಈ ಊಹಾ ಸಾಮ್ರಾಜ್ಯಕ್ಕೆ ನಾನೀಗಲೇ ಹೊರಡಬೇಕು ಹೋಗುತ್ತೀರಾ ಹೋಗ ಬಂದಿರ ಇದಕ್ಕೆ ನಿಮ್ಮನ್ನು ಕರೆತಂತದ್ದು ಅಂದು ಶಬ್ದ ಭೇದಿಯಿಂದ ಆ ದುಷ್ಟನ ದೇಹವನ್ನು ಛೇದಿಸಿ ನಿಮ್ಮ ಸೌಂದರ್ಯ ಬಾಣದಿಂದ ನನ್ನ ಹೃದಯವನ್ನು ಭೇದಿಸ್ತೀರಿ ನೋಯಿಸ್ತೀರಿ ಮನೋಹರ ನಿಮ್ಮ ಮಧುರ ಸ್ಮರಣೆಯಲ್ಲಿ ಎಷ್ಟು ಏಕಾಂತ ವಾಸ ಮಾಡಿದನು ನಿಮ್ಮ ಪ್ರೇಮ ಪೂಜಾರಣಿಯಾಗಿ ಮುಡುಕು ಕಟ್ಟಿ ಎಷ್ಟು ಜಾಗರಣೆ ಮಾಡಿದನು ನನ್ನ ಇಷ್ಟ ಪೂರ್ಣ ಮಾಡದೆ ಆಸೆಗಳೆಲ್ಲ ನಿರಾಸೆ ಮಾಡಿ ಹೋಗುತ್ತೀರಾ ಈಗ ಅರ್ಥವಾಯಿತು ನಿನ್ನ ಮನವಿ ಮನಸ್ಸು ಉಲೋಚಿ ನಾನು ಯಾತ್ರಾ ದೀಕ್ಷೆಯಲ್ಲಿದ್ದೇನೆ ಮತ್ತೆ ನನ್ನ ದೀಕ್ಷೆ ಏನದು ನನ್ನ ಮನೋರಥ ಸಫಲಗೊಳಿಸುವ ದೀಕ್ಷೆ ನೀವು ನನ್ನ ಪ್ರಾಣೇಶ್ವರರಾಗುವ ದೀಕ್ಷೆ ಅಲ್ಲಿ ನನ್ನ ಮಿತ್ರ ಕಾದಿದ್ದಾನೆ ಇಲ್ಲಿ ನೀನು ಈ ರೀತಿ ಕಾಡುತ್ತಿದ್ದೀಯೇ ನಾನು ಮಾನವ ಲೋಕದವನು ಮೇಲಾಗಿ ಮದುವೆಯಾದವನು ಇದು ಧರ್ಮವೇ ಪ್ರಿಯಕರ ಧರ್ಮವೇ ಎಂದು ಕೇಳುತ್ತೀರಿ ಇದರಲ್ಲಿ ಅಧರ್ಮದ ಹೆಸರೇ ಇಲ್ಲ ಎಲ್ಲ ತಿಳಿದೆ ನಿಮ್ಮ ಪ್ರಣಯಕ್ಕಾಗಿ ಕಾತುಳಾಗಿದ್ದೇನೆ ನನ್ನ ದೇಹ ನನ್ನ ಪ್ರಾಣ ನನ್ನ ಜೀವಿತ ಸರ್ವಸ್ವವೂ ನೀವೇ ಇದೆಂಥ ಧರ್ಮ ಸಂಕಟ ಪ್ರಾಣೇಶ್ವರ ಸಮ್ಮತವೇನೆ ಒಮ್ಮೆ ಮನಸಾರ ನನ್ನ ಮನದಲ್ಲಿವಂತೆ ಪ್ರೇಮದಿಂದ ಪ್ರೇಯಸಿ ಎಂದು ಕರೆಯಿರಿ ಬೇಡವೆನ್ನುತ್ತೀರಾ ಬೇಡವೆನ್ನುತ್ತೀರಾ ಈ ನಾಗಲೋಕ ಸಾಕ್ಷಿಯಾಗಿ ನಿಮ್ಮ ಪಾದದಲ್ಲಿ ಪ್ರಾಣ ಬಿಡುತ್ತೇನೆ ಸಮಾಧಿಯಾಗಿ ಅಲ್ಲಿಂದಲೇ ಪ್ರತಿ ಕ್ಷಣವು ಅರ್ಜುನ ಪ್ರಾಣೇಶ್ವರ ಎಂದು ಮುಕ್ತ ಕಂಠದಿಂದ ಕೂಗುತ್ತಾ
ನಿಮ್ಮನ್ನು ಆರಾಧಿಸುತ್ತೇನೆ. ಕುಲೂಚಿ ಅಂಗಜನರಗಿಣಿಯಾದ ನಿನ್ನೀ ಶೃಂಗಾರ ತರಂಗಿಣಿ ವಿಲಸಿತ ಗಂಗಾವಾಹಿನಿಯಲ್ಲಿ ನನ್ನ ಮಾಂಸಹಂಸೆ ಮದವೀರಿ ನಲಿದಾಡುತ್ತಿದೆ. ಆದರೆ ಸೂರ್ಯೋದಯಕ್ಕೆ ಮೊದಲೇ ನಾನು ಗಂಗಾ ತೀರದಲ್ಲಿರಬೇಕು. ನನ್ನ ನಿಯಮ ತಪ್ಪಬಾರದು, ನಿನಗೂ ನಿರಾಶೆಯಾಗಬಾರದು. ಇದು ಹೇಗೋ ಏನೋ ಸೂರ್ಯೋದಯವೇ. ಮೊದಲೇ ರಾತ್ರಿ ನಮ್ಮ ಪ್ರಣಯ ಸಾಮ್ರಾಜ್ಯದ ನವರಾತ್ರಿ ಆಗಲಿ, ಆಮೇಲೆ ತಾನೇ ಆ ಯೋಚನೆ. ಪ್ರಿಯಕರ, ಕಾಲಚಕ್ರವೇ ಆಗಲಿ, ಹಗಲು ರಾತ್ರಿಗಳೇ ಆಗಲಿ, ನಮ್ಮನ್ನು ಬೇರೆ ಮಾಡಲಾರ. ಉದಯವಾಗದಂತೆ ಸೂರ್ಯನನ್ನೇ ಬೇಡುತ್ತೇನೆ. ನೀವು ಇಲ್ಲೇ ನಿಲ್ಲು. ನಾನು ಯಾರು ಗೊತ್ತೋ? ವಾತಾಪಿ ಅಂದ್ರೆ ಅರ್ಜುನ ಆಪ್ತ ಮಿತ್ರ. ಓಹೋ, ನೀನು ಏನ್ ಈ ಕಡೆ ದಿಗ್ವಿಜಯ? ಏನಿಲ್ಲ ಅತ್ತೆ, ಈ ಒಳಕ್ ಹೋರ್ಲಲ್ಲ. ಯಾರು? ಅಡವೇಣಿ, ಕಲವಾಣಿ, ಅರಗಿಣಿ, ಅಂಗರಾವಣಿ, ಆರಂಭ, ಉರ್ವಸಿ, ಮೇಲಕ್ಕೆ ಬಾತಿಲ್ಗೆ ಹಲ್ಲು ಬಿಟ್ಕೊಂಡು ಬಾಯ್ ಬಾಯ್ ಬಿಡ್ಬೇಡ. ಯಾಕೋ ಹುಡುಗಿ ಹುಡುಗಿ ಮೇಲೆ ಯಾಕೆ ಹೇಳು? ಇದೇ ವಿಷಯ ನನ್ನ ಒಬ್ಬರು ಹೇಳಿದ್ಲು, ಪ್ರೀತಿಸ್ಲು. ಓ, ಹೀಗೋ ವಿಷಯ. ಹಾಗಾದ್ರೆ ಬಾಪ. ಆನಂದ ಬಂದ ಚಂದಿರ ಸುಧೆಯ ನೀಗ ಸುಂದರ ಪ್ರೇಮರ ಕಳೆ ತಂದಿದೆ ನನಗಿಂದು ಸಂತೋಷ ತುಂಬವಾಗಿದೆ ಈ ಪ್ರೇಮ ಮಧುರ ಈ ಪ್ರೇಮ ಮಧುರ ಒಲವೇ ಸುಖದ ಸಾಗರ ಪ್ರೇಮಿಯ ಯೋಗ ಬೋಧ
ರಾಜ, ನನ್ನ ಮನ್ನಾರ ಕೃಷ್ಣ, ನನ್ನ ರಾಜಗೋಪಾಲ, ಚೆಲುವ ನರಸಿಂಹ. ಸುರಭಿ, ಮುಖ ತೊಳೆಯೋಕೆ ನೀರ್ ತಗೊಳ್ಬಮ್ಮ ಅಳಿ ಮೈಯಲ್ಗೆ. ಮುಖಾರಮ್ಮ. ಏನೇ ಯಾರಮ್ಮ ಐತ? ಯಾರಂದ್ರೇನು? ಅಳಿಯನಾಗಕ್ ಬಂದಿರೋ ಅತಿಶಯ ಗಂಡು ಇದೇನಮ್ಮ ಜಗಲಿ ಮೇಲೆ ಮಲಸಿದ್ದೀರಲ್ಲ. ಹ್ಮ್, ಅಷ್ಟಮಿ ಒಂದು ಅಡ್ಡ ಬಂದಿದೆಯಲ್ಲ. ಸರಿ ಬರ್ತೀನಿ. ಅಯ್ಯೋ ಕೈ ಕೊಡೆ, ಕೈ ಕೊಡೆ. ಅಯ್ಯಯ್ಯೋ ಇದೇನಪ್ಪ ತಮ್ಮಿ ಕೆಳ ಕುಕ್ಕಿದೆ? ಇವ್ರ ತಲೆ ಮೇಲೆ ಕುಕ್ಕಿದೆ, ಕೆಳ ಕುಕ್ಕಿದ್ದಲ್ಲ ಅದೇ ಪುಣ್ಯ. ಅದೇನು? ನಿನ್ನೆ ರಾತ್ರಿ ಬಂದು ಹುಡುಗಿಯಲ್ಲಿ ಇವಳ ತಾನೆ ನನ್ನ ಮಗಳು. ಮಗಳಂತೆ ಮಗಳು ಈ ಪ್ರಾರ್ಥನೆ ಹಾಕೋತಾರೆ. ಅಯ್ಯಯ್ಯೋ ಬಂದ ವಾತಾಪಿ ನಿಲ್ಲ ನಿಲ್ಲ. ಇವನೇನ್ ಮನುಷ್ಯ ಮೀನು? ಅದು ಸರಿ, ಇವಳು ನಿನ್ಗೆ ಹಾಗಯ್ಯ ಸಿಕ್ಕಿದ್ಲು. ಹೇಳೋಣ, ಆಕೆನ ಮೋಸಗಾತಿ ಅಂತ ಯಾಕಂದ್ರೆ ಬರೀ ಮೋಸಗಾತಿಯಲ್ಲ, ಮಹಾ ಮೋಸಗಾತಿ. ನಿನ್ನೆ ಸಾಯಂಕಾಲ ನೀನು ಮಲಗಿದ್ವಿಯಲ್ಲ, ಆ ಸಮಯದಲ್ಲಿ ನನ್ನ ಹತ್ರ ಬಂದು ಆಕರ್ಷಣೆ ಮಾಡಿ ಒಲುಪು ಒಯ್ಯಾರದಿಂದ ಕರ್ಕೊಂಡು. ಆ ವಿಷಯ ಆಮೇಲೆ ಹೇಳ್ತೀನಿ. ಅದಿರ್ಲಿ, ಮನುಷ್ಯ ಮೀನಾದ್ಲೋ ಮೀನು ಮನುಷ್ಯರಾಗಲೋ? ಒಳ್ಳೆ ಹುಚ್ಚನ ಇದ ನೀನು. ಆಕೆ ಮೀನಲ್ಲ, ಆಗತ್ತೀನಿ ಹಾಗನ್ನು ಇಲ್ದಿದ್ರೆ ನನ್ನ ಕೈಯಿಂದ ತಪ್ಪಿಸ್ಕೋತಿದ್ಲೆ. ಒಳ್ಳೆ ಅವಾಂತರನಯ್ಯ ನಿನ್ನ. ಆ ನೆನ ಏನ್ ನಡಿ? ಆಗಬಾರದ್ದೆಲ್ಲ ಆಗೋಯ್ತು, ಅದೆಲ್ಲ ನಿಧಾನವಾಗಿ ಹೇಳ್ತೀನಿ. ಸ್ವಲ್ಪ ಹೊಟ್ಟೆ ಕಡೆ ವಿಚಾರಿಸ್ಕೊಳ. ಒಳ್ಳೆ ಹೊಟ್ಟೆ ನಿನ್ನದು. ಹಿಂದಿನ ಜನ್ಮದಲ್ಲಿ ಯಾವ ಪೂಜೆ ಮಾಡಿದ್ಯೋ ಮುತ್ತಿನಂಥ ಮಗ ನೆಟ್ಕೊಂಡೆ. ನಿನ್ನ ಹರಕೆಯಿಂದ ನನ್ನ ಮಗ ಹಾಗೆ ಬೆಳೆದ್ರೆ ನಿನಗೆ ತಟ್ಟು ಸೀರೆ ಉಡಿಸ್ತೇನೆ. ಮರೆದಿಂಡಿ ಅಂತ ಕಣ್ಣು ಮಾಟವಾದ ಕಿವಿ ಮುದ್ದಾದ ಮಗು ಎಲ್ಲ ಅವ್ರ ತಾತನ ಹಾಗೆ. ತಾತನಲ್ಲವೇ ಸುಲೋಚನ, ಅರ್ಜುನನ ಹಾಗೆ ಅದೇ ಹೆಚ್ಚು. ಮಗು ಹೆಸರೇನು? ಅರ್ಜುನನ್ ಮಗ ಅರ್ಜುನ. ಇಲ್ಲಾವಂತ ಅರ್ಜುನನ್ ಮಗ ಅಂದ್ರೆ ಸಾಕಿದಾಳೆ. ಹೊಟ್ಟೆಲ್ ಹುಟ್ಟಿದ ಮಗ ಹಾಗೆ ಅರ್ಜುನ ಇಲ್ಲಿದ್ದೇನೆ. ಸತ್ಯ ಗುರ್ಗದಲ್ಲಿ ಹುಟ್ಟಿದಾನೆ. ಸತ್ಯ ಗುರ್ಗಂದ್ರೆ ಅದೊಂದು ಹೊಸ ವಿದ್ಯೆ ಮಕ್ಕಳಾಗಕ್ಕೆ. ಸಾಧ್ಯವಾದ್ರೆ ನೀನು ಹಡಿಬಹುದು ವರ್ಷಕ್ಕಿಬ್ಬರನ್ನ. ಉಣುಕಿ ಭದ್ರೋತ್ಸವ ಚೆನ್ನಾಗಾಯ್ತು. ಇನ್ನೊಂದ್ಸಲ ಮಗಳ ಹುಟ್ಲಿ. ಏನು ಕಾಣಿಸಲ್ಲ, ನೀನು ಕೇಳಿದ್ದೆಲ್ಲ ಸಿಕ್ಕೋದಕ್ಕಿದೆ ನಿಮ್ಮ ಮತ್ತೆ ಮನೆ. ಅತ್ತೆ ವಿಷ ಮಾತ್ರ ಹೇಳ, ಎದೆ ಹೋಗ್ಬಿಟ್ಟುತ್ತೆ. ಹಾಳು ಒನಕೆ ಸಾವಾಗ ಸುಮ್ಮನೆ ಬರ್ತೀವೋ ಅಥವಾ ನಿಮ್ಮ ಮತ್ತೆ ಕರೀಲ? ಕಾಲು ಸೋತು ಆಟ ಆಡ್ತಾ ಇದೆ. ಹೊಟ್ಟೆಗೇನಾದ್ರೂ ಬಿದ್ದಿದ್ರೆ ಅದು ಅದನ್ನ ಮಾಡಿ ಮಾಡ ಕಾಣ್ತಾ ಇದೆ. ನೀನು ಹೊಟ್ಟೆ ತುಂಬ ಅಷ್ಟು ಹಣ್ಣು ತಿನ್ನಬೇಕಲ್ಲವ. ಹಣ್ಣು ಹಣ್ಣು ಹಾಗಂದೆ. ಅತ್ತೆಂದರ್ಗಲ್ಲಿ ಅಳಿನಾಗದ್ರೆ ನಂಗೇನು ಕರ್ಮ? ನೀ ಸುಮ್ಮನೆ ಸುರಭಿ ಗಂಡ ಇವನೇ ಅಂತೆ, ಎಲ್ಲಾ ಶಾಸ್ತ್ರವೂ ಮುಗಿದಿದೆ ಅಂತೆ ಅಂತ ಊರೆಲ್ಲ ಗುಲ್ಲೋ ಗುಲ್ಲು. ಇಷ್ಟ ಆಗಿ ಏನಾಗಿ ನಿನ್ನ ಮಗನಿಗೆ? ನನ್ನಿಂದ
ಅದರಲ್ಲಿ ಇವಾಗ ಏನಾಗ್ಬೇಕಮ್ಮ? ಸ್ವಾಮಿ, ನನ್ನ ಮಗಳು ಒಬ್ಬ ಗೃಹಿಣಿ ಅನ್ಸ್ಕೋಬೇಕು. ತಾವೇ ಎದುರಿಗಿದ್ದು ಒಂದು ಮಂಗಳಸೂತ್ರ ಕಟ್ಟಿಸ್ಬಿಡಿ ಸ್ವಾಮಿ. ಛೇ, ಮೊದಲೇ ನಮ್ಮ ಅತ್ತೆಗೂ 3-6 ಆದ ಹಾಗೆ. ಏನಮ್ಮ, ನೀನು ವಾತಾತಿನ ಮದುವೆ ಆಗ್ತೀಯಾ? ಏನು ವಿನಯ, ಏನ್ ನಮ್ರತೆ? ಒಳ್ಳೆ ಸಂಪ್ರದಾಯಸ್ಥರು. ವಾತಾಪಿ, ನೀನೇ ಹುಡುಗಿನ ಮದುವೆ ಆಗ್ಲೇಬೇಕು. ಏಕೆ, ಚೆನ್ನಾಗಿಲ್ಲದೆ ಹೇಗಿದ್ರೇನು? ನೀನು ಹೇಳಿದ್ರೆ ಒಪ್ಪಿಕೊಳ್ಳಬೇಕಾಗತ್ತೆ. ವಿವಾಹವಾದ ನಂತರ ನಿಧಾನವಾಗಿ ನನ್ನ ರಾಮೇಶ್ವರದಲ್ಲಿ ನೋಡಿದ್ಯ. ಸುರಭಿ, ಅವ್ರ ಕಾರಿಗೆ ಅಡ್ಡಬೇಡಮ್ಮ, ನಿನ್ನ ಭಾಗದ ದೇವರು. ಹೋಗಯ್ಯ. ಸುಂದರಮ್ಮ, ಗೌರಮ್ಮ, ರಮಾದೇವಿ ಬಂದ್ರಮ್ಮ, ಬನ್ನಿ ಎಲ್ರು ಬನ್ನಿ. ತುಳಸಿ ಕೈಲಿ ತಾಂಬೂಲ ತಗೊಂಡು ಹೋಗಿ. ಕೋಳಿ ಪೂಜೆ ಮುಂಚೆ ಗುಪ್ತವಾಗಿ ಈಚೆ ಬಂದ್ಬಿಡಮ್ಮ, ನನ್ನ ಬಂಗಾರ ತಾಯಿ. ವರ್ಷ ತುಂಬೋದ್ರೊಳಗೆ ಮಗು ನೆಚ್ಚಿಕೊಂಡ್ರೆ ಚಾಮುಂಡೇಶ್ವರಿಗೆ ತೀರ್ಮಾರ್ಪಣೆ ಮಾಡ್ತೇನೆ. ಪಾರ್ವತಮ್ಮ, ಎಲ್ರಿಗೂ ಕೊಡಮ್ಮ, ಲಗ್ನ ನೀರೋಗುತ್ತೆ. ಬಾಮ್ಮ ಬಾ. ಹೋಗಮ್ಮ, ನೀನು ಬಂಗಾರ ತಾಯಿ. ಬಾ. ಮಗು ನಿನ್ಗೆ ಒಪ್ಪಿಸಿದ್ದೀನಿ, ಅವಳ ಕಾಪಾಡೋ ಭಾರ ನಿಂದು. ಯಾವುದಕ್ಕೂ ಸಂಕೋಚ ಬೇಡ, ಇದೇ ಒಪ್ಪಿಗಾಗಲೇ. ನಿನ್ ಮಗಕ್ ಮಂಗಳಾರತಿ ಎದ್ದು ಬಾರೆ, ಹೊರಕ್ಕೆ ನಾಟಿಗೆ ನಿಂತಿದ್ದಾಳೆ. ಮಾತಾಡೆ ಚಿನ್ನ ಮಾತಾಡೆ, ಹಾ ಮಾತಾಡೆ, ಮೋಜನ್ನು ಮಾಡೆ, ಮುದದಿಂದ ಮನ ಬಿಚ್ಚಿ ಮಾತಾಡೆ, ಮುದದಿಂದ ಮನ ಬಿಚ್ಚಿ ಮಾತಾಡೆ. ವಾಣಿ ನನಗೆ ಏನು ತುಪ್ಪ, ಹೇಳ್ದೆ ಸುಮ್ಮನೆ ಇದ್ರೆ ನಾನು ಗಪ್ಪ. ನಿನ್ನ ವಾಣಿ ನನಗೆ ಏನು ತುಪ್ಪ, ಹೇಳ್ದೆ ಸುಮ್ಮನೆ ಇದ್ರೆ ನಾನು ಬೆಪ್ಪ. ತುಟಿಯ ಬಿಗಿಯದೆ ನೀ ಸೆಟದು ನಿಲ್ಲದೆ, ತುಟಿಯ ಬಿಗಿಯದೆ ನೀ ಸೆಟದು ನಿಲ್ಲದೆ, ನಟಿಯಂತೆ ಆಹಾ ನಟಿಯಂತೆ ಪುಟವೆತ್ತು ನೀನಾಡೆ. ಮಾತಾಡೆ ಮಾತಾಡೆ, ಮುಖ ನೋಡೆ ಮೋಜನು ಮಾಡೆ, ಮುಖದಿಂದ ಮನ ಬಿಚ್ಚಿ ಮಾತಾಡೆ. ಏನು ಸಂಪು ನಿನ್ನಯ ಕಂಠ, ಬ್ರಹ್ಮ ತಂದು ನನಗೂ ನಿನಗೂ ಹಾಕಿದ ಗಂಟ. ಏನು ಇಂಪು ಏನು ಇಂಪು, ಏನು ಸಂಪು ನಿನ್ನಯ ಕಂಠ, ಬ್ರಹ್ಮ ತಂದು ನನಗೂ ನಿನಗೂ ಹಾಕಿದ ಗಂಟ. ಎನ್ನರಸಿ ನೀ ಕಣ್ಣಿರಿಸಿ, ಎನ್ನರಸಿ ನೀ ಕಣ್ಣಿರಿಸಿ, ಶ್ರುತಿ ಸೇರಿಸಿ ಜೊತೆಗೂಡಿ ನೀ ಹಾಗೆ. ಅದೇನು ಭಾಷೆ ಸರಿಯಾಗಿ ಹೇಳು ಅಂದ್ರೆ ನಿನ್ ಮಾತು ಬರಲ್ಲೇ ಗೋವಿಂದ. ಇನ್ನು ಸಂಸಾರ ಮಾಡ್ದ ಹಾಗೆ
ಇದು ಕೋ ಪುತ್ರ ತಾಳ ಮರಣಾಚಿತ್ತು ನಿಮ್ಮಮ್ಮ ಏನ್ ತಂತ್ರ ಹಾಕ್ಬಿಡ್ರಿ ಈ ಮೂರ್ತಿ ಏನ ನೀಡ್ತಿ ಕರೆ ನಿಮ್ಮಮ್ಮನ ಹೇಳ್ತೀನಿ ಏನೋ ಹೇಳೋ ಏನೇ ಸುಳ್ಳು ಕೈ ಕಾಲು ಕಟ್ಕೊಂಡು ನಾಯ್ಕ ಇದೆಯಾ ಈ ಮೂಗಿ ನನ್ನ ತಳ್ಳಿ ಕಟ್ಟಕ್ಕೆ ನನ್ನ ಸ್ನೇಹಿತ ಪಾಪ ಸಂಪ್ರದಾಯಸ್ಥರು ಉಂಡ ಮೌನವಾಗಿದ್ದರೆ ಮುಗ್ಧ ಹೇಳ್ಕೊಂಡು ಮೂಗಿ ಅಂತ ಅರ್ಥ ಆಗ್ಲಿಲ್ಲ ಅವ್ರಿಗೇನು ಕೈಯಿಲ್ಲ ಕಾಲಿಲ್ಲ ಏನಿಲ್ಲ ಏನಿಲ್ಲೋ ಯಾರಿಗೆ ಗೊತ್ತು ಆದಾಯದ ಕೈ ತೊಳ್ಕೊಳ್ಳ ಅಂತಿದೀಯಾ ಇಷ್ಟೇ ಇಲ್ಲದ್ರೆ ಯಾಕೋ ಕಟ್ಟಿದ ಮಂಗಳಸೂತ್ರನ ಅವಳು ಕುತ್ತಿಗೆ ಕೈಲಿ ಓಡೋಬೇಕಂತಿದೀಯಾ ಅದು ಯಾರು ಸಂಸಾರ ಮಾಡಲ್ಲ ನಾನು ನೋಡ್ತೀನಿ ಅವಳು ಏನಾದ್ರೂ ಹಿಂಸೆ ಕೊಟ್ಟರೆ ಮೂಗಿದೆ ಮೂಗಿ ಇವನು ಮೂತಿ ಸಾಧೇನು ಹಾಕೊಂಡ್ಬಿಟ್ಟಿದೆ ಅರ್ಪ ಹಾಕಿಷ್ಟೆ ನಮ್ಮ ಸುಭದ್ರಗೆ ಸುಯೋಧನನೇ ತಕ್ಕವರು ಭಾರತ ಚಕ್ರವರ್ತಿಗಿಂತ ಮಿಗಿಲಾದ ಬಾಂಧ ದೊರಕುತ್ತದೆಯೇ ಅಣ್ಣ ಅವನು ಚಕ್ರವರ್ತಿಯಲ್ಲ ಯುವರಾಜ ಆ ಧೃತರಾಷ್ಟ್ರನು ಹೆಸರಿಗೆ ಚಕ್ರವರ್ತಿ ಆದರೆ ರಾಜ್ಯಭಾರವೆಲ್ಲ ಸುಯೋಧನನ್ನು ಕೈಲಿತಾನೆ ಶಿಷ್ಯನೇನು ನಿಮಗಿರುವ ವಾತ್ಸಲ್ಯ ಎಲ್ಲರಿಗೂ ಇರಬೇಕಲ್ಲ ಹೇಗಿರುತ್ತದೆ ರಾಜ್ಯವನ್ನೆಲ್ಲ ಧರ್ಮರಾಜನಿಗೆ ಧಾರೆ ಎರೆದು ಅವನಿಗೆ ಅಡಿಯಾಳಾಗಿದ್ದರೆ ಎಲ್ಲರೂ ವಾತ್ಸಲ್ಯ ಕೊಡುತ್ತಾರೆ ಪ್ರಚಾರದಿಂದ 10 ದಿನ ಮೇಲಕ್ಕೆತ್ತಿ ಕಟ್ಟಿದರೆ ಎಲ್ಲರೂ ಮಹಾಪುರುಷರೇ ಎಲ್ಲರೂ ಪ್ರಸಿದ್ಧರೆ ಅಣ್ಣ ಸೌರ್ಯ ಸಾಹಸಗಳು ಪ್ರಚಾರವು ಪ್ರಯೋಗವು ಎಂಬ ವಿಷಯ ಮಚ್ಚಯಂತ್ರ ಬೀರಿಸಿದಾಗಲೇ ಅರ್ಜುನ ಜಗತ್ತಿಗೆ ತೋರಿಸುತ್ತಾನೆ ಅಷ್ಟೇ ಸಾಲದೆ ಪಾಂಡವರ ಪ್ರಸಿದ್ಧಿ ಹಾಗಾದರೆ ಸುಭದ್ರೇನು ಅರ್ಜುನನಿಗೆ ಕೊಡಬೇಕೆಂದ ನಿನ್ನ ಅಭಿಪ್ರಾಯ ಯಾವ ಅರಗಿನಮನಿ ಇವೆಲ್ಲ ದುರ್ಯೋಧನನ ದುರ್ಬುದ್ಧಿಗೆ ಸಾಕ್ಷಿಗಳೇ ವಿನಃ ಪಾಂಡವರ ಬಲಹೀನತೆಗಲ್ಲ ನೀನೇನೆ ಹೇಳಿದ್ರು ನಾನು ಕೇಳುವವನಲ್ಲ ಸುಭದ್ರೆಯು ಸುಯೋಧನನಿಗೆ ದಾರಿ ಎರೆಯಬೇಕು ಇದು ನನ್ನ ನಿರ್ಧಾರ ಸುಭದ್ರ ಏಕಮ್ಮ ಕಣ್ಣೀರು ಏನಾಯ್ತು ನನ್ನ ಹಣೆ ಬರಹ ಅಣ್ಣನವರ ಮಾತು ಕೇಳಿ ಅಳುತ್ತೀಯ
ಹುಚ್ಚಿ ಹುಡುಗಿ. ತೋರಣೆ ಕಟ್ಟಿದ ಮಾತ್ರಕ್ಕೆ ಹಬ್ಬವಾಯಿತೆ. ನನ್ನನ್ನು ಸಮಾಧಾನ ಮಾಡಲು ಈ ರೀತಿ ಮಾತನಾಡುತ್ತೀಯೇ? ದೊಡ್ಡನವರ ಮಾತೆಂದರೆ ಸುಗ್ರೀವಾಜ್ಞೆ ತಾನೆ. ಯಾರಾಜ್ಞೆ ಮಾಡಿದರೇನು? ವಿಧಿ ಸಂಕಲ್ಪ ಹೊಂದಿದೆಯಲ್ಲ. ಆ ವಿಧಿ ಸಂಕಲ್ಪ ಹೇಗಿದೆಯೋ ಅದು ತಿಳಿಯುವ ಮೊದಲೇ ಹೀಗಾಡುತ್ತಾರೆಯೇ? ನಾರಾಯಣ ನಾರಾಯಣ. ನಮಸ್ಕಾರ ಮುನಿಗಳಿಗೆ. ಸಮಯಕ್ಕೆ ಸರಿಯಾಗಿ ಬಂದಿರಿ. ಏಕೆ ಲಗ್ನ ಪತ್ರಿಕೆ ಹಂಚಬೇಕೇನು? ಮಹಾನುಭಾವ, ನಡೆಯಬೇಕಾದ ನಾಟಕಕ್ಕೆ ನಾಂದಿ ಹಾಡುತ್ತೀರಿ. ಈ ಗಾಳಿ ವರ್ತಮಾನ ತಮಗೂ ಬಂದಿತೇನು? ಕೃಷ್ಣ, ಗಾಳಿ ವರ್ತಮಾನಗಳೇ ಗಹನವಾದ ವಿಷಯಗಳಾಗುತ್ತವೆ. ಏಕೆಂದರೆ ಸುಭದ್ರ ಸುಯೋಧನರ ವಿವಾಹ ಮಂಗಳ ವಾರ್ತೆ ಹಸ್ತಿನಾವತಿಯ ಬೀದಿ ಬೀದಿಗಳನ್ನು ಪ್ರತಿಧ್ವನಿ ಕೊಡುತ್ತಿದೆ. ಸುಭದ್ರಿಗೆ ಸುಯೋಧನ ಕಳಿಸುವ ರತ್ನಾಭರಣಗಳ ರಾಶಿಯನ್ನು ಹೊರಡು ಸಾವಿರ ಆನೆಗಳು ಸಾಲುವಂತೆ. ಐರಾವತವನ್ನಾದರೂ ಕಳುಹಿಸೆಂದು ಇಂದ್ರಲೋಕಕ್ಕೆ ಹೇಳಿ ಕಳಿಸಲಿಲ್ಲವೇ? ಇಂದ್ರಲೋಕವೇನು, ಚಂದ್ರಲೋಕವೇನು, 14 ಲೋಕಗಳಲ್ಲೂ ಮೆರವಣಿಗೆಯಾಗುವ ಸೂಚನೆ ಕಾಣುತ್ತಿದೆ. ಕನ್ಯಾ ವೀಕ್ಷಣಕ್ಕಾಗಿ ದುರ್ಯೋಧನ ಪಡುತ್ತಿರುವ ಆತುರಕ್ಕೆ ಅಬ್ಬಬ್ಬ ಇತಿಮಿತಿಯೇ ಇಲ್ಲ. ನಮ್ಮ ಪಾಂಡವರು ಪ್ರಯಾಣ ಬೆಳೆಸುತ್ತಾರೋ? ಏನೋ, ತೀರ್ಥಯಾತ್ರೆ ಮುಗಿದು ಅರ್ಜುನ ಸಕಾಲಕ್ಕೆ ಬರಬೇಕಲ್ಲ. ಬರದೇ ಏನು, ತನ್ನ ಮದುವೆಗೆ ತಾನೇ ತಪ್ಪಿಸಿಕೊಳ್ಳುತ್ತಾನೆಯೇ? ಸ್ವಾಮಿ, ಇದೇನು ಈ ವಿಚಿತ್ರ? ವಿಚಿತ್ರವೇ, ನಡೆಯಬೇಕಾದ ಚರಿತ್ರೆ ವಿಚಿತ್ರ. ಮುಖ್ಯ ತಾವು ಸೂತ್ರಧಾರರಾಗಬೇಕು. ಆಹಾ, ಲೋಕ ಕಲ್ಯಾಣ ಕಾರಕನಾದ ನೀನು ಈ ಕಲ್ಯಾಣ ನಡೆಸಲಾರೆಯಾ? ತಳಪಾಯ ಹಾಕಿದ್ದೀಯೇ? ಇನ್ನು ಮನೆ ಕಟ್ಟುವುದನ್ನು ನೋಡು. ಸುಭದ್ರಾರ್ಜುನರ ಸಂದರ್ಶನಕ್ಕೆ ಸಿದ್ಧ ಮಾಡುತ್ತೇನೆ ನೋಡು. ನಾರಾಯಣ. ನೀನು ನಿಜವಾದ ವೀರನಾಗಿದ್ದರೆ ಬಾ. ನಿನ್ನ ಬಿಲ್ಲು ವಿದ್ಯೆಯ ಪ್ರದರ್ಶನಕ್ಕೆ ಇಲ್ಲಿ ಅವಕಾಶವಿಲ್ಲ. ಬಾ ಮಲ್ಲಯುದ್ಧಕ್ಕೆ.
ರಾಕ್ಷಸನ ಕಣ್ಣುಗಳು ಸುರಕ್ಷಿತವಾಗಿರುವ ತನಕ ಅವನಿಗೆ ಸಾವಿಲ್ಲ ಅರ್ಜುನ, ಅವನಿಗೆ ಸಾವಿಲ್ಲ. ಓಹೋ, ಹಾಗೇನು? ಈಗಲೇ ಆತನ ಕಣ್ಣುಗಳನ್ನು ಕಿತ್ತೆಸೆಯುತ್ತೇನೆ. ಚಿಂತಿಸದೆ ಅರ್ಜುನ, ಇದೋ ನಿಮ್ಮ ಭಿನ್ನ ಬಾಣಗಳು. ಏನ್ ಸಾರ್ಥಕ ನಿನ್ನ ಮುದ್ದಾಗಿ ಸಾಕಿದ್ದಕ್ಕೆ, ಗಂಡ ಬಿತ್ತೋಳು ಅಂತ ಊರಲ್ಲೆಲ್ಲ ಆಡ್ಕೊಳ್ತಾರೆ. ಏನ್ ಮಾಡ್ಬೇಕು ಅಂತೀಯ? ಗಂಡನ ಒಲಿಸ್ಕೊಳ್ಳೆ, ಅವನ್ ನೋಡಿದ್ರೆ ತಿರುಗಾಳಿ ಹಾಕಿ ಕಾಣಿಸ್ತಾನೆ ಅಂದ್ರೆ ಕೇಳಿದ್ಯಾ? ಮದುವೆ ಆಗೋವರೆಗೂ ಆಗೋಳು, ಆದ್ಮೇಲೆ ಜೀಗೋಳು. ಯಾಕೆ ಅಳೋದು? ಮಹತಾಯಿ, ನನ್ ಹೊಟ್ಟೆಲ್ ಹುಟ್ಟಿದ್ದೀನಿ, ಮನೆಗೆ ಲತ್ತೆ ಬಡೀತು. ಸಾಯ್ತಿಯಾ? ಸಾಯ್, ನಿನ್ನಂತ ದರಿದ್ರ ಸತ್ರೆ ಲೋಕಕ್ಕೆ ನಷ್ಟವೇ, ನಿಶ್ಚಿಂತೆ. ಹೊರಗಾದ್ರೂ ಬೀಳು, ಹೊರಗಾದ್ರೂ ಬೀಳು, ನೆಗದು ಬಿದ್ದೋಗು. ನಿನ್ ಗಂಡ ಬರಬೇಕು, ನಿನ್ ಮುಖ ನೋಡ್ಬೇಕು. ಅಳಬೇಡು ಉಚ್ಚಿ, ಚಿತ್ರಲೇಖ ನನ್ನಂತಹ ಅವಲೇರು ಹತ್ತು ಹತ್ತು ಸುರಿಸಿದ ಕಣ್ಣೀರು ಸಮುದ್ರಕ್ಕೆ ಮೂರು ಪಾಲು ಮಿಗಿಲೆಲ್ಲ. ಚಿತ್ರ, ಅರ್ಜುನರಿಗೆ ನೀನೇ ಗತಿ ಎಂದು ಹೇಳಿದೆ. ಪೂರ್ಣ ಪ್ರೇಮದಿಂದ ಸಂಸಾರ ಮಾರಣೋಣವೆಂದೆ ಏನೇನೋ ಆಸೆ ಪೆಟ್ಟೆ. ಚಿತ್ರ, ಕಾತರ ಪಡಬೇಡ. ಅವನು ಉಚ್ಚಿ, ಎಲ್ಲಿದ್ದರೂ ಹುಡುಕಿ ಅರ್ಜುನನ್ನು ಕರೆತರುತ್ತೇನೆ. ಅಪಹಾಸ್ಯ ಮಾಡುವ ಹೆಣ್ಣುಗಳಿಗೆ ಸರಿಯಾದ ಉತ್ತರ ಕೊಡುತ್ತೇನೆ, ಎಲ್ಲರ ಬಾಯಿ ಮುಚ್ಚಿಸುತ್ತೇನೆ. ಚಿತ್ರಲೇಖ, ಆತನೆಲ್ಲಿದ್ದಾನೆಂದು ಹುಡುಕುತ್ತೀಯೇ? ಸಪ್ತ ಸಮುದ್ರಗಳ ಆಚೆಯೇ ಇರಲಿ, ಮೇರು ಪರ್ವತದ ಶಿಖರದಲ್ಲಿಯೇ ಇರಲಿ, ಆತನಿರುವ ಸ್ಥಳವನ್ನು ತಿಳಿಯುತ್ತೇನೆ, ಕರೆತರುತ್ತೇನೆ, ಹೋಗಿ ಬರುತ್ತೇನೆ. ಚಿತ್ರಲೇಖ, ಉಲೂಚಿ ಹಾಗಿದ್ರೆ ವರ್ಷಕ್ಕೆ ಎರಡು ಮಕ್ಕಳಾಗಬಹುದು. ಸಂಜೆ ಮದುವೆ ಆಯ್ತಂತೆ, ಬೆಳಗಾಗ ಮಗುವಾಯ್ತಂತೆ. ಏನಿ ಪ್ರೀತ, ಎಲ್ಲಾದ್ರೂ ಕಂಡಿದ್ಯಾ, ಕೇಳಿದ್ಯಾ? ಈಗ ಕೇಳ್ತಾ ಇದ್ದೀವಲ್ಲ. ಇರ್ಲಿ, ಅರಮನೆಯವರಾದ್ರೂ ಅರ್ಜುನನನ್ನು ನೋಡಿದ್ದಾರಂತ? ಏನ್ ನೋಡಿದ್ರು, ಏನ್ ಬಿಟ್ರ? ಹಾ, ಎಲ್ಲ ಮಾಯಾಲೋಕ. ಏನು ಸರಿಯಾಗಿ ಮನೆಯಲ್ಲಿ ತನಾಹುತವಾಗ್ತಿದ್ರೆ ಅಪ್ಪ ಅನ್ಸ್ಕೊಂಡವನು ಏನ್ ಮಾಡ್ತಿದ್ದ? ಮಗಳ ಹೆತ್ತಿದ್ದಾಳಲ್ಲ, ಮುದ್ದು ಮಗನ್ನ ಮುದ್ದಾಡ್ತಾ ಇದ್ದ. ಇದು ನಮ್ಮ ಜನಾಂಗಕ್ಕೆ ಅವಮಾನ. ಬೇಸಾಯ ಸಭನ ಬಹಿಷ್ಕಾರ ಹಾಕೋಣ ಅವರಿಗೆ. ಲೋಕಕ್ಕೇನು ಕುರುಡೆ ಹೇಳಿದ್ದಲ್ಲ ನಂಬೋಕೆ? ಆರ್ಯಾವತದಲ್ಲಿರೋ ಅರ್ಜುನ ಅಂದ್ರೇನು, ನಾಗಲೋಕಕ್ಕೆ ಬಂದ ಅಂದ್ರೇನು? ಹಾ, ಅದೇ ಕಣ್ಣೊರ್ಸಕ್ಕೆ ಒಂದಪ್ಪ. ಏನ್ ಮಾಡಿದ್ರು ದೊಡ್ಡ ಮನುಷ್ಯರು? ನಮ್ಮ ವಂಶಕ್ಕೆ, ನಮ್ಮ ಜಾತಿಗೆ ಕುರುಡೆಯಿಂದ ಕುರುಮರಿಯಾದ ಉಳಿಯುತ್ತದೆಯೇ? ಅರ್ಜುನ ಬರಲೇ ಇಲ್ಲವೆಂದು ಜನರಾಡಿಕೊಳ್ಳುವ ಮಾತಿನ ಜೊತೆಗೆ ನಮ್ಮವರಾಡುವ ಬಿರುಮಾತುಗಳಿಗೆ ಕೊನೆಯೇ ಇಲ್ಲ. ಹೂಗುಟ್ಟುತ್ತಾ ನೀವು ಸುಮ್ಮನೆ ಇರಿ. ಈ ವಿಷಯ 14 ಲೋಕಗಳಿಗೂ ಹರಡಿ ಕುಲದ ಕೀರ್ತಿ ಹಾಳಾಗಲಿ. ಎಷ್ಟು ಅಪಮಾನ, ಏನು ಕಥೆ! ಉಲೂಚ ಅಂತ ಒಂದು ಹೆಣ್ಣು ಸಾಕು ನಾಗಲೋಕದ ಗೌರವ ನಾಶ ಮಾಡುವುದಕ್ಕೆ. ಗೌರವಯ್ಯ, ಈ ಆಗ್ರಹದಿಂದ ಪ್ರಯೋಜನವಿಲ್ಲ. ಈಗಾಗಲೇ ಬಿಸಿ ಮಾತುಗಳು ಹೆಚ್ಚಿ ನಿಮ್ಮನ್ನು ಬಹಿಷ್ಕರಿಸಲು ಸಿದ್ಧರಾಗುತ್ತಿದ್ದಾರೆ. ಎಚ್ಚರಿಕೆ, ಅದರ ಮೇಲೆ ನಿಮ್ಮಿಷ್ಟ. ಯಾಕಮ್ಮ ನೀರು ತುಂಬ್ತಾ ಇದೀಯೇ? ಹೇಳಮ್ಮ ನಿನ್ ಕಷ್ಟ ಏನು ಅಂತ, ಸಾಧ್ಯವಾದ್ರೆ ಸಹಾಯ ಮಾಡಿ. ಅಮ್ಮ ಬಾ. ಓಹೋ, ನಿನ್ ಮೂಗಿನೆ ಎಲ್ಲಿ ನಾಲ್ಗೆ ತೋರ್ಸು. ಹುಚ್ಚುಡ್ಗಿ, ಹೆದ್ರಬೇಡ, ನಿಂಗ್ ಮಾತು ಬರ್ಸ್ತೀನಿ. ಹ್ಮ್, ನಾಲ್ಗೆ ತೋರ್ಸು. ನನಗೆ ಮಾತು ಬಂತು, ನನಗೆ ಮಾತು ಬಂತು, ನನಗೆ ಮಾತು ಬಂತು. ನಾನು ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ನನಗೆ ಮಾತು ಬಂತು, ನನಗೆ ಮಾತು ಬಂತು. ನಮಸ್ಕಾರ ತಾಯಿ, ನೀವೇ ನನ್ನ ಭಾಗದ ಕಲ್ಪವೃಕ್ಷ, ನನ್ನ ಮೂಕತ್ವ ಪರಿಹಾರ ಮಾಡಿದ ಮಹಾದೇವಿ. ನಿನ್ನ ಕಾಲಿಗೆ ಬೀಳ್ತೀನಿ. ಈ ಜನ್ಮದಲ್ಲಿ ಆಗದೆ ಇದ್ರು ಇನ್ನೊಂದು ಜನ್ಮದಲ್ಲಾದ್ರೂ ನಿನ್ನ ಋಣ ತೀರಿಸ್ತೀನಿ. ಇರ್ಲಿ, ನೀನ್ ಯಾರಮ್ಮ? ನನ್ನ ಹೆಸರು ಸುರಭಿ. ಒಬ್ಬರು ನನ್ನ ಮದುವೆ ಆಗಿ ಮೂಗಿಂತ ಬಿಟ್ಟು ಹೊರಟು ಹೋದ್ರು. ಮದುವೆ ಆದ್ರೆ ರಾತ್ರಿ ಆತನ ಹುಡ್ಕೊಂಡ್ ಬಾ ಅಂತ ನಮ್ಮಮ್ಮ ನನ್ನ ಮನೆ ಬಿಟ್ಟು ಓಡ್ತಿದ್ಲು.
ನೀನ್ಯಾಕ್ ಹೊರಗ್ ಬೀಳ್ತಾ ಇದ್ದೆ? ಓ ಅದೇ ಹೇಳ್ತೀನಿ ಹೇಳ್ತೀನಿ. ನಮ್ಮಮ್ಮ ಓಡಿಸಿದ್ಲೆ, ಎಲ್ಲೆಲ್ಲೋ ಹುಡುಕ್ತೆ, ಯಾರ್ಯಾರನೋ ಕೇಳ್ದೆ, ಎಲ್ಲೂ ಸಿಕ್ಲಿಲ್ಲ. ಮನೆಗೆ ಹೋದ್ರೆ ಆ ಮಹಾಮಾರಿ ಕೈ ಸಿಕ್ಬೇಕಲ್ಲ ಅಂತ ಹೊಳೆಗ್ ಬೀಳಕ್ ಹೋದೆ. ನೀನ್ ಉಳಿಸಿ ಪುಣ್ಯ ಕಟ್ಕೊಂಡೆ. ನಿನ್ ಋಣ ಹೇಗ್ ತೀರಿಸ್ಬೇಕೋ ಕಾಣೆ. ತೀರಿಸುವಂತೆ ನಿನ್ ಗಂಡ ಹೇಗಿದ್ದಾರೆ? ನಿನಗೂ ಆತನಿಗೂ ಹೇಗ್ ಸಂಬಂಧ ಬೆಳೀತು? ಚೆಲ್ಲೆಗೆ ಕುಳ್ಳೆಗಿದ್ದಾರೆ. ಅಲ್ಲೂ ಸ್ವಲ್ಪ ಮಾತುಕಥೆಲಿ ಬಲುಭಿನ್ನಾಣ. ಇಲ್ಲೇ ಗಂಗಾ ತೀರದಲ್ಲಿ ಒಂದು ದಿನ ನನ್ ಬೆನ್ನಟ್ಟಿ ಬಂದ್ರು. ಯಾರು? ವಾತಾತಿಯೇ? ಹೌದ್ ಹೌದು, ಅವ್ರೇ ಅವ್ರೆ. ನಿನಗ್ ಗೊತ್ತೇ, ನೀ ಮನೇಲಿದಾರಿಯೇ? ವಾತಾತಿ ಅಂದ್ಯಲ್ಲ, ಹಾಗಾದ್ರೆ ಅವನ್ ಸ್ನೇಹಿತ ಅರ್ಜುನ ಜೊತೆಲಿರ್ಬೇಕಲ್ಲ. ಆ ಪುಣ್ಯಾತ್ಮನೇ ನಮ್ಮ ನಮ್ಮ ಮದುವೆಗೆ ಒಪ್ಪಿಸ್ತವ್ರು. ಎಲ್ಲಾದ್ರೂ ತಣ್ಣಗಿರ್ಬೇಕು. ಸರಿ, ಅವ್ರು ನಮ್ ಸಿಕ್ಕೋ ಬಗೆ ಹೇಗೆ? ವಾತಾಪಿ ಮದುವೆ ಮಾಡ್ಕೊಂಡು ಹೆಂಡತಿ ಜೊತೆಲಿ, ಅಂದ್ರೆ ನನ್ ಜೊತೆಲಿ ರಾಮೇಶ್ವರ ಬಾ, ನಾನಲ್ಲಿ ಇರ್ತೀನಿ ಅಂತ ಹೊರಟು ಹೋದ್ರಮ್ಮ. ಹಾಗಾದ್ರೆ ರಾಮೇಶ್ವರ ಹೋಗೋಣವೇ? ಹಾ, ರಾಮೇಶ್ವರ ಸೋಮೇಶ್ವರ ಎಲ್ಲ ತಿರುಗಿದ್ದಾಯ್ತು, ಎಲ್ಲೂ ಸಿಕ್ಲಿಲ್ಲ. ಹೌದು, ಅರ್ಜುನ ಅಂತಿಲ್ಲ ಅವ್ರು ನಿಮ್ ಯಜಮಾನ್ರೇ? ಅಲ್ಲ, ನಮ್ಮ ಮುಲುಚಿ ಗಂಡ, ಅವ್ರಿಗೋಸ್ಕರ ಹುಡುಕ್ತಿರೋದು. ಸರಿ, ನೀನು ಉತ್ತರ ದೇಶದ ಕಡೆ ಹೋಗಿ ಹುಡುಕು, ನಾನು ಇನ್ನೊಂದ್ಸಲ ಇಲ್ಲೆಲ್ಲ ಹುಡುಕ್ತೀನಿ. ಅರ್ಜುನ ನಿನ್ ಕಣ್ಣು ಕಂಡ್ರೆ ಇಲ್ಲಿ ಕರ್ಕೊಂಡ್ ಬಾ. ಹಾಗೇನೆ, ನೀನು ನಮ್ಮವ್ರನ್ ಕಂಡ್ರೆ ಇಲ್ಲಿಗೆ ಕರ್ಕೊಂಡ್ ಬಾ. ಕರ್ಕೊಂಡ್ ಬಾ, ಆಮೇಲಿದು ಅವತ್ತಿನ ಸಮಾಚಾರ. ಈಗ ಅತ್ತು ಕರೆದು ಗೋಳಾಡಿದ್ರೆ ಏನು ಪ್ರಯೋಜನ? ಈ ಸಂಬಂಧ ಬೇಡವೆಂದು ಗಿಣಿಗೆ ಹೇಳಿದಾಗೆ ಹೇಳಿದೆ, ಕೇಳಿದೆಯಾ? ಈಗ ನಮ್ಮ ದಾಂಪತ್ಯಕ್ಕೆ ಬಂದಿರುವ ಕುಂದೇನಪ್ಪ, ಏನೇ ಆತನ ಸುಳಿವೇ ತಿಳಿಯಲಿಲ್ಲ. ಏಕೆ ತಿಳಿಯುತ್ತದೆ? ಯಾಕೆ ತಿಳಿಯುತ್ತದೆ ಎಂದೆ. ಇನ್ನೇನಾಗಬೇಕು ಅವಮಾನ? ನಮ್ಮ ಮಾತೆ ಸುಳ್ಳೆಂದು ನಮ್ಮವರೇ ನಗುತ್ತಿರುವಾಗ ನಾನು ಆಗಲೇ ಹೇಳಿದೆ, ಹೆಚ್ಚು ಕಡಿಮೆಯಾದರೆ ಸೈರಿಸನೆಂದು ಹೇಳಿದಂತೆ ಆಯಿತು. ಲೋಕಕ್ಕೆ ತಿಳಿಯದಿದ್ದರೆ ನಿಜ ನಿನಗೂ ತಿಳಿಯಿದೆ ಅಪ್ಪ. ನನಗೆ ತಿಳಿದ್ರೆ ಸಾಕು, ನಾಗ ಲೋಕವೇ ಕುಗ್ಗುತ್ತಿದೆ. ನೀನು ಕುಲಟೆ ಎಂದು. ಅಪ್ಪ, ಕುಲಟೆ ಕುಲಟೆ, ನಾನು ಕುಲಟೆಯಲ್ಲಪ್ಪ, ನಾನು ಕುಲಟೆಯಲ್ಲ. ಪ್ರೇಮಿಸಿ ಪಾಡಿಗ್ರಹ ಮಾಡಿದ ಕುಲವರಿದೆ, ಕುಲವರಿದೆ ಅಪ್ಪ. ಹಾಗೆ ನಂಬಿ ಸಮಾಧಾನ ತಂದುಕೊಂಡೆ. ಮಗಳೆಂಬ ಮಮತೆಯಿಂದ ನಿನ್ನ ಮಾತಿಗೆ ಮರುಳಾದೆ. ಈಗ ಸಮಾಜ ನನ್ನ ಪ್ರಾಣಕ್ಕೆ ವಿಘಾತ ತಂದಿದೆ. ನನ್ನ ತಲೆಯ ಮೇಲೆ ಅಪವಾದದ ಮಳೆಗೆ ಇಳಿಯುತ್ತಿದೆ. ಅಡಿಗಡಿಗೆ ಆಡಬಾರದ ಮಾತುಗಳಾಡಿ ನೂರಾರು ನಾಲಿಗೆಗಳಿಂದ ವಿಷ ಕಾರುತ್ತಿದೆ. ಅಪ್ಪ, ನಾನು ಲೋಕಕ್ಕಾಗಿ ಬದುಕಿದ್ದೀನಿ. ನನಗೋಸ್ಕರ ಬದುಕಿದ್ದಿ, ನನ್ನ ವಂಶ ಗೌರವವನ್ನು ಮಣ್ಣು ಪಾಲು ಮಾಡಲು ಬದುಕಿದ್ದಿ. ಲೋಕಕ್ಕೆ ಗಂಡನ್ ಯಾರೆಂದು ತಿಳಿಯದೆ ಮಗ ಹುಟ್ಟಿದನೆಂದರೆ ಜನ ಮೆಚ್ಚುತ್ತಾರೆಯೇ? ಲಘಾಟಕ್ಕೆ ಎನಿಸಿ ನೀನು ಪಡುವ ಬಾಧೆಗಿಂತ ಈ ಮಗು ಬೆಳೆದ ಮೇಲೆ ಅನುಭವಿಸಬೇಕಾದ ಬಾಧೆಗಳನ್ನು ಊಹಿಸಲು ಅಸಾಧ್ಯವಾಗಿದೆ. ಇದಕ್ಕಿಂತ ಮರಣ ಎಷ್ಟು ಮೇಲೆ? ಅಪ್ಪ ಅಪ್ಪ, ಛೀ, ಮುಚ್ಚು ಬಾಯಿ. ನಿನ್ನ ಕಣ್ಣಿಗೆ ನಾನು ಅಪ್ಪ, ಸಮಾಜದ ಕಣ್ಣಿನಲ್ಲಿ ನಾನು ಜೀವಚ್ಛವ. ಸಮಾಜ ಸಮಾಜ ಸಮಾಜ. ಭಯ ಹರಿಸೇ, ದಯವಿರಿಸೇ,
ಭವಾನಿ, ನಿಜಾಂಶ ನಿನಗೂ ತಿಳಿಯದೆ ಈ ನನ್ನ ಮಗು ಎಲ್ಲ ನನ್ನ ಮಗು ಎಲ್ಲ ನನ್ನ ಮಗು ಎಲ್ಲ ಎಲ್ಲ ನನ್ನ ಮಗು ಇಲ್ಲಾವತ್ತ ಇಲ್ಲಾವತ್ತ ಎತ್ತಲೇಕ ಎತ್ತಲೇಕ ಎಲ್ಲಿ ನನ್ನ ಮಗು ಎಲ್ಲ ನನ್ನ ಮಗು ಏನಮ್ಮ ಏನಾಯ್ತಮ್ಮ ನೀನು ಇಲ್ಲೇ ಇದ್ದಲ್ಲ ನಾನು ಮಾಡುತ್ತಿದ್ದೆ ಎರಡು ತೆರೆದು ನೋಡಿದ್ರಿ ಮಗುವೇ ಇಲ್ಲ ಆಶ್ಚರ್ಯವಾಗಿದೆಯಲ್ಲ ನೀವು ಇಲ್ಲೇ ಇದ್ರಲ್ಲ ಒಳಗೆ ಯಾರಾದ್ರೂ ಬಂದ್ರೆ ನಿಮ್ಮ ಮಗನ ಒಳಗೆ ಯಾರೂ ಬಂದಿಲ್ಲ ಅಮ್ಮ ಅಯ್ಯೋ ನನ್ನ ಕಂದ ಇಲ್ಲ ಅಂತ ಪ್ರಭು ಈ ಮಗುವನ್ನು ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದವೇ ಇವನ ಭವಿಷ್ಯವನ್ನು ಬೆಳಗಿಸಬೇಕು ಯಶೋವಾನ್ ಭವ ಸ್ವಾಮಿ ಯಶೋವಾನ್ ಭವ ಅಂದ್ರೆ ಕೀರ್ತಿ ಮಾತ್ರ ಸಾಕೆ ಆಯಸ್ ಬಿಡುವೆ ಹಾಗಾದ್ರೆ ಅಲ್ಪ ಆಯುವೆ ಮಾತಿಟ್ಟೇನಿಗೆ ದೀರ್ಘಾಯುಷ್ ಕೊಟ್ರಲ್ಲ ಓಹೋ ನಿಮ್ಮ ಭಕ್ತನೆಂದು ಹೋಗಲಿ ಬಿಡಿ ನಾನೇ ಇವನನ್ನು ಆಶೀರ್ವಾದ ಮಾಡುತ್ತೇನೆ ಈ ಸಿಂಗದಿಂದ ಇವನನ್ನು ಅಲಂಕರಿಸುತ್ತೇನೆ ಮಗು ನೀನು ನಾಗಾರ್ಜುನ ಈ ಶೃಂಗವಿರುವವರೆಗೆ ನೀನು ಅಜೇಯನಾಗಿರು ಸ್ವಾಮಿ ಈಗ ಸರಿಯೇ ನಿನ್ನ ಮಾತು ವ್ಯರ್ಥವಾಗುತ್ತದೆ ಆದಿಶಕ್ತಿ ನೀನು ರಾಮ ರಾಮ ತಾರಕಂ ರಾಮ 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 ನಾಮ ತಾರಕಂ ರಾಮಚಂದ್ರ ರಾಘವೇಂದ್ರ ಭಕ್ತಿ ಮುಕ್ತಿದಾಯಕಂ ಶ್ರೀ ರಾಮ 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 ಕಾಶೀ ವಿಶ್ವನಾಥನು ದೀಪ ತಾರಕ ಮಂತ್ರಂ ತಾರಕ ಮಂತ್ರಂ ಅಸಮಾನ ಸುಖವ ನೀಡಿ ಪೊರೆವಾ ಅಮೃತ ಮಂತ್ರಂ ಅಸಮಾನ ಸುಖವ ನೀಡಿ ಪೊರೆವಾ ಅಮೃತ ಮಂತ್ರಂ ಜಯ ರಾಮ ಪ್ರಭು ರಾಮ ಶ್ರೀರಾಮ ರಾಮ ರಾಮ ಶಬರಿ ಸದಾ ಭಜಿಪ ಮಧುರಿತ ಮಂತ್ರ ಬುಗನು ಶಬರಿ ಸದಾ ಭಜಿಪ ಮಧುರಿತ ಮಂತ್ರ ವರ ಶುಕ ಸನಗಾದಿಯರು ಸತತ ಸ್ಮರಿಸುವ ಮಂತ್ರ ವರ ಶುಕ ಸನಗಾದಿಯರು ಸತತ ಸ್ಮರಿಸುವ ಮಂತ್ರ ಜಯ ರಾಮ ಪ್ರಭು ರಾಮ ಶ್ರೀರಾಮ ರಾಮ ರಾಮ ನಾರದರು ಸಾರಿತ ಮಂತ್ರ ಚದುರ್ವೇದ ಸಾರವೆಂದು ನಾರದರು ಸಾರಿದ ಮಂತ್ರ ವರಬೇಡನ ವಾಲ್ಮೀಕಿ ಮುನಿಯ ಮಾಡಿದ ಮಂತ್ರ ವರಬೇಡನ ವಾಲ್ಮೀಕಿ ಮುನಿಯ ಮಾಡಿದ ಮಂತ್ರ ಜಯ ರಾಮ ಪ್ರಭು ರಾಮ ಶ್ರೀರಾಮ ರಾಮ 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 ನಾಮ ತಾರಕಂ ರಾಮಚಂದ್ರ ರಾಘವೇಂದ್ರ ಭಕ್ತಿ ಮುಕ್ತಿದಾಯಕಂ ಶ್ರೀರಾಮ ರಾಮ ರಾಮ ಯಾರಯ್ಯ ನೀನು ಕಿಷ್ಕಿಂಧಾವಾಸಿ ಅಂತ ಕಾಣುತ್ತೀಯೇ ನಾನೇ ಶ್ರೀರಾಮ ಚರಣಾರದಿಂದ ಸೇವಾ ನಿರತ ಆಂಜನೇಯ ಅದೇ ತಾನೇ ಆ ಕಿಷ್ಕಿಂಧ ತುಂಬಾ ಆಂಜನೇಯರೇ
ಅದರಲ್ಲಿ ನೀನು ಒಬ್ಬ. ಅದನ್ನ ಏಕಾಂಗಿ ಆಗಿದ್ದೀಯಲ್ಲ, ಭಕ್ತಿಗೇನು ಮಾಡ್ತೀನಿ? ಭಕ್ತಿ ನಿರಂತರವಾಗಿ ಶ್ರೀರಾಮ ನಾಮಾಮೃತ ಪಾನ ಮಾಡುವ ನನಗೆ ಬೇರೆ ಭಕ್ತಿ ಬೇಕೆ? ತಾರಕನಾಮನಾದ ರಘುರಾಮನ ನಾಮ ಸಂಕೀರ್ತನೆಯೇ ನನಗೆ ಭಕ್ತಿ. ಮುಕ್ತಿ ಒಳ್ಳೆಯ ಮುಕ್ತನಯ್ಯ, ನಾಮ ಸಂಕೀರ್ತನೆಗೆ ಮುಕ್ತಿ ಕೊಡುವನಾದರೆ ಆ ರಾಮ ಅವನೆಂತಹ ದೇವನಯ್ಯ. ನಿನಗೆಲ್ಲೋ ತಲೆ ಕೆಟ್ಟಿರಬೇಕು. ಮಹಾಕರುಣಾಮೂರ್ತಿ ನಮ್ಮ ಶ್ರೀರಾಮ ನಾಮ ಸಂಕೀರ್ತನ ಮಾಡಿದ ಭಕ್ತರಿಗೆ ಒಲಿಯುವುದಿಲ್ಲವೇ? ದೇವಾಂಶ ಸಂಭೂತನಾದ ಪರಶುರಾಮನ ಗರ್ವ ನಿರ್ಮೂಲ ಮಾಡಿದ ಪರಮಾತ್ಮ ನಮ್ಮ ಶ್ರೀರಾಮ. ಹೌದು ಹೌದು, ನೀನು ಒಬ್ಬ ಮಹಾತ್ಮ. ಯಾವುದು ಇಕ್ಷ್ವಾಕು ಕಾಲದ ಪುರಾಣವನ್ನು ಹೇಳುತ್ತಾನೆ, ಆ ಕಾಲದಲ್ಲಿ ರಾಮನಂತಹ ಅನ್ಯ ವೀರರಿಲ್ಲದ ಕಾರಣ ಅವನೇ ದೇವನಾಗಿಬಿಟ್ಟ. ಏನು, ನನ್ನ ರಾಮ ದೇವನಲ್ಲವೇ? ರಘುವಂಶ ಲಲಾಮ, ರಾಕ್ಷಸ ಕುಲ ವಿರಾಮ, ವಿಪುಭೀಮ ನೆನೆಸಿದ ಪರಂಧಾಮ ನನ್ನ ರಾಮ. ದೇವನಲ್ಲವೆಂದು ಕೇವಲ ಮಾಡುವ ಎಲ್ಲವೋ ನೀಚ ಮಾನವ, ನೀನು ನಿರ್ನಾಮನಾಗುತ್ತೀಯ. ಈ ಶಬ್ದ ಅಲಂಕಾರದಿಂದ ಏನೂ ಪ್ರಯೋಜನವಿಲ್ಲ. ನಿಜವಾದ ದೇವರ ನೀನು ಕಾಣೆ. ಹಾಗೆ ನೋಡಬೇಕೆಂದರೆ ದ್ವಾರಕೆಗೆ ಹೋಗು, ಶ್ರೀ ಕೃಷ್ಣ ಪರಮಾತ್ಮನ ದರ್ಶನ ಮಾಡು. ಯಾವನೋ ಆ ಕೃಷ್ಣ? ಸಾಕ್ಷಾತ್ ವಿಷ್ಣು. ಹಾಗೆಂದು ಹೇಳಿಕೊಂಡು ತಿರುಗುತ್ತಾನೋ ನಿನ್ನ ಕೃಷ್ಣ? ಮಾಯೆಗೆ ಸಿಕ್ಕಿದ ಹುಳು ಮಾನವರು ವೃಥಾ ಪ್ರಚಾರ ಮಾಡಿದ ಮಾತ್ರಕ್ಕೆ ಆ ಕೃಷ್ಣ ವಿಷ್ಣುವಾಗುತ್ತಾನೆಯೋ? ಹಾಗೆ ಅವನು ನಾರಾಯಣನಾದರೆ ನೀನು ಒಬ್ಬ ನವಬ್ರಹ್ಮ ತಾನೇ? ನೀ ಇನ್ನೂ ತ್ರೇತಾಯುಗದಲ್ಲಿದ್ದೀಯ. ಮಹಾವಿಷ್ಣುವೇ ಮಥುರಾ ನಗರದಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದು ದ್ವಾರಕಾ ನಗರದಲ್ಲಿ ದರ್ಶನ ಕೊಡುತ್ತಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನೆನಿಸಿ. ಹೋಗಿ ಅವನ ದರ್ಶನ ಮಾಡು, ನಿನ್ನ ಜನ್ಮ ಸಾರ್ಥಕವಾಗುತ್ತದೆ. ಮಾನವ ದುರಹಂಕಾರ ಭೂಮ್ಯಾಕಾಶಗಳನ್ನು ಕಾಣದೆ ಎಷ್ಟು ಎಲ್ಲೆ ಮೀರಿದೆ. ಕಣ್ಣು ಕಟ್ಟು ವಿದ್ಯೆಯಿಂದ ನಿಮ್ಮ ಮನಸ್ಸು ಸೂರ್ಯ ಮಾಡಿದ ಮಾತ್ರಕ್ಕೆ ಆತನೇ ಮಹಾವಿಷ್ಣುವೆಂದು ಹೇಳುತ್ತೀಯಲ್ಲ. ಅಯ್ಯೋ ಕಪಿಯೇ, ಕಣ್ಣು ಬಿಡದ ಮಗುವಾಗಿದ್ದಾಗಲೇ ಪೂತಿನಿ ಪ್ರಾಣಹರಣ ಮಾಡಿದ ಪರಮಾತ್ಮ ಮಾಂತ್ರಿಕನೇ. ಕೇವಲ ಬಾಲಕನಾಗಿದ್ದಾಗಲೇ ಬಕ ವತ್ಸ ಧೇನುಕಾದ ರಾಕ್ಷಸರನ್ನು ಧ್ವಂಸ ಮಾಡಿದ ನಮ್ಮ ಪರಮಾತ್ಮನನ್ನು ಮಾನವನೆಂದು ಮಾಂತ್ರಿಕನೆಂದು ಹೇಳುತ್ತಿರುವೆಯಲ್ಲ, ಎಂತಹ ಮತಿಹೀನ ನೀನು! ಇವೆಲ್ಲ ನನ್ನ ಸ್ವಾಮಿ ಶ್ರೀರಾಮಚಂದ್ರ ಮಹಿಮಾ ವಿಶೇಷದಲ್ಲಿ ಶತಾಂಶವಿಲ್ಲ. ಶತಯೋಜನ ವಿಸ್ತೀರ್ಣವಾದ ಮಹಾಸಮುದ್ರಕ್ಕೆ ಸೇತು ನಿರ್ಮಾಣ ಮಾಡಿದ ಮಹಾವೀರ ನಮ್ಮ ಶ್ರೀರಾಮ. ಸೇತುವೆ ನೀನು ಕಣ್ಣಾರ ನೋಡಿದ್ದೀಯ? ನೋಡದೆಯೇ? ನಮ್ಮ ವಾನರಸೇನೆಯೇ ಸ್ವಯಂ ನಿಂತು ಸೇತು ನಿರ್ಮಾಣ ಮಾಡಿದವರು. ಓಹೋ, ಕೋತಿಗಳ ಸಹಾಯದಿಂದಲೋ ಸೇತು ನಿರ್ಮಾಣ ಮಾಡಿಸಿದ್ದ ನಿಮ್ಮ ಶ್ರೀರಾಮ? ನಿಮ್ಮ ಪ್ರತಾಪ ವಿಶೇಷವನ್ನು ಹೇಳಿ ಹೊಗಳಬೇಕಾಗಿಲ್ಲ, ನಿನ್ನ ಮುಖ ನೋಡಿದ್ರೆ ಸಾಲದೆ. ಎಲ್ಲವೋ ಮನಮಾತಮ, ಆಂಜನೇಯನೆಂದರೆ ಅಲ್ಪನೆಂದು ಭಾವಿಸುತ್ತೀಯ? ಲಂಕಿನಿ ವೃತ್ತಾಂತ, ಲಂಕಾದಹನ, ಈ ವಿಷಯವಾಗಿ ಏನಾದರೂ ತಿಳಿದಿದ್ದೀಯ? ಸಂಜೀವನ ಪರ್ವತದ ಹೆಸರಾದರೂ ಕೇಳಿದ್ದೀಯ? ಎಲ್ಲವೋ ವಾನರ, ಲಂಕಿಣಿಯನ್ನು ಕೊಂದೆ, ಲಂಕಾದಹನ ಮಾಡಿದೆ, ಸಂಜೀವನ ಪರ್ವತವನ್ನು ಹೊತ್ತು ತಂದೆ ಎಂದು ಹಳೆಯ ಕಥೆಗಳನ್ನೇ ಏಕೆ ಹೇಳುವೆ? ನಿನ್ನ ಪುರಾಣ ಪಂಚಾಂಗ ಶ್ರವಣ ನನಗೆ ಬೇಡ. ಇದೋ ನೋಡು, ನನ್ನ ಬಾಣ ಪರಂಪರೆಯಿಂದಲೇ ಸೇತು ಬಂಧನ ಮಾಡುತ್ತೇನೆ, ಆಗ ಈ ಅರ್ಜುನನ ಶರಸಂಧ ನಿನಗೆ ಅರ್ಥವಾಗುತ್ತದೆ. ಸೇತು ಬಂಧನ ಮಾಡುತ್ತೀಯ? ಸೇತು ಬಂಧನ? ಏ, ಅದು ಅಲಂಕಾರಕ್ಕಲ್ಲ, ಉಪಯೋಗಕ್ಕೆ ಬರಬೇಕು. ಅಂದಿನ ಸೇತುವೆಯ ಮೇಲೆ ವಾನರ ಸೈನ್ಯವೇ ಸಾಗಿತ್ತು, ಇಂದು ನೀನು ಕಟ್ಟುವ ಸೇತುವೆ ಈ ಆಂಜನೇಯನ ಒಂದು ಪದಾಘಾತವನ್ನು ಸಹಿಸಬಲ್ಲುದೆ? ನೀನೇ ನೋಡಿವಿಯಂತೆ. ಬೆರಗಾಗಿ ನಮಸ್ಕಾರ ಮಾಡುವ. ಎಲ್ಲವೋ ಪರೀಕ್ಷಿಸಲು ಶ್ರೀರಾಮನೇಕೆ? ನಾನೇ ತುಳಿದು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡುತ್ತೇನೆ, ಇಲ್ಲದಿದ್ದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ. ನೀನೇನು ಪಂಥ ಮಾಡುತ್ತೀಯೇ? ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಜೈ ಶ್ರೀರಾಮಚಂದ್ರ ಮೂರ್ತಿ. ನಿಮ್ಮ ಮಹಿಮೆ ತಿಳಿಯದೆ ಮನಸ್ಸು ಬಂದಂತೆ ಮಾತನಾಡಿಬಿಟ್ಟು ಮನ್ನಿಸಬೇಕು.
ಕೃಷ್ಣನಂತೆ ಅಕಾಲ ಮರಣಕ್ಕೆ ಬಲಿಯಾಗಬೇಡ. ಈಗಲಾದರೂ ಶ್ರೀರಾಮನೇ ದೇವನೆಂದು ನಿನ್ನ ಕೃಷ್ಣ ಮಾನವನೆಂದು ಒಪ್ಪಿತು ನಿನ್ನನ್ನು ಮನ್ನಿಸುತ್ತೇನೆ. ನಾನು ಕ್ಷತ್ರಿಯ ವೀರ, ಪ್ರಾಣಭೀತಿಯಿಂದ ನನ್ನ ಮನೋನಿಶ್ಚಯಕ್ಕೆ ಭಂಗ ತರುವಂತಹ ಶಕ್ತಿಗೆ ನನ್ನಲ್ಲ. ಯಾರಯ್ಯ ಅದು ತಾಳು ತಾಳು ಯಾರಯ್ಯ ಅದು ತಾಳು ತಾಳು ಸ್ವಲ್ಪ ಸ್ವಲ್ಪ ತಾಳು. ಏಕೆ ಸಾಹಸ? ಇವನು ಕಟ್ಟಿದ ಸೇತುವೆಯನ್ನು ನಾನು ನಾಶ ಮಾಡಿದ್ದೇನೆ. ಕೂಡಿದ ಪಂಥದ ಪ್ರತಿಫಲ ಈ ಅಗ್ನಿ ಪ್ರವೇಶ. ವಾದ ಹೂಡಿದಾಗ ಪಂಥ ಮಾಡಿದಾಗ ನಿಮಗೆ ನೀವೇ ಸಾಕ್ಷಿಗಳು. ಮಧ್ಯಸ್ಥಿಕೆಗೆ ಅನ್ಯರು ಬೇಡವೋ ಸತ್ಯಾಸತ್ಯ ವಿಮರ್ಶೆ ಮಾಡಲು? ಸ್ವಾಮಿ, ಸೇತು ನಾಶವಾದದ್ದನ್ನು ನಾನೇ ಕಣ್ಣಾರು ನೋಡಿದ್ದೆ. ಇನ್ನು ಬೇರೆ ಸಾಕ್ಷಿಗಳೇ? ನಿನ್ನ ಕಣ್ಣಿಗೆ ಮಪ್ಪು ಕವಿದರಪ್ಪ. ಆ ರೀತಿ ಸಂದೇಹ ಇದ್ದರೆ ಪುನಃ ಪರೀಕ್ಷೆ ಆಗಲಿ. ಇನ್ನೇನಯ್ಯ, ಪುನಃ ಶರಸಂಧಾನ ಮಾಡು. ಅದು ಯಾವ ಅಪರಾಧ ನಡೆದು ಹೋಗಿದೆಯೋ ನಾನರಿ. ನನ್ನ ಈ ಪರಾಜಯದಿಂದ ರಾಮ ಭಕ್ತರಿಗೆ ಕಳಂಕ ಉಂಟಾಯಿತು. ಅಗ್ನಿದೇವ ನನ್ನನ್ನು ಸ್ವೀಕರಿಸಿ. ಜೈ ಶ್ರೀರಾಮ್. ಆರತಿ, ರಾಮ ರಾಮ ಶ್ರೀರಾಮಚಂದ್ರ ಪರಂಧಾಮ ರಾಮ ರಾಮ. ಶ್ರೀರಾಮಚಂದ್ರನಲ್ಲಿ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನಾರ್ಥವಾಗಿ ಧರ್ಮ ರಕ್ಷಣೆಗಾಗಿ ಯುಗಯುಗದಲ್ಲೂ ನಾನೇ ಅವತರಿಸುತ್ತೇನೆ ಅಂದು ರಾಮನಾಗಿ ಇಂದು ಕೃಷ್ಣನಾಗಿದ್ದೇನೆ. ಇನ್ನು ನೀವಿಬ್ಬರು ಇಂತಹ ಭ್ರಮೆಗೆ ಪರವಶವಾಗದೆ ಸ್ನೇಹದಿಂದ ಆಂಜನೇಯ, ಮುಂದಿನ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ನಿನ್ನ ಸಹಾಯ ಬೇಕಾಗಿದೆ. ನೀನೇ ಅರ್ಜುನ ರಥಪತಾಕಾಗ್ರದಲ್ಲಿ ಶೋಭಿಸು. ಚಿಪ್ಪುಲಿ ಮಾಮ, ಮುತ್ತಿನ ಕೂಡಿಕೆ ಕೊಡು ಮಾಮ, ಕೊಡು ಮಾಮ. ಸಂದಕ್ಕಿ ಮಾಮ, ಸಕ್ಕುಲಿ ಮಾಮ, ತಿನ್ನಮ್ಮ ತಿನ್ನು, ತಿನ್ನಮ್ಮ ತಿನ್ನು, ತಿನ್ನಮ್ಮ. ತಿಂಡಿ ಇದ್ರೆ ಗುಮ್ಮ ಬರ್ತಾನೆ. ಏನು ಭ್ರಾಂತಿ? ಮನಸ್ಸು ಇಷ್ಟು ವಿಕಲ್ಪವಾದ್ರೆ ಹೇಗೆ? ಏನೇ ಈ ಬೊಂಬೆ ಅಂದ್ರೆ ಏನು? ನಿನ್ ಮಗು ಅಂದ್ರೆ ಏನು? ಏನಿದೆಲ್ಲ ಬೊಂಬೆ ಮತ್ತೆ ನನ್ ಮಗು? ನನ್ ಮಗು ಇಷ್ಟು ಹತ್ರ ಆಗಿ ಬರುತ್ತಿದ್ದೀಯೇ? ಯಾತ್ರೆ ಮುಗಿಯುತ್ತೆ, ದ್ವಾರಕೀಲಿ ತಾನೇ ಪೂರ್ಣವಾಗುವುದು. ಹಾಗಾದ್ರೆ ಜಾಗ್ರತೆ ಹೊರಡು, ಶುಭ ಕಾರ್ಯದಲ್ಲಿ ಭಾಗವಹಿಸಬಹುದು. ಮದುವೆ? ಹೌದು, ಮುಹೂರ್ತ ಕೂಡ ನಿಶ್ಚಯವಾಗಿದೆ. ಧನ್ಯನಾದ ಮುನೀಂದ್ರ. ಸುಭದ್ರೆ ಹೇಗಿದ್ದಾಳೆ? ಅವಳಿಗೇನು, ನಿಶ್ಚಿತಾರ್ಥಕ್ಕೆ ತನ್ನ ನಿರಾಜೆಗಳನ್ನೇ ನಿತ್ಯ ಹೊರುತ್ತಿದ್ದಾಳೆ. ನಿಶ್ಚಿತಾರ್ಥವೇ? ಯಾರು ಬಂದಿದ್ರು, ಏನೇನು ತಂದಿದ್ರು? ಶಕುನಿ ಜೊತೆಗೆ ಪ್ರಾತಿಗಾಮಿ. ಕುನಿ ಸೋದರ ಮಾವ ತಾನೇ ದುರ್ಯೋಧನಿಗೆ ಬೀಗರ್ ಕಡೆ ಹಿರಿಯನಾಗಿ ಬಂದಿದ್ದಾನೆ. ಸುಭದ್ರೆಯನ್ನು ಸುಯೋಧನಿಗೆ ಕೊಡುತ್ತಾರೆ? ಇದಕ್ಕೆ ಸುಭದ್ರ ಕೃಷ್ಣರು ಒಪ್ಪಿದರೆ? ಒಪ್ಪದಿದ್ರೆ ಕಾರ್ಯಕ್ರಮ ಇಷ್ಟು ಮುಂದುವರಿಯುತ್ತೆ? ಎಂಥ ಅನ್ಯಾಯ! ಸುಭದ್ರೆಗೆ ಅರ್ಜುನನೆಂದರೆ ಪಂಚಪ್ರಾಣವೆಂದು ಜನರಾಡಿದ ಮಾತು ಕೇಳಿದಾಗಲೆಲ್ಲ
ಅವಳೇ ನನ್ನ ಪ್ರಾಣವೆಂದು ನಾನು ಆನಂದ ಪಡುತ್ತಿದ್ದೆ. ಪಾಪ ಆ ಹುಡುಗಿದೇನಿದೆ, ನಿನ್ನ ಮೇಲೆ ಇಷ್ಟ, ಅವನೆಂದ್ರೆ ಕಷ್ಟ, ಈ ಅನಿಷ್ಟದ ಮಧ್ಯೆ ಸಿಕ್ಕಿ ಕಂಗೆಟ್ಟಿದ್ದಾಳೆ. ಆ ಇದು ನಿಜ ಮುನೀಂದ್ರ, ಸುಭದ್ರಾರ್ಜನೀಯಕ್ಕೆ ನೀವೇ ಸೂತ್ರಧಾರರಾಗಬೇಕು. ನೀವು ಹೇಳಿದಂತೆ ಕೇಳುತ್ತೇನೆ. ಹಾಗಾದ್ರೆ ದ್ವಾರಾವತಿ ಹೋಗು. ಏಕೆ? ಅಪಹಾಸ್ಯವಾಗುವುದಕ್ಕೆ, ಎಲ್ಲರನ್ನೂ ಅಪಹಾಸ್ಯ ಮಾಡುವುದಕ್ಕೆ. ಜಟಾವಲ್ಕಲಧಾರಿಯಾಗಿ ಯತೀಶ್ವರನಂತೆ ಊರವನದ ಬಳಿ ಇರು. ಮುಂದಿನ ಕಾರ್ಯಭಾಗ ನನಗಿರಲಿ. ನಾರಾಯಣ. ನೀನು ಹೀಗೆ ಆಲಸ್ಯವಾಗಿದ್ದರೆ ಹಿಡಿದ ಕಾರ್ಯ ಸಾಧಿಸುವುದು ಹೇಗೆ? ಸುಭದ್ರ ಕಲ್ಯಾಣ ಭಾರ ನನಗೊಬ್ಬನಿಗೆ ಸೇರಿದೆಯೇನು? ಸನ್ನಾಹಗಳೆಲ್ಲ ನಿಮ್ಮ ಇಷ್ಟದಂತೆ ನಡೆಯುತ್ತಿರುವಾಗ ಇನ್ನು ನನಗೆ ಕೆಲಸವೇನಿದೆ? ಏಕಾಂಗಿಯಾಗಿ ರಾಜಕಾರ್ಯ ನಿರ್ವಹಿಸಲೇ, ಗೃಹಕೃತ್ಯ ನೋಡಿಕೊಳ್ಳಲೆ. ಸರ್ವಸಮರ್ಥರು, ನಿಮಗೆ ಅಸಾಧ್ಯವಾದು. ಏನಾದರೂ ಹೆಚ್ಚು ಕಡಿಮೆ ಆದಾಗ ತಾನೆ ನನ್ನ ಸಲಹೆ ಬೇಕಾಗುತ್ತದೆ. ಏನದು ಹೆಚ್ಚು ಕಡಿಮೆ? ಸುಭದ್ರ ಸುಯೋಧನರ ವಿವಾಹಕ್ಕೆ ಯಾವ ಅಡ್ಡಿ ಇದೆ? ನೀ ಸುಮ್ಮನಿದ್ದರೆ ಸಾಕು. ನಾನೇನೋ ಸುಮ್ಮನಿದ್ದೇನೆ. ಇರುವ ತಾಪತ್ರಯವೆಲ್ಲ ಸುಭದ್ರ ಇದೆ. ಸರ್ವದ ಅರ್ಜುನ ಅರ್ಜುನ ಎಂದು ಒಂದೇ ಹಂಬಲು. ಮಾಂಗಲ್ಯ ಧಾರಣೆಯೊಂದಾಗಲಿ, ಈ ಹಂಬಲುಗಳೆಲ್ಲ ಹಾರಿ ಹೋಗಿ ಎಲ್ಲ ಸರಿಯಾಗುತ್ತದೆ. ನಾರಾಯಣ. ದಯಮಾಡಿ ಮುನೀಂದ್ರ, ಸ್ವಾಮಿ ನಮ್ಮ ಭಾವ ಸುಯೋಧನ ನೂತನ ವಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ಕೃಷ್ಣ, ನೀನೆಷ್ಟೇ ಹಾಸ್ಯ ಮಾಡು, ಆತ ಕುರುಕುಲ ಸಾಮ್ರಾಟ. ಮುನೀಂದ್ರ, ಉತ್ಸವಕ್ಕಾಗಿ ರೈವತಾದ್ರಿಗೆ ಹೊರಟಿದ್ದೇವೆ, ತಾವೂ ದಯಮಾಡಿಸಬಹುದಲ್ಲ? ನಾನು ಹೇಗೆ ಬರಲಿ? ಈ ನಗರದ ಹೊರಭಾಗದಲ್ಲಿರುವ ವನದಲ್ಲಿ ಮಹಾತ್ಮರೊಬ್ಬರು ದಯಮಾಡಿಸಿದ್ದಾರೆ, ಮೊದಲು ಅವರ ಸೇವೆಗೆ ಹೋಗಬೇಕು. ಹಾಗೇನು? ನಮಗೆ ತಿಳಿದೇ ಇಲ್ಲವಲ್ಲ ಅಂಥ ಮಹಾತ್ಮರೇ. ಸಾಕ್ಷಾತ್ ನಾರಾಯಣ ತೀರ್ಥರು, ಮಹಾಸಿದ್ಧ ಪುರುಷರು, ಪರಮಾತ್ಮನ ಬಹಿಪ್ರಾಣವೆಂದೇ ಭಾವಿಸಬೇಕು. ಅಣ್ಣ, ನೀವು ಹೋಗಿ ದರ್ಶನ ಮಾಡಲೇಬೇಕು. ಕೃಷ್ಣ, ಮೊದಲಿಂದಲೂ ನೀನು ಹೇಗಿಯೇ, ನೀನು ಜೊತೆಗೆ ಬಾ, ಇಬ್ಬರು ಹೋಗಿ ಅವರನ್ನು ಕರೆತರೋಣ. ದಯಮ. ನಡೀರಿ, ಶಂಖದಿಂದ ಬಂದ್ರ ತಾನೇ ತೀರ್ಥ. ನಾರಾಯಣ ನಮಸ್ತೆ ಸ್ತೂ ನರಕಾರ್ಣವತಾರಕ ಶ್ರೀಹರಿ 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 ನಾರಾಯಣ. ನಮಸ್ಕಾರ ಮುನೀಂದ್ರ. ನಮಸ್ಕಾರ ಯತೀಶ್ವರರಿಗೆ, ಬಲರಾಮಕೃಷ್ಣರು ಬಂದಿದ್ದಾರೆ. ಓ ನನ್ನ ನಾರಾಯಣ ನಾರಾಯಣ. ದಯಮಾಡಿಸಿ ದಯಮಾಡಿಸಿ. ದೈವಾಧೀನಂ ಜಗತ್ ಸರ್ವ ಮಂತ್ರಾಧೀನಂತೂ ದೈವತವು. ದೈವ ಬಲವನ್ನೇ ಅವಹೇಳನ ಮಾಡುತ್ತಿದ್ದೀರಿ. ಕ್ಷಮಿಸಿ ಸ್ವಾಮಿ. ಕೃಷ್ಣ, ಏನಿದು ಮಹಾತ್ಮರ ಸನ್ನಿಧಿಯಲ್ಲಿ? ಏನಿಲ್ಲ ಅಣ್ಣ, ಹೀಗೆ ನಿಮಗೆ ಅರ್ಥವಾಯಿತು? ವಾಸ್ತವವಾಗಿ ಇವರು ವಾಗ್ಗೇಯಕಾರ. ಹೌದೌದು, ಎಂತಹ ವೇದ ಸೂಕ್ತಿಯನ್ನು ಅಪ್ಪಣೆ ಕೊಡಿಸಿದ್ದಾರೆ ಸ್ವಾಮಿಗಳು. ಒಂದು ವೇದವೇ ಶಾಸ್ತ್ರವೇ ಚತುಷ್ಠಿ ಕಲಾ ಪ್ರಪೂರ್ಣರು. ಸ್ವಾಮಿ, ಕೃಪೆ ಮಾಡಿ ಚಾತುರ್ಮಾಸ ವ್ರತವನ್ನು ನಮ್ಮ ನಗರದಲ್ಲೇ ನಿರ್ವಹಿಸಬೇಕು. ಹೌದು ಸ್ವಾಮಿ. ಆಗಬಹುದು. ದಯಮಾಡಿ. ನಾರಾಯಣ 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 ನಾರಾಯಣ. ಯಾರೇ ಅದು? ಯಾರು ನಾರಾಯಣ ತೀರ್ಥರಂತೆ ಅಂದರೆ ಸನ್ಯಾಸಿಯನ್ನು ಅಲ್ಲಮ್ಮ ಯತೀಶ್ವರರು. ಆದರೂ ಏನು ಲಕ್ಷಣವಾಗಿದ್ದಾರಮ್ಮ? ಬಂಗಾರದಂತಹ ನೀಬಣ್ಣ, ಭವ್ಯವಾದ ನಿಲುವು, ವಿಶಾಲವಾದ ಕಣ್ಣುಗಳು, ಇನ್ನೂ ಯುವಕರಮ್ಮ, ಮತ್ತೆ ಎವ್ವರದಲ್ಲಿ ಈ ವಿರಕ್ತಿ ಏಕು? ವಿರಕ್ತಿ ಎಂದರೆ ಮನಪರಿಪಾಠ. ಆ ಪಾಕವೆಂದರೆ ಜ್ಞಾಪಕ ಬಂತು. ಯತಿಗಳ ಅನ್ನಪಾನಾದಿ ಉಪಚಾರಗಳಿಗೆ ನಮ್ಮ ಸುಭದ್ರೆಯನ್ನು ನೇಮಿಸಿದ್ದೇನೆ. ಸುಭದ್ರೆಯನ್ನು ಏಕೆ? ಯತಿಗಳು ಯಾವುದಾದ್ರೂ ವಾಕ್ಯ ಅರ್ಥ ಮಾಡುತ್ತಿದ್ದರೆ ಅವಳ ಮನಸ್ಸು ಸ್ಥಿಮಿತಕ್ಕೆ ಬರುತ್ತದೆ. ಇನ್ನೂ ಚೆನ್ನಾಯಿತು ಸ್ವಾಮಿ. ಆತ ಎಂತ ಸ್ವಾಮಿನೂ ತಿಳಿದೀನಿ. ನೀನು ಯಾವಾಗಲೂ ಹೀಗೆ ಹಿಂದೆ ಮುಂದೆ ನೋಡದೆ ಮಾತನಾಡುತ್ತೀನಿ. ವರ್ಚಸ್ಸೇನು, ಅವರ ತೇಜಸ್ಸೇನು, ಆದರೆ ಅವರ ವಯಸ್ಸೇನು? ಯುವತಿಯಾದ ಸುಭದ್ರೆಯಿಂದ ಸೇವೆ ಎಂದರೆ ಲೋಕವಾದರೂ ಒಪ್ಪಬೇಕಲ್ಲ. ಲೋಕ ಅವರಿಗೇನು ಗೊತ್ತು? ಕೃಷ್ಣ, ಯತಿನಿಂದಗಿಂತ ಬೇರೆ ಪಾಪವಿಲ್ಲ. ಸರಿ, ನಿಮ್ಮಿಷ್ಟ. ನನ್ನಿಷ್ಟವೇನು? ಮೊದಲಿಂದಲೂ ಇದೇ ಆಯಿತು. ಯುವತಿ ವಿಲಾಸದಲ್ಲೇ ಕಾಲ ಕಳೆದ ನಿನ್ನ ಕಣ್ಣಿಗೆ ಎಲ್ಲ ವಿಪರೀತವಾಗಿಯೇ ಕಾಣಿಸುತ್ತದೆ. ಏನು ಭಯವಿಲ್ಲ. ಹಾಗಂದ ಮೇಲೆ ನನಗೂ ಭಯವಿಲ್ಲ.
ರಾಜಕುಮಾರಿ. ನಮಸ್ಕಾರ ಸ್ವಾಮಿ. ಕಲ್ಯಾಣವಷ್ಟು ಕಲ್ಯಾಣವಷ್ಟು. ಇದೇನು ಒಬ್ಬಳೆ ಬಂದಿರುವೆ? ಯಾದವರೆಲ್ಲರೂ ರೈವತ್ತಾದ್ರಿಗೆ ಹೋಗಿರೋರು. ಓಹೋ, ತಮ್ಮ ಸೇವೆಗಾಗಿ ನಾನು ಮಾತ್ರ ಇಲ್ಲಿರುವೆನು. ಒಳ್ಳೆಯದು ಸುಂದರಿ, ನಿನ್ನ ಮುಖಪದ್ಮಗಳಿಗೂ ಬಾಡಿದಂತಿದೆ. ಮನಸ್ಸಿನಲ್ಲೇನಾದರೂ ಚಿಂತೆಯೇ ಅಥವಾ ತೊಂದರೆಯೇ? ಬಲರಾಮ ಕೃಷ್ಣರಂಥ ಅಣ್ಣಂದಿರಿರುವಾಗ ರಾಜಕುಮಾರಿಯಾದ ನನಗೆ ತೊಂದರೆ ಎಂದರೇನು ಸ್ವಾಮಿ? ಮನೋಭಾವದಂತೆ ಮುಖಭಾವ. ಯಾರನ್ನೂ ಕುರಿತು ಚಿಂತಿಸುತ್ತಿದ್ದೀಯೇ? ಮಹಾತ್ಮ, ತಾವು ಸರ್ವಜ್ಞರು, ತಮ್ಮಲ್ಲಿ ಏನೇನೂ ಕೇಳಬೇಕೆಂಬ ಆಸೆ, ಆದರೆ ಭಯವಾಗುತ್ತಿದೆ. ನಾ ಭಯಂಕರನೇ? ಹಾಗಲ್ಲ ಸ್ವಾಮಿ, ಆಡು ಮಾತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದೀತೆಂಬ ಭಯ. ಸುಂದರಿ, ನಿನ್ನಂಥ ರಮಣೀಯರು ಆಡೋ ಮಾತು ಹೆಚ್ಚಾದರೆ ಹೆಚ್ಚಿನ ಸಂತೋಷ, ಕಡಿಮೆ ಆದರೆ ಮತ್ತಷ್ಟು ಆಡಲು ನನ್ನ ಅಭ್ಯಂತರವೇನೂ ಇಲ್ಲ. ಹಾಸ್ಯ ಮಾಡಬೇಡಿ ಸ್ವಾಮಿ, ತಮ್ಮ ಸ್ಥಳ ಯಾವುದು? ಆದಿಯಲ್ಲಿ ನರನಾರಾಯಣನ ಆಶ್ರಮ. ಯಾವುದೋ ಕಾರಣಾಂತರದಿಂದ ಆ ಸ್ಥಳವನ್ನು ಬಿಟ್ಟು ಬಹುಕಾಲವಾಯಿತು. ಹೀಗೆ ತೀರ್ಥಯಾತ್ರೆ ಮಾಡುತ್ತಾ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿ ಈಗ ದ್ವಾರಾವತಿಗೆ ಬಂದಿದ್ದೇವೆ. ಎಂದಾದರೂ ಇಂದ್ರಪ್ರಸ್ಥಕ್ಕೆ ಹೋಗಿರುವಿರಾ? ಅಲ್ಲಿ ನಮ್ಮ ಆಪ್ತ ಮಿತ್ರ ಅರ್ಜುನನ ಅರಮನೆಯಲ್ಲೇ ನಮ್ಮ ಆತಿಥ್ಯ. ಅದೇನೋ ನಮ್ಮಿಬ್ಬರಲ್ಲೂ ಏಕದೇಹ ನ್ಯಾಯ. ಅವರು ತೀರ್ಥಯಾತ್ರೆಗೆ ಹೊರಟಿರುವಂತೆ. ಅದು ನಮ್ಮ ಪ್ರೇರಣೆಯಿಂದಲೇ. ಈಗ ಅವರೆಲ್ಲಿರುವರು? ಇಲ್ಲಿಯೇ ಇರುವನೆಂದು ಹೇಳಲು ಸಾಧ್ಯವೇ? ಆದ್ರಿಂದ ನಿನಗೇನು ಪ್ರಯೋಜನ? ಏನೋ ಸಂದೇಹ ಪಡುತ್ತಿದ್ದೀಯ, ನಮ್ಮಲ್ಲಿ ಯಾವುದನ್ನೂ ಮರೆಮಾಚಬೇಡ. ಸ್ವಾಮಿ, ನಾನೊಂದು ಸಮಸ್ಯೆಗೆ ಸಿಕ್ಕಿದ್ದೇನೆ. ನನ್ನ ವಿವಾಹ ದುರ್ಯೋಧನನೊಡನೆ ನಿಶ್ಚಿತವಾಗಿದೆ ಎಂದು ಬಲ್ಲೆ. ಸಾರ್ವಭೌಮನ ಸಹಧರ್ಮಿಯಾಗುವುದು ಸಮಸ್ಯೆಯೇ? ಸೌಭಾಗ್ಯವೆನ್ನಬೇಕು. ಮನಸ್ಸು ಒಬ್ಬರಲ್ಲಿ ನೆಟ್ಟಿರುವಾಗ ಮಾಂಗಲ್ಯವನ್ನು ಮತ್ತೊಬ್ಬರಿಂದ ಕಟ್ಟಿಸಿಕೊಳ್ಳುವುದು ಸೌಭಾಗ್ಯವೇ? ಹಾಗಾದರೆ ನಿನ್ನ ಮನವಲ್ಲಿದವನಾರು? ಸರ್ವಜ್ಞರು. ನಿಮಗೆ ನಾನು ಹೇಳಬೇಕೆ? ಓಹೋ, ಅರ್ಜುನನೇ, ರಾಜಾಧಿರಾಜನ ಕೈ ಹಿಡಿದು ರಾಣಿಯ ವಾಸದಲ್ಲಿ ಸುಖ ಪಡಬೇಕಾದ ನೀನು ಅಲ್ಪನಾದ ಅರ್ಜುನನ್. ಸ್ವಾಮಿ, ಸ್ವಾಮಿ, ಸ್ವಾಮಿ! ಯಾರು? ನಾನು ಅರ್ಜುನನ ಸ್ನೇಹಿತ, ಆತ ಇಲ್ಲಿ ಇರುತ್ತೇನೆಂದು ಹೇಳಿದ್ದ. ಎಲ್ಲಿದ್ದಾನೆ ಸ್ವಾಮಿ? ಅರ್ಜುನ ಇಲ್ಲಿಂದ ಹೊರಟು ಬಹಳ ಕಾಲವಾಯಿತಲ್ಲ. ಸ್ವಾಮಿ, ತಾವು ಮಹಾತ್ಮರಂತೆ ಕಾಣಿಸುತ್ತೀರಿ. ತಮ್ಮ ದಿವ್ಯ ದೃಷ್ಟಿಯಿಂದ ಆತ ನೆಲ್ಲಿರುವುದು ತಿಳಿದು ನನ್ನನ್ನು ನನ್ನ ಸ್ನೇಹಿತರ ಬಳಿಗೆ ಕರೆಯಿಸಿ ಸ್ವಾಮಿ. ಕಣ್ಣು ಮುಚ್ಚಿ ಅಲ್ಲಿ ನಿಲ್ಲು. ನೀನು ನೋಡ್ತಾ ಇದ್ರೆ ದೇಹವೆಲ್ಲ ಕಣ್ಣಾಗ್ಬಿಡುತ್ತೆ. ಹೆಣ್ಣು ಅಂದ್ರೆ ಸಾಕು, ಕಣ್ ಕಣ್ ಬಿಡ್ತಾರೆ. ಕಣ್ಣು ಮಾತ್ರ ಅಲ್ಲ, ಬಾಯಿ ಬಾಯಿ ಬಿಡ್ತಾ ಇದ್ದೀನಿ. ಬಾರ ಸ್ವಾತಿ, ಇವನ್ನೆಲ್ಲ ಕಮಂಗಿ. ನಾನು ಕಮಂಗಿಯ? ಇವಳ ಊರು ಸಿಂಗಿ. ಹೊರಟು ಹೋದ್ಯಾ ನನ್ನ ಪಂಚರಂಗಿ? ಸ್ವಾಮಿ ನಿನ್ನೆಲ್ಲೋ ಇದ್ದಾರೆ ಅಂತ ಹೇಳಿದ್ರು. ಎಲ್ಲಿ? ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ. ಸ್ವಾಮಿ, ಗುರುವೇ, ಧನ್ಯವಾದ, ಧನ್ಯವಾದ. ನಾರಾಯಣ ನಾರಾಯಣ. ವಾತಾಪಿ? ಗುರುವೇ. ಸುರಭಿಯಲ್ಲಿ? ಸುರಭಿ. ವಾತಾಪಿ? ಗುರುವೇ, ಈ ನಿರ್ಭಾಗ್ಯನ ಹೆಸರು ತಾವಿಗೆ ಹಾಗೆ ತಿಳಿಯಿತು? ವಾತಾಪಿ? ಗುರುವೇ. ಸುರಭಿಯಲ್ಲಿ? ಸುರಭಿ, ಸುರಭಿ. ತಾವು ನರರೋ ನಾರಾಯಣರೋ ನನಗೆ ತಿಳಿಯಲಿಲ್ಲ. ನನ್ನ ಸಂಸಾರದ ವಿಷಯ ಎಷ್ಟು ಕಂಡಿಡಿದು ಬಿಟ್ಟಿರಿ ಶಿಷ್ಯ. ಗುರುವೇ, ನಾವು ತ್ರಿಕಾಲಜ್ಞರು. ತಿಳಿಯಿತು, ತಿಳಿಯಿತು.
ಅದ್ಭುತ ಭವಿಷ್ಯತ್ ವರ್ತಮಾನಗಳು ನಮ್ಮ ದಿವ್ಯ ದೃಷ್ಟಿಗೆ ಗೋಚರಿಸುತ್ತವೆ. ಧನ್ಯನಾದೆ ಸ್ವಾಮಿ. ನನ್ನ ಮಿತ್ರನಾದ ಅರ್ಜುನ ಎಲ್ಲಿದ್ದಾನು, ಹೇಗಿದ್ದಾನು, ಏನು ಮಾಡುತ್ತಿದ್ದಾನೋ ಅಪ್ಪಣೆ ಕೊಡಿಸಿ ಸ್ವಾಮಿ. ನಾವು ಮಾಂತ್ರಿಕರಲ್ಲ, ಸಾಧಕರು, ಬೋಧಕರು. ನಾನು ಮಂದಮತಿ ಸ್ವಾಮಿ, ತಮ್ಮ ದಿವ್ಯ ದೃಷ್ಟಿಯಿಂದ. ಆಗಲಿ, ನೋಡುತ್ತೇವೆ. ನೀನು ನಮ್ಮ ಸೇವೆ ಮಾಡುತ್ತಿರು, ಭುಕ್ತಿ ಮುಕ್ತಿಗಳಿಗೇನೂ ಲೋಪವಿಲ್ಲ. ಕರುಣಾಮೂರ್ತಿಗಳು ತಾವು, ತಮ್ಮ ಅಮೃತ ವಾಕ್ಯಗಳೇ ನನಗೆ ವೇದ ವಾಕ್ಯಗಳು. ಇನ್ನು ನಾವು ಯೋಗ ಸಮಾಧಿಯಲ್ಲಿ ಪ್ರವೇಶ ಮಾಡುತ್ತೇವೆ. ಮಾಡಿ ಮಾಡಿ, ನಾನು ಸ್ವಲ್ಪ ಸರ್ ಮಾಡ್ಕೋತೇನೆ. ಅಮ್ಮ ಅಮ್ಮ ನಾರಾಯಣ ಅಮ್ಮ. ಪ್ರಭು, ಇದೇನು ಅನ್ಯಾಯ? ಕಂಡು ಕೇಳಿ ಅರಿಯದ ಯತೀಶ್ವರರಿಗೆ ಕಾನೂನು ಜನರ ಪರಿಚಯ ಇವೆ, ಇದು ನಿಮಗೂ ಸಮ್ಮತವೇ? ಹಾಗಲ್ಲ ರುಕ್ಮಿಣಿ, ಆತ ಸಾಮಾನ್ಯನಲ್ಲ, ನರರೂಪದಿಂದ ಬಂದಿರುವ ನಾರಾಯಣಾಂಕಿತ ನವನವೀನ ಪರಿವ್ರಾಜಕ. ನೋಡು, ಸುಭದ್ರಾ ಕಲ್ಯಾಣವಲ್ಲವೇ ನಮ್ಮ ಮುಖ್ಯ ಗುರಿ. ಅದಕ್ಕೆ ಈ ಯತಿ ಸೇವೆ ಅತ್ಯಂತ ಅವಶ್ಯಕ. ಸ್ವಾಮಿ, ಅರ್ಜುನನೆಂದರೆ ನಿಮ್ಮ ತಂಗಿಗೆ ಪಂಚ ಪ್ರಾಣ, ನೀವು ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ? ಹೇಗೋ ಅರ್ಜುನನನ್ನು ಬರಮಾಡಿ. ಅರ್ಜುನನೇ ಸುಭದ್ರಾ ಸಂದರ್ಶನವೆಂದರೆ ಅವನಿಗೆ ಸ್ವರ್ಗ ಸಮಾನ, ಸೇವೆಗೊಳ್ಳುತ್ತಾ ಸುಖವಾಗಿದ್ದಾನೆ. ಆ ಯತಿ ಯಾರೆಂದು ನಿನ್ನ ಭಾವನೆ? ಯತೀಶ್ವರ ಅರ್ಜುನನೇ. ಅಮ್ಮಮ್ಮ, ಎಂತಹ ವಿಚಿತ್ರ ನಾಟಕ! ಸುಮ್ಮನೆ, ಸುಭದ್ರಿಗೆ ತಿಳಿದೀತು. ನಿಮ್ಮತ್ತೆ ಮುಖಾರಿ ಕ್ಷೇಮವೇ, ನಿನ್ನ ಹೆಂಡತಿ ಸುರಭಿ ಮುಗ್ಧೆಯಾದರೂ ಚತುರನಾದ ಮಾತುಗಾತಿ. ಮಾತುಗಾತಿ ಪರವಾಗಿಲ್ಲ, ನಿಮ್ ಕಿತಾಪತಿ ನನ್ನ ಹೆಂಡತಿ ಮಾತಾಡ್ತಾಳೆ. ಸ್ವಾಮಿ, ತಮ್ಮ ದಿವ್ಯ ದೃಷ್ಟಿಯ ಜೊತೆಗೆ ದೂರದೃಷ್ಟಿ ಉಪಯೋಗಿಸಿ ನೋಡಿ, ಆಗ ಅಸಂಭವಗಳೆಲ್ಲ ನಿಮ್ಮ ಮನೋದೃಷ್ಟಿಗೆ ಕನ್ನಡ ಹಿಡಿದಾಗ ಕಾಣಿಸುತ್ತೆ. ನಮಗೆಲ್ಲ ತಿಳಿದಿದೆ, ನಿನ್ನ ಗುರುವಿನ ಕಾಣಿಕೆ ಮಾವಿನ ಹಣ್ಣುಗಳಲ್ಲಿ. ಮಾವಿನ ಹಣ್ಣು? ನಾಟಕ ರಸೋತ್ತಾದ ಘಟ್ಟಕ್ಕೆ ಬಂದಿದೆ, ಪಾರ್ಥನು ಹಗಲು ವೇಷ್ಟಿನ ಪ್ರತ್ಯಕ್ಷನಾಗಲಿಲ್ಲ ಸ್ವಾಮಿ. ಯಾರಾದ್ರೂ ಬರ್ತಾರೆ ನೋಡು. ಯಾರು ಬರ್ತಾರೆ ಸ್ವಾಮಿ? ಬರಬೇಕಾದ ಸುಭದ್ರೆ ಬರೋ ಸಮಯವಲ್ಲ. ಕತೆ ದ್ವಿತೀಯಾಧ್ಯಾಯ ಪ್ರಾರಂಭವಾಗಲಿ, ಅಂತೂ ಗುಟ್ಟು ರಟ್ಟಾದ್ರೆ ಕೃಷ್ಣಾರ್ಪಣ. ಗುರೋ ಗುರೋ, ಏನು ರಟ್ಟ ತುಂಬ? ಸರಿ ಸರಿ, ನಿನ್ನದು ಯಾವಾಗಲೂ ಇದ್ದೇ ಇದೆ ಗೋಳು, ಬರುತ್ತೆ ತಡಿ. ಬರುತ್ತೆ, ಏನ್ ಬರುತ್ತೋ, ಬರೋದ ಬೇಗ ಬಂದು ಬಿಟ್ರೆ. ಇನ್ನು ನನ್ನ ಸಂಕಟ ಏನ್ ಕೇಳ್ತೀಯ? ಒಂದೇ ಎರಡೇ ಇಷ್ಟು ದಿನದಿಂದಲೂ ಇದೇ ಅಲ್ದಾಟವಾಯ್ತು. ಏನಮ್ಮ, ನಮ್ಮ ಆತ ಇಲ್ಲೇನಾದ್ರೂ ಬಂದಿದ್ದಾರಿಯೇ? ಹೇಗಿದ್ದಾರೆ ಆತ? ಉದ್ದ ಅಂತ ತಿಳುವಾಗಿಲ್ಲ, ಕುಳ್ಳುವಂತ ಗಾತ್ರವೂ ಇಲ್ಲ, ಮಾತಲ್ಲಿ ಹೆಚ್ಚಿಲ್ಲ, ಬುದ್ಧಿಲಿ ಕಮ್ಮಿಲ್ಲ, ನೋಡೋಕೆ ತಕ್ಕ ರೂಪ, ನನಗೂ ಅವರಿಗೂ ಅನುರೂಪ. ಅಬ್ಬಬ್ಬಬ್ಬಬ್ಬ, ಮಂದಿರದಲ್ಲಿ ಯತಿಗಳಿದ್ದಾರೆ, ಹೋಗಿ ಅವನ್ನ ಕೇಳು, ಅಲ್ಲಿ ಸ್ವಲ್ಪ ಮಾತು ಕಮ್ಮಿ ಮಾಡು. ಎಷ್ಟೋ ಕಮ್ಮಿ ಮಾಡಿದ್ದೀನಿ, ಸರಿ ಹೋಗು, ನನ್ ಕೆಲ್ಸ ಇದೆ. ಇದುವರೆಗೂ ಎಷ್ಟೋ ಹಸ್ತಗಳನ್ನು ನೋಡಿದೆ, ಆದರೆ ಇಂಥ ದಿವ್ಯ ಹಸ್ತವನ್ನು ನೋಡಲೇ ಇಲ್ಲ. ತಳಿರಂಥ ಬೆರಳು, ಥಳಥಳಿಸುವ ಉಗುರು, ಅಂದವಾದ ಅಂಗೈ, ಮೃದುವಾದ ಮುಂಗೈ. ಸ್ವಾಮಿ, ಇದೆಲ್ಲ ಸೌಭಾಗ್ಯದ ಲಕ್ಷಣಗಳು, ಹಸ್ತರೇಖೆ ನೋಡಿ ಅದೃಷ್ಟ ಹೇಳುತ್ತೇವೆ. ಅಲ್ಲದೆ ಕೈ ನೋಡಿದ ಮಾತ್ರಕ್ಕೆ ಏನು ತಿಳಿಯುತ್ತದೆ? ಹಾಗಾದ್ರೆ ವಿವರವಾಗಿ ನೋಡಿ ಹೇಳಿ ಸ್ವಾಮಿ. ಆಹಾ, ಅದಕ್ಕೆ ತಾನೆ ನಿನ್ನ ಕೈ ನೋಡುತ್ತಿದ್ದರೆ ನನಗೆ ಮೈ ಮರೆಯುತ್ತದೆ. ಹಾಗಂದರೆ ಸ್ವಾಮಿ? ಅಂದರೆ ನಿನಗೆ ಅಂದವಿದೆ, ಚಂದವಿದೆ, ಅದಕ್ಕೆ ತಕ್ಕ ವಯಸ್ಸೂ ಇದೆ. ಇರುವುದರ ಮಾತಿರಲಿ, ಇಲ್ಲದಿರುವ ಮಾತೇನಾದ್ರೂ ಹೇಳಿ. ನಿನಗೆ ಇಲ್ಲದಿರುವುದೇ ಇಲ್ಲ ಒಂದರ ವಿನಃ. ಅದ್ಯಾವುದು ಸ್ವಾಮಿ? ಆಯುರಾರೋಗ್ಯ ಐಶ್ವರ್ಯ ಅನಂತವಾಗಿದೆ, ಭಾಗ್ಯ ರೇಖೆ ಬಲವಾಗಿದೆ, ಸಂತಾನ ರೇಖೆ, ಕಲ್ಯಾಣ ರೇಖೆ. ಸ್ವಲ್ಪ ಬಿಡದೆ ಹೇಳಿ ಸ್ವಾಮಿ. ಇನ್ನು ಬಿಡುವುದುಂಟೆ, ನಿನ್ನ ಮನೋಭಾವವೆಲ್ಲ ಈ ರೇಖೆಗಳಲ್ಲೇ ಅರ್ಥವಾಗುತ್ತಿದೆ. ನಿಜವಾಗಿಯೂ ನಿನ್ನ ಅದೃಷ್ಟ ಆಕಾಶ ದೇವಿಗೆಯಾಗಿ ಬೆಳಗುತ್ತಿದೆ, ನಿನ್ನ ಮುಖಚಂದ್ರ ಬೆಳದಿಂಗಳ ಮಳೆಯನ್ನೇ ಕರೆಯುತ್ತಿದೆ.
ನಿನ್ನ ಕಣ್ಣುಗಳು ನಕ್ಷತ್ರಗಳೊಡನೆ ಕಣ್ಣಾಮುಚ್ಚಾಲೆ ಆಡುತ್ತಿವೆ. ದಯಮಾಡಿ ಕೈ ನೋಡಿ ಹೇಳಿ ಸ್ವಾಮಿ. ಸುಭದ್ರ, ನನ್ನನ್ನು ತಡೆಯಬೇಡ, ಕಲ್ಯಾಣ ಕಾಲ ಪ್ರಾಪ್ತವಾಗಿದೆ. ಯಾರಿಗೆ ಯಾರಿಗೆ ಎಂದು ಹೇಳುವವರಿಗೆ ಕೇಳುವವರಿಗೆ ಏನು ತೋಚಿದಂತಾಗಿದೆ? ಅರ್ಥವಾಗುವವರೆಗೂ ಹಾಗೆ ಇರುತ್ತದೆ. ಅದಕ್ಕಲ್ಲದೆ ಕೈ ತೋರಿಸುತ್ತಿರುವುದು ವರನಾರು ನರನೇ. ಅಂದರೆ? ಅಂದರೆ ಕಣ್ಣಲ್ಲಿ ಕಂಡಿಟ್ಟು ನೋಡು. ಅದೇನು ಸ್ವಾಮಿ, ಭವಿಷ್ಯ ಹೇಳಿದರೆ ಹಾಸ್ಯ ಮಾಡುತ್ತೀರಿ. ಮಾತಾಡಿದ್ರೆ ಒಂದರ್ಥ, ಅರ್ಥ ಮಾಡಿಕೊಂಡರೆ ಅಪಾರ್ಥ. ನನಗೊಂದು ಅರ್ಥವಾಗುತ್ತಿಲ್ಲ. ಪಾರ್ಥನನ್ನು ಅಪಾರ್ಥ ಮಾಡಿಕೊಳ್ಳಬೇಡ ಸುಭದ್ರ. ಪಾರ್ಥ ಎಲ್ಲಿದ್ದಾರೆ ಸ್ವಾಮಿ? ಹೇಗಿದ್ದಾರೆ? ನನ್ನ ಹಾಗೆ ಹಾಗೆ ಏನು ನಾನೇ ಎಂದು ಭಾವಿಸು. ಭಾವಿಸುವುದೇನು? ಇದೇ ನಮ್ಮ ಪಾಣಿಗ್ರಹ. ಸ್ವಾಮಿ, ನೀವೇನು ಮಹಾತ್ಮರಂದಿದ್ದೆ ಸಾಕು. ಸುಭದ್ರ, ಸುಭದ್ರ. ಪ್ರಭು, ನಿಮ್ಮ ಯತೀಶ್ವರರಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ. ಏನಾಯ್ತು ರುಕ್ಮಿಣಿ? ಏನೇ, ಎಲ್ಲ ರಸ ಭಸ ಮಾಡುತ್ತಿದ್ದಾರೆ. ಏನ್ ಮಾಡಿದ? ಏನ್ ಮಾಡಿದನೋ, ನಿಮ್ಮ ಶಿಷ್ಯನಲ್ಲವೇ. ಸುಭದ್ರ ಮಾತ್ರ ಆತನ ಸೇವೆಗೆ ಹೋಗನೆಂದು ಹಠ ಮಾಡುತ್ತಿದ್ದಾಳೆ. ಸ್ವಲ್ಪ ಸಮಾಧಾನ ಮಾಡಬಾರದಾಗಿತ್ತೆ. ಏನು ಸಮಾಧಾನ ಮಾಡಲಿ? ರಹಸ್ಯ ಭಂಗ ಮಾಡಬೇಡವೆಂದು ಹೇಳಿದಿರಿ. ಆಗಲಿ, ನಿಮ್ಮ ಶಿಷ್ಯ ತಾನೆ, ಅಷ್ಟೇಕೆ ಅವಸರ ಪಡಬೇಕು? ಸರಿ, ಅವನು ಅರ್ಜುನನೆಂದು ಸುಭದ್ರಿಗೆ ನಿಜಾಂಶ ತಿಳಿಸು. ನೀಗೇನ್ ಹುಚ್ಚ ಬೆಪ್ಪು? ಪ್ರೇಮ ಅಂತೆ ಪ್ರೇಮ. ಹುಚ್ಚು ಬೆಪ್ಪು ಇಲ್ಲದೆ ಹೋದ್ರೂ ಪ್ರೇಮದ ದೆವ್ವ ಹಿಡಿದಿದೆ. ಉಚ್ಚಾಟನೆ ಮಾಡಿದಾಗೆಲ್ಲ ಕಾಡೋದಕ್ಕೆ ಪ್ರಾರಂಭವಾಯ್ತು. ವಿವಾಹವಾದ್ರೂ ಸರಿ ಹೋಗ್ಬೋದು ಅಂತ ಯಾರೋ ಹಿರಿಯರು ಹೇಳಿದ್ರು. ಅದಕ್ಕೋಸ್ಕರ ಈ ಸ್ಥಿತಿಲಿ ಅಳದಳದಲ್ಲ ಸಾಕಾದಾಗ ನೀ ನನ್ನ ಕಣ್ಣಿಗೆ ಬಿದ್ದೆ. ಹ್ಞೂ, ಬಿದ್ದಿದ್ದೀನಿ. ಹಲ್ಲು ಉದ್ರ ಹಾಗೆ ಕೆನ್ನೆಗೆ ಎಡಬೇಕಿದ್ರೆ ಆಗ ಬುದ್ಧಿ ಬರುತ್ತೆ. ಕದರಕ್ಕೆ ಸಿದ್ಧ ಎದುರು ನಿಂತಿರೋವಾಗ ಹೆದರೋದುಂಟೆ. ಅಂಕಲ್ ಮಳೆ ಹೋದಾಗ ಎಷ್ಟು ಮಾತಾಡ್ತೀಯ? ಆಂಕಲ್ ಮಳೆ ಅಲ್ಲ, ಸ್ವಾತಿ ಮಳೆ ಎದುರು ನೋಡ್ತಿರೋ ಮುತ್ತಿನ ಚಿಪ್ಪು. ನಾನು ಸ್ವಾಮಿ, ನೀನು ಸುಭದ್ರೇನೋ ಎಂದುಕೊಂಡಿದ್ದೆ. ನಾನು ಸುಭದ್ರ ಕಣ್ಣೆ. ಜನ್ಮ ಸಾರ್ಥಕವಾಯ್ತು. ಅದಿರ್ಲಿ, ಆಕೆ ಈ ದಿನ ಬರ್ಲಿಲ್ವೇ? ಕೋಪ ಬಂದಿದೆಯೋ ಏನೋ? ಬರದೆ ನಾನೆಲ್ಲ ನೋಡ್ದೆ. ನೀವಷ್ಟು ಆತ್ರ ಪಡಬಾರ್ದಾಗಿತ್ತು. ಏನ್ ಮಾಡ್ಲಿ ಮಾತಾಡಿ, ಆಕೆ ನನ್ನನ್ನೇ ವರಿಸುವನೆಂದು ಹೇಳಿದೊಡನೆ. ಹೋಗಲಿ ಬಿಡು. ನಿಮ್ಮ ಒತ್ತಡಕ್ಕೆ ಆಕೆ ಭಯಪಟ್ಟಿರಬೇಕು. ಈ ವಿಷಯ ಆ ಕಿವಿ ಈ ಕಿವಿಗೆ ಬಿದ್ದು ಬಲರಾಮನ ಕಿವಿಗೆ ಬಿತ್ತೋ ಆಗ ನಮ್ಮಿಬ್ರು ಮೂಗು ಕಿವಿ ತೆಗಿತ. ಸಾ ಸುಮ್ಮರು. ಆದರೂ ಸುಭದ್ರೆ ನಿಮ್ಮವಳೆ ನಿಜವೇ. ನಗದಾಕೆ ಬೇಗ ನಡೀರಿ ಬಲರಾಮ. ಸುಭದ್ರ, ಇದೇನಮ್ಮ ಯತಿ ಪೂಜೆಗೆ ಹೊರಡಲಿಲ್ಲ? ಸ್ವಾಮಿಗಳಿಗೆ ವೇಳೆಯಾದ್ರೆ? ಆಗಲಿ, ನಾನು ಆತನ ಬಳಿಗೆ ಹೋಗಿರೆಂದು ಹೇಳಲಿಲ್ಲ ಇವತ್ತಿಗೆ. ಸುಭದ್ರ, ಯಾರೆಂದು ತಿಳಿದು ಇಷ್ಟು ದುಡುಕಿ ಮಾತನಾಡುವೆ? ಯಾರಾದ್ರೆ ನನಗೇನು? ಸಾಧುವಾಗ್ಲಿ ಸನ್ಯಾಸಿ ಆಗ್ಲಿ, ದೊಡ್ಡಣ್ಣನವರು ಬರಲಿ, ತಿಳಿಸುತ್ತೇನೆ. ಆತನಿಂದ ದೂರವಾದರೆ ನಿನ್ನ ಮನೋರಥ ಪೂರ್ಣವಾಗುತ್ತದೆಯೇ? ನನಗೇನು ಆತನ ಆಶೀರ್ವಾದ ಬೇಡ. ನನ್ನ ವಿಧಿಗೆ ಆತನು ಕರ್ತ. ನಿಜವಾಗಿಯೂ ಆತನು? ಆತ ಯಾರೆಂದು ನಿನ್ನ ಭಾವನೆ? ಯಾರೋ. ನೀನು ಯಾರನ್ನು ಮನಸಾರೆ ಒಲೆದಿರುವೆಯೋ ಅವರೇ ಇವರು. ಅಂದರೆ ನೀನು ಯಾರನ್ನು ಮರೆತಿದ್ದೀಯೇ? ನಿಜವಾಗಿ ಆತನೇ? ನಿಜವಾಗಿ? ನಿಜವಾಗಿ ಅತ್ತಿಗೆ. ಮನದೊಳು ತುಂಬಿತು ಆನಂದ, ಲಭಿಸಿತು ಪ್ರೇಮದ ಮಕರಂದ. ಮನದೊಳು ತುಂಬಿತು ಆನಂದ, ಲಭಿಸಿತು ಪ್ರೇಮದ ಮಕರಂದ. ಕಾನು ರಾಗದ ಸಾರ ಸಂಪದ, ಸವಿಯುತ ನಲಿವೆನು ಮುದದಿಂದ. ಕಾನು ರಾಗದ ಸಾರ ಸಂಪದ, ಸವಿಯುತ ನಲಿವೆನು ಮುದದಿಂದ. ಮನದೊಳು ತುಂಬಿತು ಆನಂದ. ಮನದೊಳು ತುಂಬಿತು ಆನಂದ, ಲಭಿಸಿತು ಪ್ರೇಮದ ಮಕರಂದ. ಕಾನು
ಭಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಆನಂದ ಕಣ್ಗಳ ಸಂಧಿಸಿತು ಪ್ರೇಮ ಪ್ರೇಮವ ಬಂಧಿಸಿತು ಇದೇ ಜೀವದ ಮಹಾಯೋಗದ ಇದೇ ಜೀವದ ಮಹಾಯೋಗದ ಸುಮಾನ ಸುರಮ್ಯ ಸೌಗಂಧ ಮನದೊಳು ತುಂಬಿತು ಆನಂದ ಲಭಿಸಿತು ಪ್ರೇಮದ ಮಕರಂದ ಸಾನುರಾಗದ ಸಾರ ಸಂಪದ ಸವಿಯುತ ನಲಿವೆನು ಮುದದಿಂದ ಮನದೊಳು ತುಂಬಿತು ಬಿಡೋದೇ ಬಿಡು ನಿನಗೆ ಮದುವೆಯ ಮಣ್ಣು ಏನಾಗಿರ್ಬೇನು ಇಲ್ಲ ನಾನು ಆಭಾರ ಬ್ರಹ್ಮಚಾರಿ ತಾಳಿ ಕಟ್ಟಿ ತಪ್ಪಿಸ್ಕೊಳ್ತೀಯ ನಡು ನೀರಿನಲ್ಲಿ ಕೈ ಬಿಡ್ತೀಯ ನನ್ನ ಕೈಗೆ ಸಿಕ್ಕುವುದಿಲ್ಲವಂತೆ ತಿಳ್ಕೊಂಡಿಯ ನನ್ನ ಪ್ರೇಮ ಕೆಟ್ಟ ಬಂದ ಮಾಯಾವೆನಿ ನೀನ ಯಾರೆ ನಿನ್ನ ಸಹಧರ್ಮಿಣಿ ಸುರಭಿ ಏನು ಈತ ನಿನ್ ಗಂಡನೇ ಇಲ್ಲ ಖಂಡಿತವಾಗಿ ಇಲ್ಲ ನನ್ನ ಹೆಂಡತಿ ಮಾತು ಬರುವ ಹಾಗಿಲ್ಲ ಇವಳು ಯಾವಳೋ ಮಾಯಾವಿನಿ ಪಿಶಾಚಿ ದೆವ್ವ ದೆವ್ವ ಹಿಡಿದಿದೆ ಅಂತಿಲ್ಲ ಇದೇನ ದೆವ್ವ ಅಯ್ಯಯ್ಯೋ ಸ್ವಾತಿ ಸ್ವಾತಿ ನಾನು ಕಲ್ಗುಂಡಿದ ಹಾಗೆ ಎದುರಿಗೆ ಇರೋವಾಗ ನಿನ್ ಸ್ವಾತಿ ಬೇರೆ ಬೇಕು ಸ್ವಾತಿ ಒಬ್ಳಿರೋವಾಗ ಇನ್ನೊಬ್ಳಿರಬಾರ್ದು ಹಾಗಾದ್ರೆ ಸ್ವಾತಿ ಉದ್ಧಾರ ಮಾಡಿ ಎಲ್ಲಿ ಎಲ್ಲಿ ಸ್ವಾಮಿ ಅವರು ಅವರೆಲ್ಲಿ ದೆವ್ವವೇ ನೀವ್ಯಾರೋ ತಿಳಿದು ಸ್ವಾಮಿ ಈತ ನನ್ನನ್ನು ಮದುವೆ ಆಗಿ ಬಿಟ್ಟು ಓಡಿ ಬಂದಿದ್ದಾರೆ ಇಲ್ಲ ಸ್ವಾಮಿ ಇಲ್ಲ ನನ್ನ ಹೆಂಡತಿ ಮೂಗಿ ಇವಳು ಯಾವಳು ಕೇಳಿದ್ರ ನಾಗದೇವತೆ ನಿನಗೆ ಮಾತು ಬರ್ತಿದ್ದೆ ಒಂದು ಲೋಪವೇ ಇದೇ ಒಂದು ಪಾಪವೇ ಇದಕ್ಕಿಷ್ಟು ಕೋಪವೇ ನನಗೆ ಈ ಸಂತಾಪವೇ ನೀವೇ ಇವರಿಗೆ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿ ಸ್ವಾಮಿ ವಾತಾಪಿ ಸ್ವಾಮಿ ಈಕೆ ನಿನ್ನ ಭಾರ್ಯ ಸುರಭಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಮೇಲೆ ಸಂಸಾರ ಮಾಡಲೇಬೇಕು ಮಾಡಲೇಬೇಕು ಅಂತೀರ ತಮ್ಮ ಸಂಸಾರ ತಾಪತ್ರಯ ಗೊತ್ತಿದೆಯೇ ಏನೂ ಭಯವಿಲ್ಲ ಏನೂ ಭಯವಿಲ್ಲ ನನಗೇನು ಭಯವಿಲ್ಲ ಆದ್ರೆ ಇವರ ಅಮ್ಮನ ಭಯವೇ ಭಯ ಏನು ಭಯವಿಲ್ಲ ನೀವು ಹೇಳ್ದ ಹಾಕಿ ಕೇಳ್ತೀನಿ ಹೇಳ್ದ ಹಾಕಿ ಕೇಳ್ತೀರ ಸುರಭಿ ಬರ್ಲೆ ಒಳ್ಳೆ ಗುರುವೇ ವರ್ಷದೊಳಗಾಗಿ ನಮ್ಮಿಬ್ಬರಿಗೂ ಒಂದು ಕುರುಳಾಯ್ ಅದು ಗಂಡು ನಮಸ್ಕಾರ ನಾರಾಯಣ 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 ರುಕ್ಮಿ ರುಕ್ಮಿ ಸುಭದ್ರಿಗೆ ಅಲಂಕಾರವಾಯಿತು ಎಲ್ಲ ಸಿದ್ಧವಾಗಿದೆಯೇ ಸಿದ್ಧವಾಗಿದೆ ಪ್ರಭು ಸರಿ ಬಾ ಅರ್ಜುನ ಇಂದಿನಿಂದ ನೀನೇ ನಮ್ಮ ಸುಭದ್ರೆಯ ಸರ್ವಸ್ವ ಸಹಧರ್ಮಿಣಿಯಾಗಿ ಸ್ವೀಕರಿಸಿ ಸುಖವಾಗಿ ಬಾಳು ಸುಭದ್ರ ಪತಿ ಸೇವೆ ಮಾಡು ಸತೀರತ್ನ ನೆನೆಸಿ ಸುಖವಾಗಿ ಬಾಳು
ಸುಭದ್ರ, ದೀರ್ಘ ಸುಮಂಗಲಿಯಾಗಿ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ಗಳಿಸಮ್ಮ. ಅರ್ಜುನ, ವೇಳೆಯಾಗುತ್ತದೆ, ರಥವೂ ಸಿದ್ಧವಾಗಿದೆ. ಈಗಲೇ ಇಂದ್ರಪ್ರಸ್ಥಕ್ಕೆ ಹೊರಡು. ಅಣ್ಣನವರು ಬಂದರೆ ಅಲ್ಲೋಲ ಕಲ್ಲೋಲವಾಗುತ್ತದೆ. ಬಾ. ವರ್ಷಗಳು ಹೇಗೋ ಸಹಿಸಿಕೊಂಡು ಬಂದೆವು ಲುಚಿ, ಇನ್ನು ಸಹಿಸಲಾರೆ ಈ ಬಾಧೆಯನ್ನು. ಹೋಗಿ ಅವರನ್ನು ಬೇಡಿ, ಹೇಗೂ ಕರೆತರುತ್ತೇನೆ. ನಿನ್ನೊಬ್ಬಳನ್ನೇ ಬಿಡಲಾರೆವು ಲುಚಿ. ನನ್ನ ಮಾತು ಕೇಳು ಚಿತ್ರ, ಈ ವಿಚಾರ ಯಾರಿಗೂ ಬಿಡಬಾರದು. ಬೇಗನೆ ಬರುತ್ತೇನೆ. ಸರಿ, ಅದು ನೋಡುತ್ತೇನೆ, ನಿನಗಾಗಿ ಕಾದು ನೋಡುತ್ತೇನೆ. ನೀನು ಬರದಿದ್ದಲ್ಲಿ ನಾನೇ ನಿನ್ನ ಬಳಿಗೆ ರೆಕ್ಕೆ ಕಟ್ಟಿಕೊಂಡು ಹಾರಿ ಬರುತ್ತೇನೆ. ಹೋಗಿ ಬರುತ್ತೇನೆ ಚಿತ್ರ. ಸುಭದ್ರ, ಯಾರಾಕೆ ಇವಳು? ಯಾರೋ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದಾಳೆ. ಬಂದು ನೋಡಿ, ಇನ್ನೇನು ಬರುತ್ತಾರೆ, ನಿಮ್ಮ ನಿಮ್ಮ ರಹಸ್ಯಗಳೇನೋ ತಿಳಿಯುತ್ತದೆ. ತಂಗಿ, ಕೋಪಿಸಬೇಡ. ನಾಥ,
ಯಾರು ನೀನು? ಕುಸೋದು ಮಾಡುತ್ತೀರಾ ಪ್ರಿಯ? ಪ್ರಿಯ, ಏನು ಈ ವಿಪರೀತ ಬಾಂಧವ್ಯ? ಯಾರು ನೀನು? ನಾನೇ ಹೇಳಬೇಕು, ನೀವು ಮನಸಾರ ಮೋಹಿತ ಉಲೂಚಿ ನಾಗರಾಜ ಕುಮಾರಿ. ಉಲೂಚಿ? ನಿಮ್ಮದು ನಾಗಲೋಕವೇ? ನನ್ನನ್ನು ಪರೀಕ್ಷೆ ಮಾಡುತ್ತೀರಾ? ನಾಗಲೋಕವನ್ನೇ ಕಾಡಿದ ನಾಥ. ಹರಿಹರಿ, ಪರಪುರುಷನೊಡನೆ ಆಡಬಾರದ ಮಾತುಗಳು. ನೀವು ಪರಪುರುಷರೇ, ತೀರ್ಥಯಾತ್ರೆ ಮುಗಿದ ನಂತರ ಬರುವನೆಂದು ಭಾಷೆ ಕೊಟ್ಟು ಹೊರಟಿದೆಲ್ಲ. ನಿಮಗಾಗಿ 12 ವರ್ಷಗಳಿಂದ ಹಂಬಲಿಸಿದೆ, ಇಂದು ನಿಮ್ಮಲ್ಲಿಗೆ ಬಂದಿದ್ದೇನೆ. ನಾನು ನಿಮ್ಮ ಉಲೂಚಿಯಲ್ಲವೇ? ನೀವು ನನ್ನ ಪ್ರಾಣೇಶ್ವರರಲ್ಲವೇ? ಎಂದಿನ ತೀರ್ಥಯಾತ್ರೆ, ಎಲ್ಲಿಯ ಪ್ರಣಯ ಪ್ರಸಂಗ? ಚೆನ್ನಾಗಿದೆ ನಿನ್ನ ನಟನೆ, ನಿನ್ನ ಕಥಾಕಲ್ಪನೆ. ನಟನೆ? ನಟನೆಯೇ ಪ್ರಭು. ನಾಗಲೋಕದಲ್ಲಿ ಆ ರಾತ್ರಿ, ರಾತ್ರಿ ಯಾವುದಾ ಕಾಲರಾತ್ರಿ? ನಿನಗೆಲ್ಲ ತಲೆ ಕೆಟ್ಟಿದೆ. ಯಾರಿಗೋ ಮನಸೋತು ಆತನೇ ನಾನೆಂದು ಊಹಿಸಿದ್ದೀಯ. ಸಾಕು ಸಾಕು, ನೀನನ್ನು ಹೊರಡು. ಸ್ವಾಮಿ, ಆಕೆ ಇಷ್ಟು ಪರಿತಾಪ ಪಡುತ್ತಿದ್ದರೆ ಕಣಿಕರವಲ್ಲದೆ ಹೋಗುತ್ತೀರಾ? ಅವಳ ಸಂಕಟ ನೋಡಿದ್ರೆ ನನ್ನ ಹೃದಯ ತಲ್ಲೆನಿಸುತ್ತದೆ, ಇದರಲ್ಲಿ ಕಲ್ಪನೆ ಇಲ್ಲವೆನಿಸುತ್ತದೆ. ಹಾಗಾದ್ರೆ ನನ್ನ ಮಾತು ಕಲ್ಪನೆಯೇ? ನಿನ್ನನ್ನು ಮರೆಮಾಚುವೆನೆ? ಇಲ್ಲ, ಸ್ವಲ್ಪ ನಿಧಾನವಾಗಿ ಜ್ಞಾಪಿಸಿಕೊಳ್ಳಿ. ನಿಮ್ಮ ತೀರ್ಥಯಾತ್ರಾ ಸಡಗರದಲ್ಲಿ ಇದು ಒಂದಾಗಿರಬಹುದು. ಅಯ್ಯೋ ಸುಭದ್ರ, ನಿನಗೆ ಹೇಗೆ ನಂಬಿಕೆ ತರಲಿ? ಸಹೋದರಿ, ದುಃಖಿಸಬೇಡ. ಆಶ್ರಯ ಇಲ್ಲದಂದೇ ಅಲ್ಲ, ನನ್ನ ಬಳಿ ಇದೆ. ಬೇಡ ದೇವಿ, ಕೈ ಹಿಡಿದವರೇ ನಿರಾಕರಿಸಿದ ಮೇಲೆ ನಾನಿಲ್ಲೇ ಕೆರಬೇಕು. ನಾರದ ಮುನೀಂದ್ರ, ನಾರದ ಮುನೀಂದ್ರ, ದಯಮಾಡಿ ಮುನೀಂದ್ರ, ಸ್ವಲ್ಪ ಇತ್ತ ನೋಡಿ ಮುನೀಂದ್ರ. ಯಾರು? ಪಾಂಡುರಾಜನೇ? ಏನು ದುರವಸ್ಥೆ? ನೀನು ಸ್ವರ್ಗದಲ್ಲಿರುವ ಎಂದು ಭಾವಿಸಿದ್ದೆ? ಆ ಪುಣ್ಯ ದೊರಕಲಿಲ್ಲ, ನಾನು ಮಾಡಿದ ಪಾಪದ ಫಲ. ಪಾಪದ ಫಲವೇ? ಒಮ್ಮೆ ಕಿಂದಮ ಮುನಿ ತನ್ನ ಧರ್ಮಪತ್ನಿಯೊಡನೆ ಮೃಗರೂಪದಿಂದ ರಮಿಸುತ್ತಿರುವಾಗ ನಾನು ಬಾಣ ಪ್ರಯೋಗ ಮಾಡಿದೆ. ತತ್ಫಲವಾಗಿ ದಾಂಪತ್ಯ ಸೌಖ್ಯದಿಂದ ದೂರವಾದೆ. ಮಾದ್ರಿ ಸಂಯೋಗದಿಂದ ನನಗೆ ಮಹಾಪ್ರಾಪ್ತವಾಯಿತು. ಆ ಮುನಿ ಪತ್ನಿ ಶಾಪದಿಂದ ಸ್ವರ್ಗಕ್ಕೆ ಸೇರಿದೆ, ನರಕಕ್ಕಿಳಿಯದೆ ಇಂತಹ ದುರವಸ್ಥೆಗೆ ಗುರಿಯಾಗಿದ್ದೀನಿ. ಈ ಶಾಪಕ್ಕೆ ವಿಮೋಚನೆಯೇ ಇಲ್ಲವೇ? ಶೃಂಗವಿರುವ ಬಾಲಕನ ಕಂಠ ರಕ್ತದಿಂದ ನನಗೆ ತರ್ಪಣ ಕೊಟ್ಟರೆ ಶಾಪ ಪರಿಹಾರವಾಗಿ ಸದ್ಗತಿ ದೊರೆಯುತ್ತದೆ. ನನ್ನ ಮಕ್ಕಳಾದ ಧರ್ಮರಾಯಾದಿಗಳಿಗೆ ಈ ವಿಷಯ ತಿಳಿಸಿ ನನ್ನನ್ನು ಉದ್ಧರಿಸುವಂತೆ ಹೇಳಿ ಮುನೀಂದ್ರ. ಸರಿ ನಾರಾಯಣ. ಶಶಿಕಲಾ ಮೌಲೇನ ಸುಂದರಯೋ ಅನಲಂ ಪಾಲಕಲೇ ವಿಶಾಲಮಮಲಂ ಸರ್ಪೈಶ್ಚ ಕಂಠೈಸ್ತಯೋ ಚೇಲೋ ವ್ಯಾಕ್ಷಕಲಾಸದಾರ್ಣ ಮಹಾಪ್ರಸ್ಮಾಂಗಲಿಪ್ತಂ ಶಿವಂ ಮಣಿಮೈತಕೇನಸಿತಂ ಕಾಚಾಯನೇಶಂ ಪದೇ ಆಹಾ, ಎಷ್ಟು ಆನಂದಕರವಾಗಿದೆ ನಿನ್ನ ಸ್ತೋತ್ರ. ಯಾರು? ಏಕಲವ್ಯನೆಂದು ಕರೆಯುತ್ತಾರೆ, ನಿಷಾದ ವರ್ಗದವನು. ಓಹೋ, ಈ ಪ್ರಸಾದ ಸ್ವೀಕಾರ ಮಾಡು. ಹೆಬ್ಬೆರಳು ಕಳೆದುಕೊಂಡ ಅಂಗೈ ಪಾಪ. ಗುರುದಕ್ಷಿಣೆಗಾಗಿ ನಾನೇ ಅದನ್ನು ಸಮರ್ಪಿಸಿದ್ದೀನಿ. ಯಾರಿಗೆ?
ಅಗ್ರಹಾರಗಳನ್ನು ಆನೆಕುದುರೆಗಳನ್ನು ದಕ್ಷಿಣ ಕೊಡುತ್ತಾರೆಯೇ ವಿನಃ ಅಂಗುಷ್ಟ ಕೊಡುತ್ತಾರೆಯೇ? ದ್ರೋಣರ ಪ್ರತಿಮೆಯನ್ನೇ ಗುರುವೆಂದು ಭಾವಿಸಿ ಧನುವಿದ್ಯಾಭ್ಯಾಸವನ್ನು ಮಾಡಿದನು. ಪಾಂಡವ ಮಧ್ಯಮನಾದ ಪಾರ್ಥನು ಗುರುಗಳ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ ಪಟ್ಟಶಿಷ್ಯ. ಒಮ್ಮೆ ನನ್ನ ಪೂರ್ವಾರ್ಜಿತದ ಪುಣ್ಯ ವಿಶೇಷದಿಂದ ಗುರುಗಳು ಶಿಷ್ಯ ಸಮೇತರಾಗಿ ನನಗೆ ದರ್ಶನ ಕೊಟ್ಟರು. ಗುರುದೇವ, ಈ ವಿಗ್ರಹ ನಿಮ್ಮನ್ನೇ ಹೋಲುತ್ತಿದೆ. ಇವನಾರೋ? ಏನ್ ಆಶ್ಚರ್ಯ, ಸಾಕ್ಷಾತ್ ದ್ರೋಣಾಚಾರ್ಯರೇ. ಗುರುದೇವ, ಈ ದಿನ ಈ ಶಿಷ್ಯನನ್ನು ಅನುಗ್ರಹಿಸಿ ದರ್ಶನ ಕೊಟ್ಟಿರಿ. ಧನ್ಯವಾದ. ಇನ್ಯಾರು? ನಮ್ಮಿಬ್ಬರಿಗೂ ಗುರು ಶಿಷ್ಯರ ಸಂಬಂಧ ಹೇಗೆ ಬೆಳೆಯಿತು? ನಾನು ಏಕಲವ್ಯ. ತಮಗೆ ತಿಳಿಯದೆ ತಮ್ಮ ರೂಪಿನ ಶಿಲಾಮೂರ್ತಿಯನ್ನು ನಿರ್ಮಿಸಿಕೊಂಡು ಸರ್ವದಾ ಧ್ಯಾನಿಸುತ್ತಾ ಅಸ್ತ್ರವಿದ್ಯಾಭ್ಯಾಸ ಮಾಡಿ ಕೃತಾರ್ಥನಾದನು. ಹೀಗೆ ನಾನು ತಮ್ಮ ಶಿಷ್ಯನಾದದ್ದು. ಅರ್ಜುನ, ಈತನ ಅಸ್ತ್ರವಿದ್ಯಾ ನೈಪುಣ್ಯತೆಯನ್ನು ನೋಡೋಣ. ಏಕಲವ್ಯ, ಅದು ಅಲ್ಲಿ ಕಾಣುವ ಸಪ್ತ ಫಲಗಳನ್ನು ಒಂದೇ ಬಾಣದಿಂದ ಹೊಡೆದು ಬಿಡಿಸಿ ನೋಡೋಣ. ಗುರುದೇವ, ನನ್ನನ್ನು ಮೀರಿಸುವ ಅಸ್ತ್ರವಿದ್ಯಾ ಪ್ರವೀಣವು ಇರುವುದಿಲ್ಲವೆಂದು ಹೇಳಿದ್ದೀರಿ. ಆದರೆ ಈಗ ಅವನು ಪ್ರದರ್ಶಿಸುವ ಅಸ್ತ್ರ ಚಾತುರ್ಯ ನನ್ನಲ್ಲಿಲ್ಲವಲ್ಲ. ಸಮಕ್ಷಮದಲ್ಲಿ ಅಭ್ಯಾಸ ಮಾಡಿದ ನನಗಿಂತ ಪರೋಕ್ಷವಾಗಿ ತಮ್ಮ ಧ್ಯಾನದಲ್ಲಿ ಅಭ್ಯಾಸ ಮಾಡಿದ್ದ ಇವನು ನನ್ನನ್ನು ಮೀರಿಸಿದ್ದಾನಲ್ಲ. ನಿರಾಸೆ ಏಕೆ ಅರ್ಜುನ? ಈತನ ವಿದ್ಯೆಗೆ ಹಿಂದೆ ಅಂತ್ಯ ನೋಡುತ್ತಿರು. ಏಕಲವ್ಯ, ನೀನು ಗುರುದಕ್ಷಿಣೆಯನ್ನು ಸಲ್ಲಿಸಿದ್ದೀಯಾ? ಈಗ ತಾನೇ ದೊರೆತದ್ದು ತಮ್ಮ ಪ್ರಥಮ ಸಂದರ್ಶನ. ಏನು ಬೇಕು ಹೇಳಿರಿ, ಅರ್ಪಿಸುವೆನು. ಹಾಗಾದ ನಿನ್ನ ಬಲಗೆ ಹೆಬ್ಬೆರಳನ್ನು ಅರ್ಪಿಸು, ಇದಕ್ಕಿಂತಲೂ ಭಾಗ್ಯವೆ. ಇದೋ ಈಗಲೇ ಹೀಗೆ ಕಳೆದುಕೊಂಡೆ ನನ್ನ ಹೆಬ್ಬೆರಳನ್ನು. ಈ ಅನ್ಯಾಯವನ್ನು ಅರ್ಜುನನಾದರೂ ತಡೆಯಲಿಲ್ಲವೇ? ತನ್ನ ಪ್ರತಿಭೆಗೆ ನಾನು ತಲೆಬಾಗಲೆಂದು ಅರ್ಜುನನ ಆಶೆಯೋ ಏನೋ. ಇಷ್ಟು ಸ್ವಾರ್ಥವೇ? ದ್ವಂದ್ವ ಯುದ್ಧದಲ್ಲಿ ವಿಜಯ ಗಳಿಸಿದ್ದರೆ ಅರ್ಜುನ ಪ್ರಖ್ಯಾತನೇ ವಿನಃ ಇದು ಯಾವ ಕನಸೆ? ಏನಾದರೇನು, ಈ ನೆವದಿಂದ ಗುರುಗಳು ನನ್ನ ಕೀರ್ತಿಗೆ ಕಾರಣರಾದರು. ಅಷ್ಟೇ ಸಾಧ್ಯ, ನನ್ನ ಜನ್ಮ ಸಾರ್ಥಕವಾಯಿತು. ಯಾಗಕ್ಕಿಂತಲೂ ಹೆಚ್ಚಿನ ಧರ್ಮವಿದ್ಯೆಯೇ ಮೊದಲು. ಒಂದು ಪಾರಿವಾಳಕ್ಕಾಗಿ ತನ್ನ ಶರೀರವನ್ನೇ ಕತ್ತರಿಸಿಕೊಟ್ಟ ಶಿವಚಕ್ರವರ್ತಿಯ ಮುಂದೆ ಒಂದು ಅಂಗುಷ್ಟ ಕತ್ತರಿಸಿಕೊಟ್ಟ ನಾನೆಷ್ಟು, ನನ್ನ ತ್ಯಾಗವಿಷ್ಟು. ಕೇಳಿದ್ದರೆ ಕೊರಳನ್ನೇ ಕತ್ತರಿಸಿಕೊಡಲು ಸಿದ್ಧನಿದ್ದೆ. ವೈರವೀರರನ್ನು ಸದಬಡಿದು ತಾನೇ ಮಹಾರಥಿಯಾಗಬೇಕಾಗಿತ್ತು. ಅರ್ಜುನ ವಿದ್ಯಾಚಾತುರ್ಯ ಪ್ರದರ್ಶನಕ್ಕೆ ಅವಕಾಶವಿಲ್ಲದಂತು ಮಾಡಿದ. ಈ ಸ್ವಾರ್ಥಾಭಿಮಾನ ಎಂತಹುದು! ಹಾಗನ್ನ ಬೇಡ ಮಗು. ಇಂದಿನ ಜಗನ್ನಾಟಕದಲ್ಲಿ ಅರ್ಜುನನ ಪಾತ್ರ ಪ್ರಮುಖವಿರಬೇಕು. ವಿಶ್ವ ಕಲ್ಯಾಣಕ್ಕಾಗಿ ವ್ಯಕ್ತಿಯ ಬಳಿ ಆಗಲೇಬೇಕಲ್ಲವೇ? ಆದ್ದರಿಂದಲೇ ಈ ಭಾವನೆಯಿಂದ ನಾನು ಭಗವದ್ಧ್ಯಾನದಲ್ಲಿ ಅಂದಿನಿಂದ ಇಂದಿನವರೆಗೂ ಕಾಲ ಕಳೆಯುತ್ತಿದ್ದೇನೆ. ನಾನಿನ್ನು ಬರುತ್ತೇನೆ ಮಗು.
ಕ್ಷೇತ್ರ ದಿನೆಲ್ಲಸಿ ನರನಾರಾಯಣ ಮೂರ್ತಿ ಎನಿಸಿ ಬದರಿ ಕ್ಷೇತ್ರ ದಿನೆಲ್ಲಸಿ ವರಗಳ ಸಲ್ಲಿಸಿ ಸಂತಸಗೊಳಿಸಿ ವರಗಳ ಸಲ್ಲಿಸಿ ಸಂತಸಗೊಳಿಸಿ ತಲಗುವ ಸರ್ವೇಶ ನೀಡೈ ಹರುಷ ತಲಗುವ ಸರ್ವೇಶ ನೀಡೈ ಹರುಷ ನರನಾರಾಯಣ ಮೂರ್ತಿ ತಲಗೋ ಸುರನು ಕರುಣಾಮೂರ್ತಿ 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 ಅದಕ್ಕೆ ತಾನೇ ಈ ರಾಜಸೂಯ ತಮ್ಮ ಧೈರ್ಯದಿಂದ ಇದೊಂದು ಸಾಂಗವಾಗಿ ನಡೆದರೆ ಉಭಯ ಕುಲದವರು ಉತ್ತಮ ಗತಿ ಪಡೆಯುತ್ತಾರೆ ಯಾರು ಯಾವ ಗತಿ ಪಡೆದರು ಪಾಂಡುರಾಜ ಮಾತ್ರ ತ್ರಿಶಂಕುವಿನಂತೆ ಕಂಠ ಪರ್ಯಂತ ಕೆಸರಿನಲ್ಲಿ ಮುಳುಗಿ ಕಷ್ಟಪಡಬೇಕು ಕೆಸರಿನಲ್ಲಿ ನಮ್ಮ ತಂದೆಯೇ ಹೌದು ನಾನೇ ಕಣ್ಣಾರೆ ಕಂಡೆ ಇದಕ್ಕೆ ಕಾರಣ ಹಿಂದೆ ಬಂದು ಈ ಶಾಪವೇ ಕಾರಣ ಪರಿಹಾರವಿಲ್ಲವೇ ಮುನೀಂದ್ರ ಇಲ್ಲದೇನು ಆದ್ರೆ ಅಸಾಧ್ಯವೆಂದು ತೋರುತ್ತದೆ ಅಸಾಧ್ಯ ಸ್ವಾಮಿ ನನ್ನ ಕೊರಳನ್ನಾದರೂ ಸಮರ್ಪಿಸಿ ತಂದೆಗೆ ಸದ್ಗತಿ ದೊರಕಿಸುತ್ತೇನೆ ನೀನೇನೋ ಅಂಥ ತ್ಯಾಗಿಯೇ ಆದರೆ ಬೇಕಾದದು ಶೃಂಗವಿರುವ ಬಾಲಕನ ಕಂಠರಕ್ತ ತರ್ಪಣಕ್ಕೆ ಅಯ್ಯೋ ಎಂತಹ ವಿಷಮ ಪರಿಸ್ಥಿತಿ ನಿಜ ಶೃಂಗವಳ್ಳ ಬಾಲಕನು ಎಂತಹ ಮಹಿಮಾನಿತನಾಗಿರಬೇಕು ಎಂತಹ ವೀರಾಕ್ರಣಿ ಇರಬೇಕು ಹೋಗಲಿ ಧರ್ಮರಾಜ ದುರ್ಗತಿಯೋ ಸದ್ಗತಿಯೋ ಪಾಂಡುರಾಜನ ಪ್ರಾರಬ್ಧ ಕರ್ಮ ಅಸಾಧ್ಯವಾದರೆ ನೀವೇನು ಮಾಡಬಲ್ಲರಿ ನಾನೇನು ಮಾಡಬಲ್ಲೆ ಅತೀತವೆಂದರೇನು ಅಸಾಧ್ಯವೆಂದರೇನು ಪಾಂಡುರಾಜನ ಮಕ್ಕಳಾಗಿ ತಂದೆಗೆ ಸದ್ಗತಿ ದೊರಕಿಸಲಾರದೆ ಹೋದರೆ ನಾವು ಹುಟ್ಟಿ ಏನು ಪ್ರಯೋಜನ ಆ ಶೃಂಗವುಳ್ಳ ಬಾಲಕನು ಯಾರಾದರೂ ಸರಿ ಸ್ವರ್ಗಮೃತ್ಯು ಪಾತಾಳಗಳಲ್ಲಿ ಎಲ್ಲಿದ್ದರೂ ಸರಿ ಹರಿಹರ ಬ್ರಹ್ಮಾದಿಗಳೇ ರಕ್ಷಣೆ ಕೊಡುತ್ತಿದ್ದರೂ ಸರಿ ಅವನನ್ನು ವಧಿಸಿ ನಮ್ಮ ತಂದೆಗೆ ರಕ್ತ ತರ್ಪಣ ಕೊಡುತ್ತೇನೆ ಇದಕ್ಕೆ ತಪ್ಪಿದ ನಾನು ಆತ್ಮಹತ್ಯೆಗೆ ಸಿದ್ಧನಾಗುತ್ತೇನೆ ಆಗಲ್ವೇ ಅರ್ಜುನ ನಿನ್ನ ಕೀರ್ತಿ ದಿಗಂತ ವಿಶ್ರಾಂತವಾಗುವುದು ಪ್ರಭು ನಿಮ್ಮ ಪ್ರತಿಜ್ಞೆಯಿಂದ ನನ್ನ ಹೃದಯ ರೇಖೆ ನಡುಗುತ್ತಿದೆ ನಿನಗೆ ಕಮ್ಮ ನಡುಕ ಶೃಂಗವಿರುವ ಬಾಲಕನಿಗೆ ತಾನೇ ಆ ಭಯ ಅಂತಹವನು ದೇವ ಮಾನವರಲ್ಲಿಲ್ಲ ರಾಕ್ಷಸ ರೋಗದಲ್ಲಿ ಹುಟ್ಟುವುದಿಲ್ಲ ಇನ್ನೇನು ಹಾಗಲ್ಲ ಮುನೀಂದ್ರ ತಾವು ತ್ರಿಲೋಕ ಸಂಚಾರಿಗಳು ಹೇಗಾದರೂ ಆ ಬಾಲಕನಿರುವ ನೆಲೆ ತಿಳಿಸಿ ನಮ್ಮ ತಂದೆಗೆ ಸದ್ಗತಿ ದೊರಕಿಸುವ ಭಾರ ನಿಮ್ಮದು ಮುಂದೇನಾದರೂ ಅನಾಹುತವಾದರೆ ನನ್ನನ್ನು ವೃಥಾ ನಿಂದಿಸಬಾರದು ಸ್ವಾಮಿ ತಾವು ಸ್ತುತಿ ನಿಂದಗಳಿಗೆ ಅತೀತರಾದವರಲ್ಲವೇ ನಾರಾಯಣ ಯಾರಾದರೂ ನಿನಗೇನು ಈ ನಿರ್ಜನಾರಣ್ಯದಲ್ಲಿ ಒಬ್ಬನೇ ಇದೆಯಲ್ಲ ನನಗೇನು ಭಯವೇ ಈ ಹಿಮಾಚಲ ಪ್ರದೇಶವೆಲ್ಲ ನನ್ನ ವಿಹಾರ ಭೂಮಿ ನೀನು ಭೂತವೇ ಪಿಶಾಚಿಯೇ ಅವುಗಳ ಮಧ್ಯದಲ್ಲೇ ನಾನು ಬೆಳೆದದ್ದು ಅಂದರೆ ನರಬಲಿಗಾಗಿ ಕಾಯುತ್ತಿರುವ ಶಾಕ್ತೆಯೇನೋ ಮಾಯಾ ಮಾಂತ್ರಿಕನೋ ಹಾಗೆ ಕಾಣಿಸುತ್ತೇನೆಯೇ ಮತ್ತೆ ತಲೆಯ ಮೇಲೆ ಶೃಂಗ ಇಟ್ಟಿದ್ದೀಯಲ್ಲ ಇದೇನು ಗೊತ್ತೇ ಮದಾಂಧರಾದ ಅರಿವೀರರ ಗರ್ವಭಂಗ ಮಾಡಲು ಮೂಡಿದ ಶೃಂಗವಿದು ಇನ್ನೇನು ಮಹಾವೀರನೇ ನೀನು ಆದ್ರೆ ಆ ಸೇತು ಹಿಮಾಚಲ ಪರ್ಯಂತ ಅಪ್ರತಿಮ ಅಸ್ತ್ರವಿದ್ಯಾ ಚಿತ್ರನಿಸ್ತವನು ಯಾರು ಬಲ್ಲೆಯ ಯಾರು ಅರ್ಜುನ ನಾನು ಯಾರು ಗೊತ್ತೇ ಆತನಿಗಿಂತಲೂ ಎರಡಕ್ಷರ ಅಧಿಕನಾದ ಹಾಗಾಗಿ ಅರ್ಜುನ ಫಲ್ಗುಣ ಪಾರ್ಥ ಗಾಂಡೀವಿ ಶ್ವೇತವಾಹನಾದಿ ದಿವ್ಯನಾಮಗಳನ್ನು ಪಡೆದ ಮಹಾವೀರ ಕೇಳಿದ್ದೀನಯ್ಯ ಆತನ ದಿವ್ಯ ಚರಿತ್ರೆ ಬಾಲ್ಯದಲ್ಲೇ ನಮ್ಮ ತಂದೆ ಹೇಳಿದ್ದಾರೆ ನೀನು ಅರ್ಜುನನ ಬಂದಿಮಾಗತನಂತೆ ಕಾಣಿಸುತ್ತೀಯೇ ಹೋಗು ಹೋಗು ಪಾಪ ಅರ್ಜುನ ಹೆಸರು ಕೇಳಿದಾಗಲೆಲ್ಲ ನಿನ್ನ ಬಗ್ಗೆ ಮರುಕ ಹುಟ್ಟುತ್ತದೆ ನಿನ್ನ ಅರ್ಜುನ ಅನುಗ್ರಹಕ್ಕಾಗಿ ನಾನೇನು ದೇಹದಲ್ಲಿಲ್ಲವಲ್ಲ ಆ ದಿನವೂ ಬರುತ್ತದೋ ಏನೋ ನನಗೇನು ಅಂತಹ ಕರ್ಮ ಬಂದಿಲ್ಲ ಇನ್ನು ಬರುವುದೂ ಇಲ್ಲ ಬೇಕಾದರೆ ನಿಮ್ಮ ಅರ್ಜುನನನ್ನೇ ಇಲ್ಲಿಗೆ ಕರೆದುಕೊಂಡು ಬಾ ನೋಡುತ್ತೇನೆ
ನಾರಾಯಣ ನಾರಾಯಣ. ದಯಮಾಡಿ ನಿನ್ನ ವಿಶೇಷವೇನು? ಬಾಯಾರ್ಧವನಿಗೆ ಭಾಗೀರ್ಥಿಯೇ ಪ್ರತ್ಯಕ್ಷವಾದಂತೆ, ಪಾಂಡುರಾಜನಿಗೆ ಸ್ವರ್ಗ ಸಿಕ್ಕಂತಾಯ್ತು. ಶೃಂಗವುಳ್ಳ ಬಾಲಕ ದೊರಕಿದನೆ? ಪ್ರತ್ಯಕ್ಷವಾಗಿ ನೋಡಿದಿರಾ? ನೋಡುವುದು ಮಾತ್ರವಲ್ಲ, ಮಾತನಾಡಿಯೂ ಬಂದೆ. ಎಲ್ಲಿದ್ದಾನೆ? ಹಿಮಾಚಲ ಪ್ರಾಂತ್ಯದಲ್ಲಿ. ಹೆಸರು ನಾಗಾರ್ಜುನ. ವಾಸುದೇವನಿಗೆ ಎದುರಾಗಿ ಪೌಂಡಕ ವಾಸುದೇವನಿದ್ದ ಹಾಗೆ ಅರ್ಜುನರಿಗೆ ಎದುರಾಗಿ ನಾಗಾರ್ಜುನನೊಬ್ಬ ಹುಟ್ಟಿದನಲ್ಲ. ಈ ನಾಗಾರ್ಜುನ ಚಿಕ್ಕ ಪುಟ್ಟ ವಯಸ್ಸಿನ ಸುಕುಮಾರ ಬಾಲಕ. ಯಾವ ದೈವಾಂಶ ತಂಭೂತನು, ಇಲ್ಲದಿದ್ದರೆ ಶೃಂಗಸಮೇತನಾಗಿ ಹುಟ್ಟುತ್ತಿದ್ದನೆ? ಅಂಶವೇನು, ಆತ ದೇವಕುಮಾರನೇ ಅಂತೆ. ಯಾರಾದರೇನು, ಯಾವ ಪಾಪವನ್ನು ಕಾಣದ ಹಸುಮಗುವಿನ ಮೇಲೆ ಹೀಗೆ ಕೈ ಮಾಡಬಹುದೇ? ಶಪಥ ಮಾಡುವ ಮೊದಲೇ ಯೋಚಿಸಬೇಕಾಗಿತ್ತು, ಎಷ್ಟು ಆತರಪಟ್ಟೆ ನೋಡಿದೆ ಅರ್ಜುನ. ಈಗ ಪಿತೃತರ್ಪಣ ವಿನಃ ಬೇರೆ ಮಾತೇ ಇಲ್ಲ. ಆಡಿ ತಪ್ಪುವುದು ನಮ್ಮ ಚಂದ್ರವಂಶದಲ್ಲೇ ಇಲ್ಲ. ದೇವಾಂಶನಾದರೇನು, ದೇವದೇವನಾದ್ರೇನು, ನನ್ನ ಪ್ರತಿಜ್ಞೆಗೆ ಭಂಗ ಬರುವಂತಿಲ್ಲ. ಇದರಿಂದ ನಾವು ಯಾವ ಅಪಕೀರ್ತಿಗೆ ಗುರಿಯಾಗುತ್ತೇವೋ, ಯಾವ ದುರಂತಕ್ಕೆ ಕಾರಣರಾಗುತ್ತೇವೋ. ಹರಿಹರಿ ನಾರದರೆ, ನಾವಲ್ಲಿಗೆ ಹೋಗೋಣ. ನಾನೇ ಆ ಬಾಲಕನನ್ನು ಪ್ರಾರ್ಥಿಸುತ್ತೇನೆ. ಏನೆಂದು, ಉಳಿಸುವನೆಂದೋ ಅಳಿಸುವನೆಂದೋ? ಏನೇ ಆಗಲಿ, ನಮ್ಮ ತಂದೆ ನರಕದಲ್ಲೇ ನರಳಲಿ, ಇದರಿಂದ ಪಾಂಡವರಿಗೆ ಸರ್ವನಾಶವಾಗಲಿ. ಬಾಲಕ ವಧಿಯಂತಹ ದುಷ್ಕಾರ್ಯಕ್ಕೆ ಮಾತ್ರ ನಾನು ಒಪ್ಪಲಾರೆ ಮುನೀಂದ್ರ. ಇದಕ್ಕೆ ಏಕಿಷ್ಟು ಕಾತರ ಪಡುತ್ತಿ ಧರ್ಮರಾಜ? ಆಗಲೇ ಅವನನ್ನು ಅರ್ಜುನ ಸಂಹರಿಸಿದಂತೆ ಯೋಚಿಸುತ್ತೀಯಲ್ಲ. ಇನ್ನೂ ಎಷ್ಟು ಸನ್ನಾಹವಾಗಬೇಕೋ ಏನು ಕಥೆಯೋ. ಅವನು ಸಾಮಾನ್ಯನಂತೆ ಕಾಣುವುದಿಲ್ಲ, ಅಸ್ತ್ರಗಳಿಂದಲೇ ಆಕಾಶದಲ್ಲಿ ಇಂದ್ರಧನಸ್ಸು ಕಟ್ಟಿದ ತೇಜೋಮೂರ್ತಿ. ಎಲ್ಲಿ ಅವನ ವಾಸಸ್ಥಳ? ಅಲಕನಂದೆಯ ಆಚೆಯ ದಡದಲ್ಲಿ, ಅಮರೇಶ್ವರ ತೀರ್ಥದ ಸಮೀಪದಲ್ಲಿ. ಅಣ್ಣ ಹೋಗಿ ಬರ್ತೇನೆ, ಕೃತಕೃತ್ಯವಾಗುವಂತೆ ಆಶೀರ್ವದಿಸಿ. ಹೋಗಿ ಬಾ, ಎಲ್ಲ ಭಗವದ್ ಇಚ್ಛೆ. ನಮಸ್ಕಾರ ಮುನೀಂದ್ರ, ಎಷ್ಟು ದಿನದ ಮೇಲೆ ತಮ್ಮ ದರ್ಶನ? ಇವನೇ ಅಮ್ಮ ನನ್ನೊಡನೆ ವಾದ ಮಾಡಿದವನು. ಹಾಗೆ ಹೇಳಬಾರದು ಮಗು, ಇವರು ನಾರದ ಮಹಾಮುನಿಗಳು, ಮೊದಲು ಇವರಿಗೆ ನಮಸ್ಕಾರ ಮಾಡು. ವಿಜಯೀಭವ. ಧನುರ್ವಿದ್ಯೆ ಅಭ್ಯಾಸ ಮಾಡಲು ಹೋಗಿ ಬರುತ್ತೇನಮ್ಮ. ಹೋಗಿ ಬಾಕಂದ. ಯಾರಮ್ಮ ಈ ಕೊಂಬುಳ ಕೋಲಂಡಬಾಣಿ? ತಿಳಿಯಲಿಲ್ಲವೇ ನಾರದರೆ, ಅಮ್ಮ ಎಂದು ಕರೆಯುತ್ತಿರುವಾಗ. ಈ ದತ್ತಪುತ್ರನ ಯಾರಮ್ಮ? ಉಲೂಚಿ ಅರ್ಜುನರ ಪುತ್ರರತ್ನ ನಾಗಾರ್ಜುನ. ಹೆಸರು ಚೆನ್ನಾಗಿಲ್ಲವೇ? ನಾರಾಯಣ, ಜಗನ್ಮಾತೆಗೆ ಆಗ್ರಹವೆಷ್ಟೋ ಅನುಗ್ರಹವೂ ಅಷ್ಟೇ. ಸತ್ಯ, ಅವನು ಲೋಕೋತ್ತರ ವೀರನಾಗಿರಲೆಂದು ಸಿಂಗವಿಟ್ಟಿದ್ದೇನೆ. ಅವನ ಮೇಲೆ ಒಂದು ಕಣ್ಣಿರ್ಲಿ ತಾಯಿ, ಲೋಕದೃಷ್ಟಿಯ ಅಪಾಯಕಾರಿ ಅಲ್ಲವೇ? ನಾನಿರುವಾಗ ನಾಗಾರ್ಜುನನಿಗೆ ಭಯವೆಂದರೇನು? ನಾರಾಯಣ ನಾರಾಯಣ ಎಂದು ನಾಮ ಕೀರ್ತನೆ ಮಾಡಿ ವೈಕುಂಠವೇ ನಮ್ಮ ವಶವಲ್ಲವೇ. ದಾಮೋದರ ಎಂದು ದೈನದಿಂದ ಕೂಗೆ, ದಾಮೋದರ ಎಂದು ದಾಮೋ. ಚಿಚಿ ಚಿಚಿ, ಹಲೋ ವಾತಾಪಿ, ಹಲೋ ವಾತಾಪಿ, ವಾತಾಪಿ. ಏನತ್ತೆ ಮಾತೆತ್ತಿದ್ರೆ ಒನಕೆ ಹಿಡ್ಕೊಂಡು ನಿಂತಿರ್ತಿ? ನೀನೋ ನಿನ್ ಹಾಳು ಒನಕೆನೋ. ಇದನ್ನೇನಂತ ನನ್ನ ಕೈ ಕೊಟ್ಟಿಯೋ? ಶ್ರೀರಂಗದ ಒನಕೆ ಹಾಗೆ ಎತ್ತೋ ಹೊತ್ತಿಗೆ ಎದೆ ಹೊಡ್ಕೊಳ್ಳುತ್ತೆ. ಈ ಬಿಲ್ಲಾರದ ಮಾತಿಗೇನು, ಹೊಲದಲ್ಲಿ ಕಾಲು ಬಿಡ್ತಾ ಇದ್ದಾರೆ, ಹೋಗಿ ನೋಡ್ಕೊಂಡ್ರೆ ನೀನು ಬೊಜ್ಜೆ ಕರಗುತ್ತೆ. ಊಟ ಅಂದ್ರೆ ಸಿದ್ಧ, ಕೆಲಸ ಅಂದ್ರೆ ಎದ್ದ. ನೆನ್ನೆ ತಾನೇ ಹೋಗಿದ್ದೆ, ಇವತ್ತೇನ ಅವಳಿರೋ? ಯಾವ ಸಾಮ್ರಾಜ್ಯಕ್ಕೋ ಮಕ್ಕಳೇ ಮರೆಯೇ? ಆ ನೀನು ಇದೆಯ ಭಾಗವತರಾಟದ ಬೊಂಬೆ ಹಾಗೆ ಕರು ಕಟ್ಟಿ ಹಾಕಿದ್ಯಾ? ಆಯನು ಹಾಕಿದೆ ಅಮ್ಮ ಅನ್ಬಾರ್ದೆ. ಹಸುವಿಗೆ ಹುರುಳಿ ನುಚ್ಚು ಎಮ್ಮೆ ಕಂಕಚ್ಚು ಇಟ್ಟೇನೋ? ಇಟ್ಟೆ. ಊರನ್ ಕಟ್ಟಾಕಿದ್ಯಾ? ಅನ್ನ ಕಳ್ಸೋಕೆ ಎರಡೇ ಹಣ್ಣು ಹಿಂಡಿದ್ಯಾ? ನಾನ್ ಹಿಂಡ್ಲಾರೆ ಅತ್ತೆ, ಹುಳಿ ತಗ್ರದ್ರ ಕೈ ಬುಗು ಬುಗ ಅನ್ನತ್ತೆ.
ಅದರಲ್ಲೂ ಹೇಳಲೆ ಹಣ್ಣು ಅಂದ್ರೆ ಎದಿರಿದ್ದಾಡ. ಈ ಕುಂಟಿ ನಪಕ್ಕೇನು, ಇವತ್ತು ಹೊಲಕ್ಕೆ ಹೋಗ್ತೀಯಾ? ಅಯ್ಯೋ ನಿನಗೆ ಎಲ್ಲೋ ಹುಚ್ಚು. ಅವರು ಅಂದ್ರೇನು, ಕೆಲಸ ಅಂದ್ರೇನು? ಹೊಟ್ಟೆ ಬಿರಿಯ ಉಂಡು ಹಾಯಾಗ್ ಬಿದ್ಕೋ ಅಂದ್ರೆ ಹಾ ಹೂ ಅನ್ನೋದೇ ಸಿದ್ಧವಾಗ್ತಾರೆ ಶಯನೋತ್ಸವಕ್ಕೆ. ಅದೇನ್ ಕರ್ಮವೋ, ಮಲಗಿರೋಕೆ ಆಸೆಯೇ ಹೊರತು ಮನೆಗೆಲ್ಸ ಅಂದ್ರೆ ಹಡಿಗೋಳು. ಸ್ವಲ್ಪ ಭಾರ ಇಳಿಸ್ತಾರೆ ಅಂದ್ರೆ ಅದೂ ಇಲ್ಲ. ಅವ್ರಿಗೇನ್ ತಿಳಿಯುತ್ತೆ ಆ ಸಂಕಟ ಆ ಶ್ರಮ ಹೊರೆ ನಾನ್ ಹೊತ್ತಿರೋವಾಗ? ಯಾಕೋ ಹಾಗೆ ನೋಡ್ತೀಯ, ಬೆಲ್ಲ ಕಟ್ಟಿದ ಕಲ್ಲಿನ ಹಾಗೆ. ಹೀಗೆ ಅಮ್ಮ ಯಾವಾಗ್ಲೂ, ಏನಾದ್ರೂ ನಾನ್ ಕೇಳಿದ್ರೇ ಉಂಟು. ಯಾಕೋ ಲಕ್ಷಿಣವಾಗಿ ಸಂಸಾರ ಮಾಡಕ್ಕೆ ಏನೋ ಬಂದಿದೆ ಸುರಿಬಿ. ಇವಂದಲ್ಲ ತಪ್ಪು, ಕಾಲ ಕಾಲಕ್ಕೆ ಬೀಳ್ತಾ ಇರೋ ರಸಕಾಳದ್ದು. ಹೊಟ್ಟೆ ಬಿರಿಯ ತಿಂಡಿ ಬಿದ್ರೆ ಇವ್ನ್ ಕೆಲಸ ಮಾಡ್ತಾನೆ. ಎಲ್ಲೋ ವಾತಾಪಿ, ಇವತ್ತು ನೀನು ಹೊಲಕ್ಕೆ ಹೋಗ್ದಿದ್ರೆ ನಿನ್ ಹಿಡ್ತಿರೋ ಗಾಳಿ ಬಿಡ್ತೀನಿ. ಹ್ಮ್, ನೀ ಸುಮ್ಸು, ರಂಗೋಲೆ ತರ್ತೀನಿ. ರಂಗೋಲಿ ಹಾಕು, ದೀಪ ತರ್ತೀನಿ. ದೀಪ ಇಡು, ಚಾಪೆ ತರ್ತೀನಿ. ಚಾಪೆ ಹಾಸು, ದಿಂಬು ತರ್ತೀನಿ. ದಿಂಬು ಹಾಕು, ಹೋಗಿ ಬರ್ತೀನಿ. ಸರಿ, ಸ್ವಲ್ಪ ನಿಂದು ನಾನೇ ನಿನ್ನ ಹೆಂಡತಿ ಅಂತ ಬೇಕಾದ್ರೂ ತಿಳ್ಕೊ. ಆದ್ರೆ ಒಂದು ಮಾತು, ಕೆಟ್ಟ ತಂಗಿ ಮನೆಗೆ ಕೀಳಾಗ ಅತ್ತೆ ಮನೆಗೆ ಬರಬಾರ್ದು ಅಂತಾರೆ. ಮೊದಲ ದಿನ ಮಂದಾಸನ, ಮರುದಿನ ಮಂಚ, ಮೂರನೇ ದಿನ ಮಂದರಿಗೆ, ನಾಲ್ಕನೇ ದಿನ ನೆಲ, ಐದನೇ ದಿನ ಜಗಲಿ, ಆದ್ರೆ ಆರನೇ ದಿನ ಬೀದಿ ಪಾಲು. ಅಂತೂ ವಾರ ಕಳೆಯೋದ್ರೊಳಗೆ ಸಾರಿಸೋ ಬಟ್ಟೆಗಿಂತ ಕರಿ ಆಯ್ತು ನನ್ನ ಬಾಳು. ಅವತ್ತಿದ್ದ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಬಟ್ಟೆ ತುಂಬ ಅನ್ನವಿಲ್ಲ, ಕಣ್ ತುಂಬ ನಿದ್ರೆ ಇಲ್ಲ, ತಲೆಗೆ ಎಣ್ಣೆ ನೀರು ಕಂಡು ಎರಡು ತಿಂಗಳಾಯ್ತು, ತಾಂಬೂಲ ಹಾಕೊಂಡು ಮೂರು ತಿಂಗಳಾಯ್ತು. ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಸುಮ್ಮಿಟ್ಟೆ. ಇವತ್ತು ನನ್ನ ನಿನ್ನ ಋಣ ಹರಿತು, ಹೇಳದೆ ಹೋಗ್ಬೇಕು ಅಂತಿದ್ದೆ, ಹೇಳ ಹೋಗ್ತೀನಿ. ಅಮ್ಮ ನಿನ್ನ ಅರಿಯ ಹೋಗ್ತಾರಂತೆ. ಹೊಲಕ್ಕೆ ಹೋಗ್ಲಿ, ಹೊಲಕ್ಕೆ ಕಾವಲಿ ಯಾರು? ಅವ್ರು ಹೊಲಕ್ಕೆ ಹೋದ್ರೆ ನಾನೇ ಅಕ್ಕಿಲ್ಲಿ ಅಳಿನ್ ತಂದಿದ್ದು ಸಂಸಾರ ಮಾಡಕ್ಕೋ ಹೊಲ ಕಾಯಕೋ? ನಿನಗೇನು ಬಂತೆ, ನಿಮಿಷದಲ್ಲಿ ಕೇಳ್ಬಿಟ್ಟೆ ಎಲ್ಲ. ನಮಸ್ಕಾರ ಮುನೀಂದ್ರ. ನಾರಾಯಣ. ನನ್ನ ಕಂದನನ್ನು ಎಲ್ಲಾದರೂ ಕಂಡಿರಾ? ನಿನ್ನ ಮಗನಿಗೇನಮ್ಮ, ಸುಖವಾಗಿದ್ದಾನೆ. ನಿಜವೇ ಮುನೀಂದ್ರ? ತಂದೆಯನ್ನು ಮೀರಿಸಿದ ವೀರನಾಗಿದ್ದಾನೆ ಗುರುಜಿ. ಸ್ವಾಮಿ ಎಲ್ಲಿದ್ದಾನೆ, ಹೇಗಿದ್ದಾನೆ? ಕೈಲಾಸದಲ್ಲಿ ಪಾರ್ವತೀ ದೇವಿ ಸಾಕು ಮಗನಾಗಿ ನಾಗಾರ್ಜುನ್ ನೆನೆಸಿ ಸುಖವಾಗಿದ್ದಾನೆ. ಶಿವನರಸಿ ಇಟ್ಟ ಶೃಂಗದಿಂದ ಶೋಭಿಸುತ್ತಾ ಯಾರಿಂದಲೂ ಗೆಲ್ಲಲಾಗದ ಅಜೇಯನಾಗಿದ್ದಾನೆ. ಮುನೀಂದ್ರ, ನನ್ನ ಮಗ ನನಗೆಲ್ಲಿ ಸಿಕ್ಕಬಹುದು? ಅಲಕನಂದೆಯ ದಡದಲ್ಲಿರುವ ಅಮರೇಶ್ವರ ತೀರ್ಥದ ಬಳಿ. ಬರುತ್ತೇನೆ ಮುನೀಂದ್ರ, ನಿಮ್ಮ ಉಪಕಾರ ಈ ಜನ್ಮದಲ್ಲಿ ಮರೆಯಲಾರೆ. ನಾರಾಯಣ ನಾರಾಯಣ. ನಾನು ಈಗಲೇ ಹೋಗೋಣ. ನಾನು ಬರ್ತೀನಿ ಜೊತೆಯಲ್ಲಿ. ಸ್ವಲ್ಪ ಬಂದೆ. ಸುರಭಿ, ಸ್ವಲ್ಪ ನೀರು ಬೇಡಮ್ಮ. ತಗೋ ಅಮ್ಮ.
ಅಪಾಯವಾದ್ರೆ ನಾನು ಸಹಿಸಲಾರೆಪ್ಪ. ಇದೆಂತ ವಾತ್ಸಲ್ಯ? ಯಾರು ನೀನು? ನಾನೇ ನಿನ್ನ ತಾಯಿ. ತಾಯಿ ನೀನೇ? ಹೌದು ನಾಗಾರ್ಜುನ, ಹೆತ್ತವಳಲ್ಲವೇ ನಾನು. ನನ್ನ ಹೆಸರು ಸಹ ಹೇಳುತ್ತೀಯಲ್ಲ. ಮಗನ ಹೆಸರು ಕರೆಯುವುದು ತಾಯಿಗೆ ಆನಂದವಲ್ಲವೇ? ಮಾತು ಮಾತಿಗೆ ತಾಯಿ ತಾಯನ್ನ ಬೇಡ. ಹತ್ತು ದೇವತೆಗಳು ಮೇಲಿನಿಂದ ತಥಾಸ್ತು ಎನ್ನುತ್ತಾರೆ. ನನ್ನ ತಾಯಿ ಪಾರ್ವತಿದೇವಿ ಕೈಲಾಸದಲ್ಲಿ ಸುಖವಾಗಿದ್ದಾಳೆ. ತಾಯಿ ಎನ್ನುತ್ತಾ ಹೇಳಿಕೊಂಡು ಬಂದವಳು ನೀನು ಯಾರು? ಹೋಗಲಿ, ನೀನು ಕೈಲಾಸದಲ್ಲಿ ಸುಖವಾಗಿದ್ದೀಯಲ್ಲ. ಆಹಾ, ಸೌಖ್ಯವಾಗಿಯೇ ಇದ್ದೇನೆ. ಒಂದು ಸಲ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೀಯ? ನಿನ್ನೆ ಕೈಲಾಸಕ್ಕೆ, ನಿನ್ನಂತ ಅವರು ಕೈಲಾಸಕ್ಕೆ ಬರುವುದೆಂದರೇನು? ಅದಕ್ಕೆಷ್ಟೋ ಪುಣ್ಯ ಮಾಡಿರಬೇಕು. ಆದ್ದರಿಂದಲೇ ನಾನು ನಿನ್ನನ್ನು ಮಗನಾಗಿ ಹೆತ್ತದ್ದು. ಚೇಚೆ, ಅಸಂಬದ್ಧ ಪ್ರಲಾಪ. ಯಾರು ನೀನು? ಉಲೂಚಿ, ನಮ್ಮದು ನಾಗಲೋಕ. ಅರ್ಜುನನೇ ನಿನ್ನ ತಂದೆ. ಅರ್ಜುನನೇ ಮಹಾವೀರನೆಂಬ ಹಮ್ಮಿನಿಂದ ತಿರುಗುತ್ತಾನಂತಲ್ಲ ಅವನೇ? ಹಾಗೆಲ್ಲಬಾರದು, ತಂದೆಯನ್ನು ನಿಂದಿಸುವುದು ತಪ್ಪಲ್ಲವೇ? ಸಾಕು, ನಿಲ್ಲಿಸು. ತಾಯಿ ತಾಯಿಯನ್ನು ತಾನೇನು ಬಂದದಲ್ಲದೆ ತಂದೆಯೊಬ್ಬನನ್ನು ಕರೆದು ತಂದೀಯಾ? ನೀನೊಬ್ಬಳು ತಾಯಿ, ಆ ದುರಹಂಕಾರಿ ಒಬ್ಬ ತಂದೆ. ನನ್ನ ತಂದೆ ದೇವರು ಕೈಲಾಸಾಧಿಪತಿ. ಈಗ ಮಾತನಾಡಿದರೆ ನಿನ್ನ ಮುಖವನ್ನು ಸಹ ನೋಡುವುದಿಲ್ಲ. ನನ್ನನ್ನು ಹೀಗೆ ನಿರಾಕರಿಸ್ತ್ರಿ, ನನ್ನ ಗತಿ ಏನು? ಅಯ್ಯೋ, ಇದೆಲ್ಲಿಯ ಸಂಬಂಧ? ಹೋಗಲಿ, ನೀನು ನನ್ನ ತಾಯಿಯಾಗಿದ್ದರೆ ಇಷ್ಟು ದಿನ ಎಲ್ಲಿದ್ದೆ? ಅದೊಂದು ಶೋಕಮಯವಾದ ಕಥೆ. ಗಂಡನಿಂದ ತಿರಸ್ಕೃತಳಾದೆ, ಮಗನನ್ನು ಕಳೆದುಕೊಂಡೆ, ತಾಯಿ ತಂದೆಗಳಿಂದ ಬೇರೆಯಾದೆ. ಇದು ನನ್ನ ಕರ್ಮ. ಕರ್ಮ? ನಿನ್ನ ಕರ್ಮಫಲ ನೀನೇ ಅನುಭವಿಸಬೇಕು. ನನಗೇನು? ಉಲೋಚಿ, ಉಲೋಚಿ, ನಿಲ್ಲು, ನಿಲ್ಲು. ಉಲೋಚಿ, ಉಲೋಚಿ, ನಿಲ್ಲು. ಉಲೋಚಿ, ಆತ್ಮಹತ್ಯೆ ಮಾಡಿಕೊಳ್ಳಬೇಡ, ಬೇಡ. ತಡೆಯಬೇಡಿ, ತಡೆಯಬೇಡಿ, ಈ ಪಾಪಿಯನ್ನು ತಡೆಯಬೇಡಿ. ದೇವಿ, ನೀನು ಪಾಪಿಯೂ ಅಲ್ಲ, ಪತಿತಳೂ ಅಲ್ಲ. ಪತಿ ತಿರಸ್ಕೃತಳಾಗುವುದಕ್ಕೆ ಕಾರಣ ಈ ನನ್ನ ಪತ್ನಿ. ದೇವಿ, ಈಗಲಾದರೂ ಸಹಾನುಭೂತಿ ತೋರಿಸು. ಉಲೂಚಿ, ನಾವು ಪಕ್ಷಿ ರೂಪದಲ್ಲಿದ್ದಾಗ ಅಂದು ನೀನು ಗುಡ್ಡದ ಮೇಲೆ ನಿಂತು ಬೀಸಿದ ಕವಣಿ ಕಲ್ಲು ಮೊಟ್ಟೆ ಆಕಾರದಲ್ಲಿದ್ದ ನಮ್ಮ ಮಗುವಿಗೆ ತಾಕಿ ಸಾವಿಗೀಡು ಮಾಡಿತು. ಪುತ್ರ ಶೋಕದಿಂದ ದುಃಖ ತಪ್ತಲಾದ ನನಗೆ ಸಂಕಟವನ್ನು ತಡೆಯಲಾರದೆ ಪತಿಪುತ್ರರು ನಿನ್ನನ್ನು ಮರೆತು ಹೋಗಲೆಂದು ಶಾಪ ಕೊಟ್ಟೆ. ತಾಯಿ, ಅರಿಯದೇ ನಾನು ಮಾಡಿದ ಅಪರಾಧ ಕ್ಷಮಿಸಿ,
ಶಾಪ ವಿಮೋಚನೆ ಅನುಗ್ರಹಿಸು. ದೇವಿ, ಈಗಲಾದರೂ ನೀನು ಶಾಪ ವಿಮೋಚನೆಯನ್ನು ಆಕೆಗೆ ಅನುಗ್ರಹಿಸು. ಯಾವ ಕಾಲದಲ್ಲಿ ತ್ರಿಶೂಲ ಚಕ್ರಗಳು ಸಂಧಿಸುತ್ತವೆ ಆಗ ನಿನ್ನ ಗಂಡನಿಗೆ ಬರುತ್ತದೆ. ತ್ರಿಶೂಲ ಚಕ್ರಗಳ ಸಂಘರ್ಷಣೆ, ಹಾಗಾದ್ರೆ ಪ್ರಳಯವೇ? ಅದಾದರೂ ಯಾವಾಗಲೂ ಶೀಘ್ರದಲ್ಲೇ ಸಂಭವಿಸಬಹುದು. ಅದುವರೆಗೂ ನನ್ನ ಆಶ್ರಮದಲ್ಲೇ ಇರುತ್ತಾಯೆ. ನಾಗಾರ್ಜುನ. ನೀನೇನು? ಏಕೆ? ನಾರದ ಮಹರ್ಷಿಗಳು ಹೇಳಿದ್ರು. ಓಹೋ, ನಾರದರೆ? ಹೌದು ಹೌದು, ಆ ದಿನ ಅರ್ಜುನನನ್ನು ಅತಿಶಯವಾಗಿ ಹೊಗಳುತ್ತಾ ಬಂದಿದ್ದರಲ್ಲ, ಆತನಿಗಾಗಿ ಪ್ರತಿದಿನವೂ ಹಿಮಾಚಲ ಪ್ರದೇಶದಲ್ಲಿ ಹುಡುಕುತ್ತಿದ್ದೇನೆ. ಯಾರನ್ನು? ಅರ್ಜುನನನ್ನೇ. ಅದಕ್ಕಾಗಿ ನಾನೇ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೇನೆ. ಓಹೋ, ನೀನೇನು ಅರ್ಜುನ? ಏಕೆ? ತಿಳಿದಿದ್ದೇ ನಿನ್ನ ಚರಿತ್ರೆಯಲ್ಲ. ಏನೆಂದು? ಮದುವೆಯ ಮೇಲೆ ಮದುವೆಯಾಗುತ್ತೀಯೆಂದು, ಮದುವೆಯಾದವರನ್ನು ಮರೆತು ಬಿಡುತ್ತೀಯೆಂದು. ಅಷ್ಟೇನೆ? ಅಸ್ತ್ರ ಪ್ರಯೋಗದಲ್ಲಿ ಅಪ್ರತಿಮನೆಂದು, ಶಸ್ತ್ರ ಚಾತುರ್ಯದಲ್ಲಿ ತ್ರಿಲೋಕ ವೀರನೆಂದು ತಿಳಿಯದೋ? ಈ ಧೋರಣೆಯೇ ನಿನ್ನ ಅಹಂಕಾರಕ್ಕೆ ಮೂಲವಾಗಿದೆ. ನೀನೊಬ್ಬನೇ ಜಗದೇಕ ವೀರನೆಂಬ ಗರ್ವದಿಂದ ನೀನು ಕೈಗೊಂಡ ಸಾಹಸವೆಲ್ಲ ಕ್ರಾಂತಿಕಾರಕವೇ ವಿನಃ ಶಾಂತಿದಾಯಕವಲ್ಲ. ಅದು ಕ್ಷಾತ್ರ ಧರ್ಮ ತಾನೆ. ಏನಾ ಧರ್ಮ? ಮಹಾಯುದ್ಧಗಳನ್ನು ಹೂಡುವುದು, ಮಾರಣಾಸ್ತ್ರ ಪ್ರಯೋಗ ಮಾಡುವುದು, ಕಳೆದುಳಿದ ನಿರ್ಭಾಗ್ಯ ಜೀವಚವಗಳ ಮೇಲೆ ಆಧಿಪತ್ಯ ಮಾಡುವುದು, ಇದೇನೋ ನಿಮ್ಮ ಪ್ರಭುತ್ವ ಧರ್ಮ? ಎಲ್ಲಿ ಆಡಂಬರವಿಲ್ಲದೆ ತ್ಯಾಗ ಮಾಡಿದ ಒಬ್ಬ ಧರ್ಮವೀರರನ್ನು ತೋರಿಸು ಈ ಜಗಚ್ಚರಿತ್ರೆಯಲ್ಲಿ. ಆಹಾ, ಎಂತಹ ನೀತಿ ವಾಕ್ಯಗಳನ್ನು ಹೇಳಿದೆ ಮಗು. ನಿನ್ನಂತಹ ಒಬ್ಬ ಸುಪುತ್ರನಿದ್ದರೆ ಸಾಕು ನನ್ನ ಕೀರ್ತಿ ಉಳಿಯುವುದಕ್ಕೆ. ಶಿವಶಿವ, ನಿನ್ನಂತವನಿಗೆ ಮಗನಾಗುವ ದೌರ್ಭಾಗ್ಯ ನನಗೆ ಬರಬಾರದು. ಹೋಗಲಿ, ಮಿತ್ರನಾಗುತ್ತೀಯ. ನಿನ್ನೊಡನೆ ನನಗೆ ಮೈತ್ರಿಯೇ. ನಿನ್ನ ಸ್ನೇಹದಿಂದ ನಿನ್ನ ಅಲ್ಪಗುಣವೇ ನನಗೂ ಬರುತ್ತದೆ. ನಿನಗೂ ನನಗೂ ಸಂಬಂಧವೇನು? ಏನೂ ಇಲ್ಲದಿದ್ರೆ ನಾನು ಇಷ್ಟು ದೂರ ಏಕೆ ಬರಬೇಕಾಗಿತ್ತು? ನನ್ನೊಡನೆ ಪಂಥ ಹುಡುಗನು ಬಂದಿದ್ದೀಯಾ? ಸ್ನೇಹಕ್ಕಾಗಲಿ ವೈರಕ್ಕಾಗಲಿ ಸಮಾನರಾಗಬೇಕು. ಅಂದರೆ ನನಗಿಂತಲೂ ಅಧಿಕನೋ ನೀನು? ನಾನು ವೀರ, ನೀನು ಬಾಲಕ. ಈ ಅಹಂಕಾರ ಮೊದಲು ಬಿಡು. ಅತಿರಥನೆಂದು ಮಹಾರಥನೆಂದು ಬೇಕಾದವರು ಹೊಗಳಿದ ಮಾತ್ರಕ್ಕೆ ನೀನೊಬ್ಬ ಮಹಾವೀರನೋ? ನಾನು ನಾಗಾರ್ಜುನ, ನಿಮ್ಮಂತಹ ದುರಹಂಕಾರಿಗಳ ಶೃಂಗಭಂಗ ಮಾಡಬಲ್ಲ ಶೃಂಗಿ ನಾನು. ಅಂದರೆ ನನ್ನೊಡನೆ ಯುದ್ಧ ಮಾಡಿ ಗೆಲ್ಲುತ್ತೀಯ? ಯುದ್ಧ ನಿನಗಷ್ಟು ಇಚ್ಛೆ ಇದ್ದರೆ ಸಿದ್ಧವೇ. ಅಕ್ಷಯ ಬಾಣವುಳ್ಳವನೆಂದು ಅಹಂಕಾರ ನಿನಗೆ, ನಿನ್ನೀ ಗರ್ವಭಂಗಕ್ಕೆ ನನ್ನೀ ಶೃಂಗವೇ ಸಾಕು. ಆ ಶೃಂಗ ತಾನೇ ಕಾರಣ ಈ ರಣರಂಗಕ್ಕೆ. ಅದಕ್ಕಿಷ್ಟೀ ವಾದ ವಿವಾದವೇಕೆ? ದೇಹಿ ಅಂದರೆ ದೇಹವನ್ನೇ ಒಪ್ಪಿಸುತ್ತೇನೆ. ಬಾಲಕ, ನೀನಾಡುವ ಒಂದೊಂದು ಮಾತು ವಜ್ರಾಯುಧದಿಂದ ನನ್ನ ಹೃದಯವನ್ನು ಇರಿಯುತ್ತಿದೆ. ಏನ್ ಮಾಡಲಿ? ಈ ಬಾಲಕನನ್ನು ನೋಡಿದ ಕ್ಷಣದಿಂದ ನನ್ನ ಅಂತಃಕರಣವೇಕೋ ಬಾಧಿಸುತ್ತಿದೆ. ಈ ಮುದ್ದು ಮಗುವನ್ನು ಹೇಗೆ ಸಂಹರಿಸಲಿ? ವೀರವರ, ಯಾಚಿಸಲು ಇಷ್ಟು ಯೋಚನೆ ಏಕೆ, ಇಷ್ಟು ಸಂಕೋಚವೇಕೆ? ಯಶೋವ ಮೃತ್ಯುರುವ, ಕ್ಷತ್ರಿಯನು ಜಯಿಸಿಯೇ ಸಾಧಿಸುತ್ತಾನೆ, ಯಾಚಿಸುವುದಿಲ್ಲ. ಅದು ಕನಸಿನ ವಾಕ್ಯ. ನೀನಲ್ಲ ನಿನ್ನನ್ನು ನಿರ್ಮಿಸಿದ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ನನ್ನನ್ನು ಗೆಲ್ಲಲು. ನಾಗಾರ್ಜುನ, ಬಾಲಕನೆಂದು ಸುಮ್ಮನಿದ್ದರೆ ನಿನ್ನ ವಾದ ವಿತಂಡವಾಗಿದೆ, ವಿಪರೀತವಾಗಿದೆ, ಸಹಿಸಲು ಅಸಾಧ್ಯವಾಗಿದೆ. ನಿನ್ನಂಥ ಹಸುಮಗುವನ್ನು ಕೊಲ್ಲುವುದು ನನ್ನ ಅಸ್ತ್ರವಿದ್ಯಕ್ಕೆ ಅಗೌರವವೆಂದು ಇದುವರೆಗೂ ಸುಮ್ಮನಿದ್ದೆ. ನಾಗಾರ್ಜುನನೆಂದರೆ ಯಾವ ನವಖಂಡ ಭೂಮಂಡಲಾಧಿಪತಿಯೋ, ನಾನಾಸ್ತ್ರ ಪ್ರಯೋಗ ರಣಕೋವಿದನೋ ಎಂದು ತಿಳಿ. ಶೃಂಗಶಿರ ರುಧಿರ ಜಲಧಾರಾಣೆಯು
ಮಂಗಳದ ಸದ್ಗತಿಯ ಕೀತಕ್ಕೆ ದೊರಕಿ ಪಶಪಥ ಭಂಗಗೊಳಿಸದೆ ಸಲಿಸೆ ಮುಗ್ಧ ಬಾಲಕ ನೀನು ನೀ ಗತಿಸೆ ಸುತ ಶೋಕಗಾರು ಭಾಗಿಗಳು ಕೈಲಾಗದವನಿಗೆ ಕುಂಟಿಲುಗಳು ಹೆಚ್ಚು ಕಥನರಂಗದಲ್ಲಿ ಕಥಾಲಾಪಬೇಕೆ ಏನೀ ತತ್ವ ವಿಚಾರಮೇನ್ ಏನೀ ಕಾರುಣ್ಯದ ಧಾರೆಯು ಮೌನೀವೇಶದ ಭಾಷ ಸಾಕು ಸಾಗಿ ಧರ್ಮ ಸಂದೇಹವು ನಿನ್ನೆ ಬಾಣದ ವಿದ್ಯೆಗೆ ವೇದಾಂತ ಪಾಂಡಿತ್ಯವು ನನ್ನ ಗೆಲ್ಲುವ ನಿಲ್ಲ ಗರ್ವ ದಾಂಡೀವಗೆ ನೀಜೇ ಪೇರುತ್ವವು ನಾಗಾರ್ಜುನ ಮುಳುಗಿ ಹೋಯ್ತು. ಏನ್ ಮುನೀಂದ್ರ? ಏನಿದೆ? ಅರ್ಜುನ್ ನಾಗಾರ್ಜುನ ಯುದ್ಧಕ್ಕೆ ನಿಂತಿದ್ದಾರೆ. ಯುದ್ಧವೇ ಕಾರಣ? ನಾಗಾರ್ಜುನ ಪಾಂಡುರಾಜನಿಗೆ ತರ್ಪಣ ಕೊಡುತ್ತೇನೆ ಅಂತ ಅರ್ಜುನ ಶಪಥ ಮಾಡಿದ್ದಾನೆ. ಅಯ್ಯೋ, ಮಗನ ರಕ್ತದಿಂದಲೇ ಯಾವ ಅಪರಾಧಕ್ಕಾಗಿ? ಅಪರಾಧವೋ ವಿಪರೀತವೋ, ಕೈಲಾದ್ರೆ ಕೂಡಲೇ ಹೋಗಿ ಬದುಕಿಸಿಕೋ. ನಾರಾಯಣ, ನಾನು ಹೋಗಿ ಬರ್ತೀನಮ್ಮ. ಹೋಗುವುದರಿಂದಲೇ ನನ್ನನ್ನು ಎದುರಿಸಲು ಬಂದಿದ್ದೀ. ಘನ ಧನುರ್ವಿದ್ಯೆಯಲ್ಲಿ ಸರಿಸಾಟಿಲ್ಲದ ಧನಂಜಯನು ನಾಂ ಗುರುವರಿಯ ದ್ರೋಣನ ಶಿಷ್ಯಂ ಹಿಂದೇ ನಿನ್ನಯ ಭೂಮಿ ಋಣ ಸಂದಾಯವಮ್ಮ ಸಂದೇಹಾಸ್ಪದ ರೇಖೆ ತಡೆಯಲ್ ಫಾಲಾಕ್ಷಣಂ ಲೆಕ್ಕಿಸೆ ಸಾಕು ನಿನ್ನ ಉಪನ್ಯಾಸ. ರಾಗಾಲಾಪಕ ಸಮಯವೇ ಈ ಯುದ್ಧ ಪೂರಗದೋ ವಾಗಾಲಾಮಲ ಸೂರನೇ ವೇದಾಂಗ ವಿದ್ವಂದನೇ ನಾಗಾಭರಣನ ದೇಗೆ ವೀರ ನಾಗಾರ್ಜುನ ನಾನಿದ ಈಗಿನ ದೇಗಲ ಅರಿವನಿ ಪ್ರಾವೀಣ್ಯಮೇ ನಂಬುದೋ ಅಲೆಯಲ್ಲಿ ಕೋಡಿರುವುದೆಂದು ಅದು ರಕ್ಷೆ ನೀಡುವುದೆಂದು ಹೆಮ್ಮೆ ಪಡುತ್ತಿರುವೆಯ? ಕಾಂಡವ ದಹನ ಮಾಡಿದ ಗಾಂಡೀವಿ ಎದುರೇನು ನಿನ್ನ ಪರಾಕ್ರಮ ಪ್ರದರ್ಶನ? ಕಾಂಡವನ ದಹನವೇ ಅದು ಒಂದು ಅಗ್ನಿ ಅನಾಹುತ. ಇದೇನು ನಿನ್ನ ಗರ್ವದ ಕಾರಣ? ಅಲ್ಲದೆ ಮತ್ತೇನು? ತಾನು ಶೂರ ಕರ್ಣನನ್ನು ನತಮಸ್ತಕನನ್ನಾಗಿ ಮಾಡಿದ ರಣಧೀರ ನಾನು. ಕರ್ಣನನ್ನು ನೀನು ಜಯಿಸಿದೀಯ. ನೀನು ಮಚ್ಚಯಂತ್ರ ಸಂಧಾನ ಸಮಯದಲ್ಲಿ ಕರ್ಣನ ಸೂತಪುತ್ರನೆಂದು ಕರೆಯಲಾದ ಕಲಂಕದಿಂದ ನೀನು ಜಯಿಸಿದೆ. ನೀನು ವೀರನೇ, ದ್ರೋಣಾಚಾರ್ಯರ ಶಿಕ್ಷೆ ದ್ವಾರಕಾನಾಥರ ರಕ್ಷೆ ಇಲ್ಲದಿದ್ದರೆ ನೀನೆಂದೋ ನಾಮಾವಶೇಷನಾಗುತ್ತಿದ್ದೆ. ಅವರೆಲ್ಲರೂ ಕಾರಣ ಮಾತ್ರರು. ಹೋರಾಡುವವನು ನಾನು, ವಿಜಯ ಗಳಿಸುವವನು ನಾನು. ನಾನು ಏಕಲವ್ಯನ ಮುಂದೆ ಈ ನಾನು ಏನಾಯಿತು? ಆಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನೇ ಪಡೆದಿದ್ದರಿಂದ ನೀನೊಬ್ಬ ವೀರ. ನಾಗಾರ್ಜುನ, ಇದುವರೆಗೂ ಬಾಲಕನೆಂದು ಉಪೇಕ್ಷೆ ಮಾಡಿದೆ. ಬ್ರಹ್ಮಾಸ್ತ್ರ ಪ್ರಯೋಗದಿಂದಲೇ ನಿನ್ನ ಅಂತ್ಯವಾಗಬೇಕು. ಪಾಪ, ಯಾವ ತಾಯಿ ನಿನ್ನನ್ನು ಹೆತ್ತಳು? ಇಂದಿಗೆ ನಿನ್ನ ಆಯುಷು ಮುಗಿಯಿತು. ನಾನೇ ಅವನ ತಾಯಿ. ನಾಥ, ನಾಥ, ನಾಗಾರ್ಜುನ ನಮ್ಮ ಮಗ, ಪಿತೃದೇವನೇ ಪುತ್ರವಿಧಿಗೆ ನಿಲ್ಲಬಹುದೇ? ನಿಮ್ಮ ದಿವ್ಯಾಸ್ತ್ರಗಳಿಗೆ ರಕ್ತ ಬಲಿ ಬೇಕಾದ್ರೆ ನನ್ನ ಕೊರಳು ಕತ್ತರಿಸಿ ಮಗುವನ್ನು ಕಾಪಾಡಿ. ಅವನು ರಕ್ಷಿಸಬೇಕಾದ ದುರವಸ್ಥೆ ನನಗಿಲ್ಲಿಯದಮ್ಮ. ನೀನೊಬ್ಬ ಮತಿಗೆಟ್ಟವಳು. ಅರ್ಜುನ ನನ್ನನ್ನು ಗೆಲ್ಲುವುದೆಂದರೇನು? ಅರ್ಜುನ! ಅಯ್ಯೋ ನಾಗಾರ್ಜುನ, ತಂದೆಯೊಡನೆ ಯುದ್ಧವೆಂದರೇನು? ಇದು ಅನ್ಯಾಯ. ಬೇಕಾದ್ರೆ ನನ್ನನ್ನು ಕೊಲ್ಲು. ಹೋಗಮ್ಮ ಹೋಗು. ಪತಿಯೂ ಇಲ್ಲ, ಪತ್ನಿಯೂ ಇಲ್ಲ, ಹೊರಡು ಇಲ್ಲಿಂದ. ಹೋಗಮ್ಮ ಹೋಗು. ತ್ರಿಮೂರ್ತಿಗಳೇ ಬಂದರೂ ಈ ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ. ಈ ಅಯ್ಯೋ, ಲೋಕ ಕಣ್ಣು ಮುಚ್ಚಿದೆಯೇ? ರಕ್ಷಿಸುವವರೇ ಇಲ್ಲವೇ? ತಾಯಿ ಗೌರಿ ದೇವಿ, ನೀನೇ ಶರಣು, ರಕ್ಷಿಸು ಮಾತೆ. ಭಯಪಡಬೇಡ ಮಗಳೇ,
ಅರ್ಜುನ ವರಗಳನ್ನು ಮಹಾಸ್ತ್ರಗಳನ್ನು ಹೊಂದಿ ಅವನ್ನು ನಮ್ಮ ಮಗನ ಮೇಲೆ ಪ್ರಯೋಗಿಸುತ್ತೀಯ ದ್ರೋಹಿ ತಾಯಿ ಪ್ರತಿಜ್ಞಾ ಪಾಲನೆಯ ಅವಶ್ಯ ಕರ್ತವ್ಯ ಕರ್ತವ್ಯ ನಿಮ್ಮ ತಂದೆಗೆ ಉತ್ತಮ ಲೋಕ ಬೇಕಾದರೆ ಅದಕ್ಕೆ ನನ್ನ ಮಗನ ಕಂಠ ರಕ್ತವೇ ಬೇಕೇನು ತರ್ಪಣಕ್ಕೆ ಅದಕ್ಕಾಗಿ ಮಹಾವೀರನಂತೆ ಬಂದೆಯೇನು ಜಾಗ್ರತೆ ಪಾರ್ವತಿ ಪುತ್ರನನ್ನೇ ಜಯಿಸುವ ಶಕ್ತಿ ಬಂತೇನು ನಿನಗೆ ಈ ಯುದ್ಧ ಅನಿವಾರ್ಯ ಪ್ರತಿಜ್ಞಾ ಪಾಲನೆಯಾಗಬೇಕು ಇಲ್ಲವೇ ಆತ್ಮಹತ್ಯೆ ಆಗಬೇಕು ಆತ್ಮಹತ್ಯೆವೇ ಮಾಡಿಕೋ ನಿನ್ನಂತಹ ಸ್ವಾರ್ಥಿಗಳು ಬದುಕಿ ಲೋಕಕ್ಕೆ ಆಗಬೇಕಾದೇನು ಅದು ಸರಸಂಧಾನ ಮಾಡುತ್ತಿದ್ದಾರೆ ಅರ್ಜುನ ನಿಲ್ಲಿಸು ನಿಲ್ಲಿಸುವುದಿಲ್ಲವೇ ಹರ ಹರ ಮಹಾದೇವ ಹೆದರಬೇಡ ಸುಭದ್ರ ಅಯ್ಯೋ ದಿವ್ಯಮೂರ್ತಿಗಳೇ ಪುತ್ರಭಿಕ್ಷೆ ಜಗನ್ಮಾತೆ ಪುತ್ರಭಿಕ್ಷೆ ಪುತ್ರಭಿಕ್ಷೆ ಅರ್ಜುನ್ ನಾಗಾರ್ಜುನ ಯುದ್ಧ ಅರ್ಜುನೇ ತ್ರಿಶೂಲ ಚಕ್ರಗಳ ಸಂಘರ್ಷಣೆ ನಾನು ಅಲ್ಲಿಗೆ ಹೊರಟಿರೋದು ನಾವು ಬರ್ತೀವಿ ಸ್ವಾಮಿ ನಾಗಾರ್ಜುನ ನಮ್ಮ ಮಗ ಶಾಪದ ಮಧ್ಯನಿಂದ ಅದು ನಿಮ್ಮ ಸ್ಮರಣೆಗೆ ಬಾರದಾಗಿದೆ ಈಗಲಾದರೂ ಸ್ಮರಿಸಿಕೊ ಅವನನ್ನು ಮನಸ್ಸಿನ ನಾಥ ಉಲುಚಿ ನನ್ನ ಭ್ರಮೆ ತೊಲಗಿತು ನೀನು ನನ್ನ ಪ್ರಾಣೇಶ್ವರಿ ಹೌದು ಉಲುಚಿಯೇ ನಿನ್ನ ತಾಯಿ ಅರ್ಜುನನೇ ನಿನ್ನ ತಂದೆ ಹೋಗಿ ನಮಸ್ಕಾರ ಮಾಡು ಮಗು ಅಮ್ಮ ತಿಳಿಯದೇ ಎಷ್ಟೋ ಮಾತುಗಳಾಡಿದೆ ನನ್ನನ್ನು ಕ್ಷಮಿಸುತ್ತಾಯಿ ಕ್ಷಮಿಸಬೇಕಾದವರು ನಿಮ್ಮ ತಂದೆ ಮಗನ ಮೇಲೆ ಅಸ್ತ್ರ ಪ್ರಯೋಗ ಮಾಡಲು ಸಾಧ್ಯವಿಲ್ಲ ಪ್ರತಿಜ್ಞಾ ಪಾಲನೆಯೂ ಸಾಧ್ಯವಿಲ್ಲ ಆತ್ಮಹತ್ಯೆಯೊಂದೇ ನನಗೀಗ ಉಳಿದಿರುವ ಪ್ರಾಯಶ್ಚಿತ್ತ ತ್ರಿಮೂರ್ತಿಗಳೇ ನನ್ನನ್ನು ಮನ್ನಿಸಿ ಇರೋ ನನ್ನ ಕಡೆಯ ನಮಸ್ಕಾರಗಳು ತಂದೆಯೇ ನಿಮ್ಮ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ ಪಾಂಡುರಾಜರು ನಿಮಗೆ ಪಿತೃವಾದರೆ ನನಗೂ ಪಿತಾಮಹರಲ್ಲವೇ ನಿನ್ನ ಸೇವಾ ಭಾಗ್ಯ ನನಗೆ ದೊರಕಲಿಲ್ಲವೇ ನಿನ್ನ ಮುಂದಿನ ಜನ್ಮ ಲೋಕ ಸೇವೆಗೆ ವಿನಿಯೋಗವಾಗಲಿ ನಾನು ಬೌದ್ಧಾವತಾರ ತಾಳಿದಾಗ ನೀನು ನನ್ನ ಮುಖ್ಯ ಶಿಷ್ಯನಾಗಿ ಅಹಿಂಸಾ ತತ್ವ ಪ್ರತಿಪಾದನೆ ಮಾಡಿ ಕೀರ್ತಿಗಳಿಸಿ ಸಿದ್ಧಿ ಹೊಂದುವಣ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ